ಕಲ್ಯಾಣಿ, ಇವತ್ತಿಗೆ ನಿನ್ ಶಿಕ್ಷೆ ಕೊನೆಯಾಯ್ತು. ನಾಳೆಯಿಂದ ನೀನು ಹೊಸ ಬದುಕು ಶುರು ಮಾಡಬಹುದು. ನೀನು ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡ. ಅಪ್ಪ ವಿನಾಯಕ. ತಿನ್ನಮ್ಮ ತಿನ್ನು, ನಿಧಾನವಾಗಿ ತಿನ್ನು. ತುಪ್ಪ ಹಾಕೋ ತಮ್ಮಯ್ಯ. ಅವಸರ ಬೇಡ ಅಣ್ಣಯ್ಯ. ತಿನ್ನಮ್ಮ ತಿನ್ನು, ನಿಧಾನವಾಗಿ ತಿನ್ನು, ಹೊಟ್ಟೆ ತುಂಬ. ಶಾಂತಿಯಾಗಿ ಸಮಾಧಾನವಾಗಿ ತಿನ್ನಮ್ಮ ತಿನ್ನು. ಅಲ್ಕಣ ಮಗ, ಚಿಕ್ಕ ವಯಸ್ಸಿನಲ್ಲಿ ಬೆಟ್ಟದ ಬಸಪ್ಪನ ಜಾತ್ರೆ ಕರ್ಕೊಂಡು ಹೋದಾಗ ಮೂದೋದಕ್ಕೆ ಪೀಪಿ ಕೊಡ್ತಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅಂತ ಬಸಪ್ಪ ಅಜ್ಜಿ ಮನೆಗೆ ಹೋಗ್ಬಿಡದ. ಅಜ್ಜಿ ಸಾಯ್ದಿದ್ರೆ ಈ ಪಾಪಿ ಅಣ್ಣಂದ್ರ ಮುಖದರ್ಶನ ಮಾಡ್ತಾ ಇದ್ಯೋ ಇಲ್ವೋ? ಅಲ್ಲಮ್ಮ, ನಮ್ಮಿಬ್ಬರು ಮದುವೆಗೆ ಬರ್ದೆ ಹೋದ್ಯಲ್ಲ, ಅಂತ ತಪ್ಪು ನಾವ್ ಏನಮ್ಮ ಮಾಡಿದ್ವಿ? ಇಂತಹ ವಯಸ್ಸಲ್ಲಿ ಈ ವೈರಾಗ್ಯ ಯಾಕಮ್ಮ? ನೀವ್ ಈ ರೀತಿ ನನ್ ಕೈ ಹಿಡ್ಕೊಂಡು ತಿನ್ನೋಕ್ಕೂ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನ್ ಇನ್ಯಾವತ್ತೂ ಊಟ ಮಾಡಲ್ಲ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಮ್ಮ, ಊಟ ಮಾಡು, ಊಟ ಮಾಡು. ಹೆಣ್ಣಾದವಳು ಬಾಯ್ ಮಾತ್ರ ಅಲ್ಲ, ಹೊಟ್ಟೆನು ಕಟ್ಬೇಕಂತೆ. ನೀನ್ ಈ ರೀತಿ ತಿಂದ್ರೆ ನಮ್ಮನೆ ಮೂರ್ ದಿನಕ್ಕೆ ಗೋವಿಂದ. ಅದಿರ್ಲಿ, ನೀನ್ ಯಾರ ಹೆಂಡ್ತಿ? ಶಂಭುಲಿಂಗನ್ ಹೆಂಡ್ತಿನ ಇಲ್ಲ ಜಂಬುಲಿಂಗನ್ ಹೆಂಡ್ತಿನ? ಬಿಡ್ತು ಅನ್ನು, ಹೆಂಡ್ತಿ ಆದವಳು ಗಂಡನ ಹೆಸರು ಹೇಳ್ಬಾರ್ದು. ಹೈ ಸೇರಿ ಅಂಜುಮಲ್ಲಿ, ಸತಿ ಸಾವಿತ್ರಿ ಟೈಪ್. ಹೆಸರು ಹೇಳೋದ್ ಬೇಡ, ಯಾರಂತ ತೋರ್ಸು. ಹಾಗು ಅಲ್ಲಿದಾರಲ್ಲ ಹೆಗಲ್ ಮೇಲೆ ಟವಲ್ ಹಾಕೊಂಡು ಅವರೇ. ಏ ಶಂಭುಲಿಂಗ, ನಿನ್ ಹೆಂಡ್ತಿಗೆ ಸ್ವಲ್ಪ ಸರಿಯಾಗ್ ಬುದ್ಧಿ ಹೇಳು. ನಾನ್ ಮಾಡೋ ಊಟದ ಮೇಲೆ ಬಿದ್ದಿದೆ ಅವಳು ಕಣ್ಣು. ನನ್ ತಂಗಿ ಊಟದ ಮೇಲೆ ಕಣ್ಣು ಹಾಕ್ತಿಯಾ? ಅವಳಲ್ಲ, ಅವಳ ಯಾಕೆ ಹೊಡಿತ್ಯಾ? ಅವಳ್ ನನ್ನ ಹೆಂಡ್ತಿ. ಇವಳು ಇವಳು ನನ್ನ ಹೆಂಡ್ತಿ. ಟವಲ್ ಬದ್ಲಾಗೋಯ್ತಲ್ಲ, ನನ್ ತಪ್ಪ? ತಪ್ಪ ಒಪ್ಪ, ಏನೇ ಬದ್ಲಾದ್ರು ನಾನ್ ಮಾತ್ರ ಬದ್ಲಾಗಲ್ಲ. ಯಾವಳಾದ್ರೂ ನನ್ ವಿಷಯಕ್ಕೆ ತಲೆ ಹಾಕಿದ್ರೆ ಟ್ರಂಕು ಪೆಟ್ಟಿಗೆ ಕಂಕುಲ್ ಇಟ್ಕೊಂಡು ಅಜ್ಜಿ ಊರ್ಗೆ ರೈಟ್ ಹೇಳ್ಬಿಡ್ತೀನಿ. ಹುಷಾರ್ ಅಜ್ಜಿ ಇಲ್ವಲ್ಲ, ತಾತ ಇದ್ದಾರಲ್ಲ. ಹೌದಲ್ಲ. ಆಯ್ತಮ್ಮ, ನಿನ್ ತಂಟ ಯಾರು ಬರೋದಿಲ್ಲ, ನಿನ್ ತುಂಬಾ ಆಯಾಸ ಆಗಿದೆ, ಹೋಗ್ ಮಲ್ಕೋಮ್ಮ. ಹೋಗಲ್ಲ. ಯಾಕಮ್ಮ? ನಾನು ಆಟ ಆಡ್ಬೇಕು, ಅವಾಗ ತಾನೆ ಹಸ್ವಾಗೋದು. ಅಣ್ಣಯ್ಯ ಗೋವಿಂದ ಗೋವಿಂದ. ಏ ಬಂದ್ರೆ ಇಲ್ಲಿ ಯಾರ್ ನನ್ ಜೊತೆ ಒಂದೇ ಸಮನೆ 100-800 ಆಡ್ತಿರೋ ಅವ್ರಿಗೆ ಒಂದ್ ಡಜನ್ ಬಳೆ ಕೊಡಿಸ್ತೀನಿ. ನಿಂತ್ಕೊಂಡ್ರೆ ಅಯ್ಯೋ, ಯಾವನ ಇವನು ಬರ್ತಾರನು? ಲಟ್ಪುಟ್ ಲಟ್ಪತ್ ರಾಯ ಅವ್ರು ಇರ್ಬೇಕು, ಅವ್ರು ಬಂದ್ಬಿಟ್ರು ಅಂತ ಕಾಣುತ್ತೆ. ಏ ರತ್ನ ಜಲ್ದ ಶಾಂತ, ಬೇಗ ಕಸ ಹೊಡೆದು ರಂಗೋಲಿ ಹಾಕಿ ಹರಿವಾಣ ತಗೊಂಬಾರೆ. ಕಲ್ಯಾಣಿ ಕಲ್ಯಾಣಿ ಬಾಮ ಒಳಗಡೆ. ಯಾಕೆ ಬಾ ನೀನು ಒಳಗಡೆ? ನಾ ಹೇಳ್ಕೊಳ್ಳಿ ನಡಿ ಕಲ್ಯಾಣಿ, ಬೇಡ ಹೇಳು ಬಂದು ಹೇಳು. ಅಯ್ಯೋ ಯಾಕೆ ನಾನು ಹೀಗೆ ಹೇಳ್ಕೊಂಡು ಬರ್ತಾ ಇದೀರಾ? ನೋಡು ಸುಮ್ಮನೆ ತರ್ಲೆ ಮಾಡ್ಬೇಡ, ನಾನ್ ಹೇಳೋ ಮಾತು ಕೇಳು. ಸಿಂಗಾರಿ ಬರುವಾಗ ಹೋಗಿ ಹೊರಗಡೆ ನಿಂತ್ಕೊಂಡಿದ್ಯಲ್ಲ, ನಿಂಗೇನ್ ಬುದ್ಧಿ ಇದ್ಯಾ? ಸಿಂಗಾರಿ ಹಾಗಂದ್ರೆ ಹಾಗಂದ್ರೆ ಸಿಂಪಲ್ ಆಗಿ ಜೀಪೇರಿ ರಂಗುರಂಗಿನ ಚಿಟ್ಟೆಗಳ ಜೊತೆಗೆ ಹಾರಾಡೋನು ಅಂತ. ಓಹೋ ಸಿಂಗಾರಿ. ಸೇರಿ ಅಂಜುಮಲ್ಲಿ, ಹೆಸರೇನೋ ಚೆನ್ನಾಗಿದೆ, ಆದ್ರೆ ಅವನು ಮನ್ಮಥ ಮನ್ಮಥ ಸುರಸುಂದರಾಂಗ ನವರಸ ನಾಯಕ. ನೋಡ್ತಾ ಇದ್ರೆ ಹಾಗೆ ಮೈಯೆಲ್ಲ ಮೀಚರ್ದಂಗಾಗುತ್ತೆ. ಅವನೊಬ್ಬ ಹುಟ್ಟು ರಸಿಕ, ಮೇಲಾಗಿ ದೊಡ್ಡ ಶ್ರೀಮಂತ. ಹುಷಾರಮ್ಮ ಕಲ್ಯಾಣಿ, ನೀನೇನಾದ್ರೂ ಅವನ್ ಕಣ್ಣಿಗೆ ಬಿದ್ರೆ ಅಷ್ಟೇ ಗೋವಿಂದ. ಅದಕ್ಕೆ ಆಚೆ ಹೋಗ್ಬೇಡ ಅಂದಿದ್ದು, ಗೊತ್ತಾಯ್ತಾ? ಬಾಮಡಿ ಒಳಗಡೆ. ಬನ್ನಿ ನನ್ ಬಂಗಾರದ ಗಣಿ. ಹಾಯ್ ಪಟಾಕಿ. ನಮ್ಮ ವಂಶದ ಜಮೀನ್ಗೆ ಕಟ್ಟೆ ಕಟ್ಟಿ ನೀನ್ ಹಾಯ್ಸಿ ಬಂಗಾರದ ಬೆಳೆ ಬೆಳೆತಿರೋ ಸರ್ದಾರ ನೀವು. ನಿಮ್ ಮನೆ ಮುಂದೆ ಹೆರಿಗೆ ಆಸ್ಪತ್ರೆ ಕಟ್ಬಿಡ್ಬೇಕು ಅಂತ ಸ್ಕೀಮ್ ಹಾಕಿದ್ದೆ, ಏನ್ ಮಾಡ್ತೀಯಾ? ಎಲ್ಲಾ ಕಡೆ ಅಡ್ವಾನ್ಸ್ ಬುಕಿಂಗ್ ಆಗ್ಬಿಡಿ. ಹೋಗೋಣ. ಅಪ್ಪಪ್ಪ
ನಿಮ್ಮಪ್ಪ ಬಂಗಾರಿ ಗೌಡರು ಹೀಗೆ ಮಾಡ್ತಿದ್ರು. ಅವರು ತಟ್ಟಿ ಹೇಳ್ತಿದ್ರು, ಮುಟ್ಟಿ ಹೇಳ್ತಿದ್ರ, ಬನ್ನಿ ಬನ್ನಿ. ನಮ್ಮಪ್ಪ ಐರನ್ ಬಾಕ್ಸ್ ನಮ್ ಬಾಕ್ಸ್ ಎಲ್ಲಿದೆ? ಹೇಗಿರ್ಬೋದು ಈ ಪಂಚರಂಗ? ಸರಿ, ಬಾಗ್ಲಿಗ್ ಬಂದವನು ಬೀದಿಗ್ ಬರ್ದೇ ಇರ್ತಾನ? ಮೈಸೂರು ಮಲ್ಲಿಗೆ, ಬೆಂಗಳೂರು ಗುಲಾಬಿ, ಎರಡು ಮಿಕ್ಸ್. ಇವಳು ನಮ್ ಯಜಮಾನ್ರ ಸೆಟಪ್ಪ ಅಲ್ಲ, ಅವರಪ್ಪ ಬಂಗಾರಿ ಗೌಡ್ರು ಸೆಟಪ್ಪ, ಈ ಅಮ್ಮನ ಮಗ ನಮ್ ಯಜಮಾನ್ರ ಸೆಟಪ್ಪ. ಸೋ ಇದ ನಾಟ್ ಇದ್ದ ಕರೆಕ್ಟ್ ಇದ್ದ ಪಾಲಿಸಿ. ಸಿಕ್ಸ್ ಇದ್ದವರೆಲ್ಲ ಇವ್ರಿಗೆ ಸೆಟಪ್ ಆಗ್ತಿದ್ರೆ ಮಿಕ್ಕಿದವರೆಲ್ಲ ಏನ್ ಮುಖದ ಒಳಗಡೆ ಚಿತ್ರಾನ್ನ ಕೊಡ್ತಾರ ನೋಡಿ ರಾಜ. ಅಯ್ಯೋ ಅಮ್ಮ, ಏನಾಯ್ತು ರಾಜ? ಯಾರದು ಫಸ್ಟ್ ನೈಟ್ ಜ್ಞಾಪಕ ಬರೋಂಗೆ ಹಿಂಗ್ ಬಾರಿಸ್ತಾವಳಲ್ಲ? ಅಯ್ಯೋ ಬಾರಿಸ್ತಾ ಇಲ್ಲ, ನುಡಿಸ್ತಾ ಇದ್ದಾಳೆ ನನ್ನ ಮಗಳು. ಬೆರಳಲ್ಲೇ ನುಡಿಸ್ತಾವಳಲ್ಲ, ಇನ್ ಎಲ್ಲೆಲ್ಲಿ ಏನೇನಿಟ್ಟವಳು? ಅಯ್ಯೋ ಅದನ್ ಯಾಕೆ ಕೇಳ್ತೀರಾ? ಬೇಕು ಬೇಕಾದ ಕಡೆ ಬೇಕಾದಷ್ಟು ಇಟ್ಕೊಂಡು ಇದ್ದಾಳೆ. ಆದ್ರೆ ಏನ್ ಬಂತು ಭಾಗ್ಯ, ಅಮಾವಾಸ್ಯೆಗೋ ಪೌರ್ಣಮಿಗೋ ಒಂದ್ ಸಲ ಬರ್ತಿರಪ್ಪ. ಏನ್ ಮಾಡೋದು, ಓರಿ ಬಿಡೋ ಕಾಣಂತರ ಎಲ್ಲಾದ್ರೂ ಅಲ್ಲೇ ಬುಕ್ ಮಾಡ್ಬಿಟ್ಟಾರಲ್ಲ. ಅದಕ್ಕೆ ಹೇಳದು ದಿನಾ ಬರ್ಬೇಕು ಅಂತ. ನಿಮ್ ಹಾಗೆ ಪ್ರೀತಿನ ಪ್ರೇಮನ ತುಂಬಿ ತುಂಬಿ ಕೊಡೋ ರಸಿಕರ ರಾಜ ಬೇರೆ ಯಾರಿದ್ದಾರೆ ನನ್ನ ಸರ್ದಾರ? ಏನ್ ಶಬ್ದ, ನಿಮ್ ಮನೇಲಿ ನನ್ನ ಕೋಳಿ ಫಾರಂ ಓಪನ್ ಮಾಡಿದ್ರಾ? ಅಯ್ಯೋ ಅಲ್ಲ, ಒಳ್ಳೆ ಮೊಟ್ಟೆ ಕೋಳಿ, ತಡ್ಕೊಳ್ಳಾರ್ದೆ ತಡಬಡಾಯಿಸ್ತಾ ಇದೆ. ಅದನ್ನ ಹಿಡಿದು ಅಮ್ಕಿ ಬೆಣ್ಣೆಯಲ್ಲಿ ಕರಗಿಸಿ ತುಪ್ಪದಲ್ಲಿ ಕರೆದು ನಿಮ್ ಬಾಯಿಗೆ ಇಡ್ತೀನಿ. ಅದಕ್ಕೂ ಮುಂಚೆ ನಿಮ್ ಮೈನ ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸ್ತಾಳೆ. ಮಾಡ್ಕೊಳ್ಳಿ ರಾಧಾ. ಇಲ್ಲ ಬಿಡಿ, ಓ ಕಡಸು. ಆಯ್ ಚಿನಕುರುಳಿ ಅಟಿಷ್ಕ, ಎಷ್ಟ್ ಸರಿ ಮುಟ್ಟಿದ್ರು ಮಿಣಿಮಿಣ ಅಂತ ಲೆಗ್ ಸೋಪ್ತರ ಮಿಂಚ್ತಾ ಇದೆಯಲ್ಲ, ಇದ್ರ ಸೀಕ್ರೆಟ್ ಏನು? ಹೇಳಮ್ಮ. ಬೇಡ ರಾಜ, ಶೋ ಕೇಸ್ ಅಲ್ಲಿ ಸಿಗುವಾಗ ಗೋಡನಲ್ಲಿ ಹುಡ್ಕೋ ಕಷ್ಟ ಯಾಕೆ? ಹೋಗಿ, ಜಾಸ್ತಿ ಹೊತ್ತು ಹಸುಕೊಂಡಿದ್ರೆ ಆಸೆ ಎಲ್ಲ ಒಟ್ಟೋಗ್ಬಿಡುತ್ತೆ. ಜಸ್ಟ್ ಎ ಮಿನಿಟ್, ಹೋಗೋದಕ್ಕೆ ಮುಂಚೆ ಲೈಟ್ ಆಗಿ ಸ್ವೀಟ್ ಆಗಿ ಒಂದು ಹಾಡು ಹೇಳ್ತೀಯಾ? ಯಾಕ್ ಹಾಡಲ್ಲ, ಹಾಡೇ ಹಾಡ್ತಾಳೆ, ಹಾಡಮ್ಮ. ಯಜಮಾನ್ರದು ಯಾಕೋ ರಾಂಗ್ ಎಂಟ್ರಿ. ರಾಜ 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 ನಿತ್ಕೊಳ್ಳಿ, ಏನಿದು ಮಾತಾಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ, ಎಲ್ಲೋ ಇರ್ಬೇಕಾದ್ದು ಎಲ್ಲೋ ಇದೆಯಲ್ಲ ಟವಲ್, ಯಾಕೆ ರಾತ್ರಿ ಸುಖವಾಗಿರ್ಲಿಲ್ವಾ? ಏನ್ ಸುಖಾನೋ ಸುಡುಗಾಡು, ಒದ್ದೆ ಒಲೆ ಹಸಿ ಸೌದಿ ಊದಿ ಊದಿ ಒಳಪೆ ಕಿಲ್ ಬಿಡ್ದೋಯ್ತು. ಅದ್ ಸರಿ, ಅವಳ ಬದಲಿಗೆ ನೀನೇ ಚೆನ್ನಾಗಿದ್ದೆ, ಎಲ್ಲ ಅದಕ್ಕೂ ಕೇಳ್ಕೊಂಬರ್ಬೇಕಾಯ್ತು. ಎಲ್ಲ ವೇಸ್ಟ್ ಆಗ್ಬಿಡ್ತಾನ, ಏನು ಗಿಟ್ಟಿಲ್ಲ ಅನ್ನಿ. Thank you.
ಜಾತ್ರೆ ತುಂಬಾ ಬಿಗರು ಬಿಗರು. ನನ್ ಮದುವೆ ಆಯ್ತೀರಾ? ಯಾಕೋ ಅಮ್ಮನ ಕೈಲಿ ಹಂಗು ಹುಸ್ಕೊಂಡೆ. ಅಯ್ಯ ಇದೇನ್ ಮಾಡ್ಬಿಡಿ, ನಿಮ್ಮಿಂದ ಊರಲ್ಲೆಲ್ಲ ನಮಗ್ ಕೆಟ್ಟಿದ್ರು. ಯಾಕೋ ನೀವು ಮದುವೆ ಆಗ್ದಲೆ ಒಂಟಿ ಸಲದಂಗಿರೋದಕ್ಕೆ ನಾವೇ ಕಾರಣ ಅಂತೆ. ಆದಷ್ಟು ಬೇಗ ಒಂದ್ ಒಳ್ಳೆ ಹೆಣ್ಣು ನೋಡ್ಕ ಮದ್ವೆ ಆಗಿ ನಮ್ ಗತ್ತ ಬರುವಂಗ್ ಮಾಡಿ ಊರಲ್ಲಿ ನಮ್ಗಿರೋ ಕೆಟ್ಟ ಹೆಸರ ತೊಡ್ದಾಕಣ. ನಾನು ಆಸೆ ಪಟ್ಟಂತ ಸರಿಯಾದ ಹುಡುಗಿ ಸಿಗ್ತಾ ಇಲ್ವೇ? ಹಿಂಗೆ ಹೇಳಿ 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 ನಮ್ಮ ಯಾಮರಿಸ್ತಾ ಇದ್ರ? ಯಾಕೆ ಏನು ಅಂತ ಒಂಚೂರು ಕೆಂಟಿ ಬೆಂಟಿ ಹೇಳುದಲ್ವೇ, ನಮ್ಗೂ ಗೊತ್ತಾಗುದು. ಯಜಮಾನ್ರೆ, ಜಾತ್ರೆಗೆ ಎಂಟೂರು ಹುಡುಗಿರ್ ಬಂದವ್ರೆ, ಚಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪಟ್ ಅಂತ ಮದ್ವೆ ಆಗ್ಬಿಡಿ. ಪಟ್ ಅಂತ ನೋಡಿ, ಚಟ್ ಅಂತ ಮದ್ವೆ ಆಗ್ಬಿಡಕ್ಕೆ ಹೆಂಚಿನ ಮೇಲೆ ಹಾಕೋ ದೋಸೆ. ನಾವು ನಾನ್ ಮದ್ವೆ ಆಗ ಹುಡುಗಿ ಹೆಂಗಿರ್ಬೇಕು ಅಂತ? ಹೈಟು ವೇಟು ಕಲರ್ ಸೂಪರ್ ಆಗಿರ್ಬೇಕು. ಅವಳಿಗೆ ಹಾಡು ಹೇಳಕ್ ಬರ್ಬೇಕು, ನಾನ್ ಟ್ಯಾಬ್ ಬರ್ಬೇಕು. ನೀವ್ ಹೇಳತ್ತರ ಹುಡುಗಿ ಬೇಕು ಅಂದ್ರೆ ಕಾಶ್ಮೀರ್ಗೆ ಹೋಗ್ಬೇಕು. ಗಣೇಶ ಆದ್ಮೇಲೆ ಬ್ರಹ್ಮಚಾರಿ ಯಾರು ಇಲ್ಲ ಅನ್ಕೊಂಡೆ, ಅದು ತಾವೇ. ಅಲ್ನೋಡಿ, ನೀವ್ ಆಸೆ ಪಟ್ಟ ಕಾಶ್ಮೀರ್ ಆಪಲ್ಲು ಎದುರುಗಡೆ ಇದ್ದಾಳೆ. ಓಹೋ, ತಮ್ಮು ಟರ್ರು ಪುಸ್ಸು ಅನ್ನೋ ಎಲ್ಲಾ ಪಟಾಕಿವೆ. ಯಾವ್ದಕ್ಕಾದ್ರೂ ಬಿಗ್ಗೆ ಸಿಟ್ಟು ಮಂತ್ರ ಹಾಯ್ ಪಟಾಕಿ. ಯಜಮಾನ್ರೆ, ನೀವು ಕೇಳಿದ್ದೆಲ್ಲ ಐಟಮು ಇವಳೆಲ್ಲ ಇದೆ. ಅವೇ ಯಜಮಾನ್ರೆ, ಈ ಕುಣಿತ ಇದ್ದವಲ್ಲ ಇದ್ ಯಾವ ಆಟ? ನಿಂತ್ಕೊಂಡು ಆಡಿದ್ರೆ ಕಬಡ್ಡಿ, ಕುಂತ್ಕೊಂಡು ಆಡಿದ್ರೆ ಖೋಖೋ. ಅಲ್ಲ ಈ ಬಡ ತಾವು ಕುಂತ್ಕಂದ್ ವಾಡ್ತಾರ, ನಿಂತ್ಕಂದ್ ವಾಡ್ತಾ ಇಲ್ಲ, ಕಪಿ ರೌಂಡ್ ಆಗ್ತಂಗ ಆಗ್ತಾವಲ್ಲ, ಇದ್ ಯಾವ ಆಟ ಅಂತ? ನಿಲ್ಸ್ರೆ, ಏನಂತೆ ಇನ್ನೊಂದ್ಸಲ ಹೇಳು. ಅಲ್ಲ, ನೆಲ ಕಾಣದೇ ಇರೋ ವಯಸ್ಸವ್ರು ಹಿಂಗ್ ಕುಣಿತಾ ಇದ್ರಲ್ಲ, ಸೊಂಟ ಗಟ್ಟಿಗೈತೋ ಇಲ್ವಾ? ನಾನ್ ಹೇಗಾದ್ರೂ ಕುಣಿತೀನಿ, ನಿನಗೇನು? ನನ್ ಜೊತೆ ಕುಣಿದ್ ನೋಡು, ಸೊಂಟ ಇದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕುಣಿಯಕ್ಕೇನಿಲ್ಲ, ಆದ್ರೆ ಗೆದ್ದವ್ರು ಕೇಳಿದ್ನ ಸೋತವ್ರು ಕೊಡ್ಬೇಕು. ಈ ಕಲ್ಯಾಣಿ, ಆ ಸಿಂಗಾರಿ ಗೆದ್ದು ನಿನ್ ಕನ್ಯತ್ವನೇ ಕೇಳ್ತಾನ ಕಡೆ. ಎಲ್ಲ ಮುಖನ ಇದು ನೋಡಿದ್ರೆ ಗೊತ್ತಾಗಲ್ವಾ? ಬಾರಯ್ಯ, ನಿಂಗ್ ತಮ್ಮಿ. ಯಜಮಾನ್ರೆ, ಅವಸರ ಬಿಡ್ಬೇಡಿ, ಈಗೆಲ್ಲ ಗಂಡಸರು ಸೋತು ಹೆಂಗಸರು ಗೆಲ್ಲೋ ಕಾಲ. ಅದಕ್ಕೋ ಸುಮ್ನೆ ಇರೋ, ಈ ಸಿಂಗಾರಿ ಗೌಡ ಎಲ್ಲಾ ಸವಾಲ್ಗೂ ಸೈ. ಬರಲೇ ಹೌದು.
ಬಿಡೋವಾ. ಹಿಂಗೆ ಕಾಲು ತೀರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರೆ ಅದು ಆಗುತ್ತೆ ಬೇಗ. ಅದಕ್ಕೆ ಇನ್ನೇನೆ ಮತ್ತೆ ಅಲ್ಲ, ಜಾತ್ರೆಗೆ ಹೋದವಳು ದೇವ್ರ ದರ್ಶನ ಮಾಡ್ಕೊಂಡು ಬರೋದನ್ ಬಿಟ್ಟು ಅವನ ಹತ್ರ ಏನೇ ನಿನ್ ಕಿರಿಕು? ನಾನಿಲ್ ನೋವು ಅನ್ಬೋಸ್ತಾ ಇದ್ರೆ ನೀವ್ ನನ್ ರೇಗಿಸ್ತಾ ಇದೀರಾ? ಬರ್ಲಿ ಅಣ್ಣ, ನಿಮ್ಗೆ ಮಾಡಿಸ್ತೀನಿ. ನಮ್ ತಂಗಿ ಸೊಂಟ ಮುರಿದವನು, ದೇವರ್ತಿ ನನ್ನ ಮಗ, ಹೊಲಕ ನನ್ನ ಮಗ, ಬೇಕುಪ್ ನನ್ನ ಮಗ, ರಂತ್ರಿ ನನ್ನ ಮಗ, ಅವನ್ನ ಒಂದೇ ಏಟ್ ಕತ್ತರಿಸಿ ಮೂರ್ ತುಂಡು ಮಾಡ್ಲಿಲ್ಲ. ನನ್ನ ಹೆಸರು ಶಂಭುಲಿಂಗನೇ ಅಲ್ಲ ಮೊದಲು ನಿಮ್ ಹೆಂಡತಿದಿರಿಗೆ ಬಾಯಿ ಮುಚ್ಕೊಂಡಿರೋ ಕೇಳಿ. ಆ ಸಿಂಗಾರಿ ನಾನು ಆಡೋದನ್ನ ನೋಡಿ ಕಿಂಡಲ್ ಮಾಡಿದ್ದಕ್ಕೆ ಇವ್ರಿಗೆ ಕೋಪ ಕೋಪ ಉಕ್ಕಿ ಹರಿತಾ ಇದೆ. ಅಲ್ಲಿ ಆ ಪಾರ್ವತಿನೇ ಪರಶಿವನ ಹತ್ರ ಸೋತು ಶರಣಾಗೋದ್ಲು. ನೀನೇ ಅಮ್ಮ, ಆ ಸಿಂಗಾರಿ ಗೌಡನ್ ಮಂಡಿ ಮುರಿದೆ ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ, ನನ್ನ 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ಇದೇ ಮೊದಲನೇ ಸಲ ನಾನೇ ನನ್ನ ಕೈಯಾರ ಗ್ಲಾಸ್ಗೆ ವಿಸ್ಕಿ ಸುರಿದು ನಿಮಗೆ ಗೌರವ ಕೊಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಅಂದ್ರೆ, ನಿಮ್ಗೊಬ್ಳು ತಂಗಿ ಇದ್ದಾಳೆ, ಅವಳು ವಯಸ್ಸಿಗೆ ಬಂದಾಳೆ, ನೋಡೋದಕ್ಕೆ ಸಿಮ್ಲಾ ಆಪಲ್ ತರ ಇದ್ದಾಳೆ ಅನ್ನೋ ವಿಷಯವನ್ನ ಚೇರ್ಮನ್ ಕಿವಿಗೆ ಹಾಕಿದ್ದೆ ನಾನು. ನಿಮ್ ತಂಗಿ ಇದ್ದಾಳಲ್ಲ ಕಲ್ಯಾಣಿ, ಅವಳು ನನ್ನ ಆಜನ್ಮ ಶತ್ರು ಸಿಂಗಾರಿ ಗೌಡನ ಎದುರುಗಡೆ ನಿಂತು ತೊಡೆ ತೊಟ್ಟಿ ಸವಾಲ್ ಹಾಕದ್ಲಲ್ಲ, ಅದಕ್ಕೆ ಆ ಸಂತೋಷಕ್ಕೋಸ್ಕರವಾಗಿ ನ್ಯಾಯವಾಗಿ ನೋಡಿದ್ರೆ ಈ ಗೌರವ ಆ ನಿಮ್ಮ ತಂಗಿಗೆ ನಾನ್ ಕೊಡ್ಬೇಕಾಗಿತ್ತು. ಹೌದು, ಸಿಂಗಾರಿ ಗೌಡರಿಗೂ ನಿಮ್ ಯಜಮಾನರಿಗೂ ಯಾಕೆ ದ್ವೇಷ? ಏನಂತ ತಕರಾರು? ಅಂಥ ದೊಡ್ಡ ತಕರಾರು ಏನಿಲ್ಲ. ಆ ಸಿಂಗಾರಿ ಗೌಡರ ತಾತನಿಗೂ ಇವ್ರ ತಾತರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲ್ ಮುಂದೆ ಸಣ್ಣ ಲಟಾಪಟಿ. ಬಾವುಟ ಯಾರು ಹಾರಿಸ್ಬೇಕು ಅನ್ನೋ ವಿಚಾರದಲ್ಲ, ಬಾವುಟ ಹಾರಿಸೋ ಸ್ಕೂಲ್ ಮೇಡಮ್ ಅನ್ನ ಯಾರು ಹಾರಿಸ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಇಂಟ್ರೆಸ್ಟ್ ಆಗಿದೆಯಲ್ಲ. ಕೊನೆಗೆ ಯಾರು ಹಾರಿಸ್ಕೊಂಡು ಹೋದ್ರು? ಇನ್ಯಾರು? ಸಿಂಗಾರಗೌಡನ ತಾತ. ಮಂತಾಳಾಡ್ತೇನೆ, ಇವ್ರ ತಾತ ನೇಣ ಹಾಕೊಂಡು ತೀರ ಹೋಗ್ಬಿಟ್ರು. ಆಮೇಲೆ ಏನಾಯ್ತು ಅಂದ್ರೆ, ಈ ನಮ್ಮ ಯಜಮಾನರ ಅಪ್ಪ ಕುಂಟು ಸಿಂಗರೇಗೌಡ ತಮ್ಮಪ್ಪನ ಸಾವಿನ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಆ ಸಿಂಗಾರಿಗೌಡನ ಅಪ್ಪ ಊರು ಜಾತ್ರೆಯಲ್ಲಿ ಡಾನ್ಸ್ ಕಾರ್ಯಕ್ರಮಕ್ಕೆಂದು ಕರೆಸಿದ್ದ ಆ ಸಿನಿಮಾ ಸ್ಟಾರ್ ಶಾಂತಾದೇವಿನ ಇವರಪ್ಪ ಹಾರಿಸಿಕೊಂಡು ಹೋಗ್ಬಿಟ್ರು. ಆಮೇಲೆ ಆಮೇಲೇನು, ಇವರಪ್ಪ ಕುಷ್ಠರೋಗದ ಆಸ್ಪತ್ರೆಯಲ್ಲಿ. ಅದನ್ನು ಬಿಡು ನೋಡು, ನಮ್ಮಪ್ಪ ಸೋತಿರ್ಬಹುದು, ನಮ್ ತಾತ ಸೋತಿರ್ಬಹುದು, ನಾನ್ ಸೋಲಲ್ಲ ಸೋಲಲ್ಲ ಸೋಲಲ್ಲ. ಯಜಮಾನ್ರೆ, ಅದೇ ನಿಮ್ ಕೈ ಬರ್ಡ್ ಹಿಂಗ್ ಮಡ್ಸ್ಕೊಂಡವೆ ನೋಡ್ತಾ ಇರೋ. ನನ್ನ ಪರಮಶತ್ರು ಸಿಂಗಾರಿ ಗೌಡನ ವಂಶಕ್ಕೆ ಮಸಿ ಬಳಿಲಿಲ್ಲ, ನನ್ನ ಹೆಸರು ತೋಪೆ ಗೌಡನೇ ಅಲ್ಲ. ಕೆಟ್ಟು ಕೆರ ಹಿಡಿದು ಕಿತ್ತೋಗಿರೋ ಡಾರ್ಲಿಂಗ್ಸು, ನಮ್ಮ ಡೌ ಕಲ್ಯಾಣಿನ ಹೆಂಗವಳೆ ಅಂತ ನೋಡ್ಕೊಂಡ್ ಬಂದ್ರ? ತಾವ್ ಹೇಳಿದ್ರಿ ಅಂತ ಹೋಗಿ ನೋಡ್ದೋ ಗುರುವೆ, ಪಾಪ ಮೈ ಮೂಳೆ ಎಲ್ಲ ಪುಡುಪುಡಿ ಆಗಿ ಹೋಗ್ಬಿಟ್ಟವೆ. ಅವಳು ಎದ್ದು ಓಡಾಡ್ಬೇಕಾದ್ರೆ ಇನ್ನು 6 ತಿಂಗಳು ಬೇಕು ಅಂತ ಡಾಕ್ಟ್ರು ಹೇಳೋರಂತೆ. ಆಲ್ ಇಂಡಿಯಾ ರೀಲ್ ಸ್ಟೇಷನ್ ನನ್ ಮಕ್ಳ ಡಾರ್ಲಿಂಗ್ಸ್, ಕಡೇ ಸಾರಿ ಅವಳನ್ನ ಯಾವಾಗ ನೋಡಿದ್ರಿ? ಈಗ ತಾನೇ ನೋಡ್ಕೊಂಬಂದು ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಅಷ್ಟ್ರಲ್ಲಿ ನೀವೇ ಕೇಳ್ಬಿಟ್ರಿ. ಬರೀ ಕೈಲಿ ಹೋದ್ರೆ ತಮ್ ಗೌರವಕ್ಕೆ ಕಮ್ಮಿ ಅಂತ ಒಂದ್ ಬುಟ್ಟಿ ಕಿತ್ಲೆ ಹಣ್ಣು, ಶಕ್ತಿ ಬರೋದಿಕ್ಕೆ ಒಂದ್ ಬುಟ್ಟಿ ಆಪಲ್ ನೀವೇ ಅಂತ ತಗೊಂಡೋಗ್ ಕೊಟ್ಟು ಕಾಲ್ ಸೂಪು ತಲೆ ಮಾಂಸ ಕೊಟ್ರೆ ಅದನ್ನ ನಾಯ್ಡು ಹೋಟ್ಲಿಂದ ಕಟ್ಟಿಸ್ಕೊಂಡು ಹೋಗಿ ಕೊಟ್ಟು. ಕಿತೋ ಇರೋ ನನ್ ಮಕ್ಳ, ಈ ಊರಲ್ಲಿ ನಾಯ್ಡು ಹೋಟ್ಲೆ ಇಲ್ವೇ? ಸರಿ, ಅವಳು ನಿಂತ್ಕೊಂಡಿಸ್ಕೊಂಡ್ಲ, ಕುಂತ್ಕೊಂಡಿಸ್ಕೊಂಡ್ಲ, ಮನ್ಕೊಂಡಿಸ್ಕೊಂಡ್ಲ? ಇಲ್ಲ ಶಾಂತಂ, ಪಾಪಂ ನೀವೇನ್ ಅನ್ಕೊಂಡ್ರಿ ನಾವ್ ಅಲ್ಲಿ ಹೋಗೇ ಇಲ್ಲ, ಡೌ ಮಾಡ್ತಾ ಇದೀವಿ ಅಂತಲ್ಲ. ನಾವೇನ ಪಟ್ಟಿ ಕಟ್ಟಂಗೆ ಪದೇ ಪದೇ ಕೇಳ್ತಾ ಇದೀರಲ್ಲ. ಒಂದ್ ವಿಷಯ ಹೇಳವಳೆ, ಅದು ಏನಾರ ನೀವು ಕೇಳ್ಬಿಟ್ರೆ ಹಂಗೆ ಸ್ವರ್ಗದಲ್ಲಿ ತೇಲಾಡ್ಬಿಡ್ತೀರ. ಅವನಂತ ಏನಮ್ಮ ಹೇಳ? ಆ ಮನ್ಮತ ಕುಮಾರ ಸಿಂಗಾರಿ ಗೌಡ ನಮ್ಮನೆ ಕಿಟಕಿ ಹತ್ರ ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ರೆ ನನ್ ಮೈಕೈ ನೋವೆಲ್ಲ ಹಂಗೆ ಮಾಯ ಆಗೋಗುತ್ತೆ ಅಂತ ಹೇಳಿ ಅಂತ ಹೇಳಿದ್ಲು. ನನ್ ಮಕ್ಕಳು ನನಗೆ ರೈಲ್ ಬಿಡ್ತಾವ್ರಲ್ಲ ಡಾರ್ಲಿಂಗ್, ಮುಂದೆ ಬನ್ನಿ. ಪಟ್ಟಿ ಕಟ್ಟಿ ಚಿತ್ತೆ ಮಳೆ ನಾಯ್ತರ ನನಗೆ ಬೇರೆ ಹತ್ತಿಸಿಲ್ಲ. ಅಲ್ಲಿ ಕಬಡ್ಡಿ ಆಡ್ತಾ ಇರೋದು ಯಾರು ಅಂತ ನೋಡಿ. ಕಬಡ್ಡಿ 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 ಕಬಡ್ಡಿ. ಪ್ರಾಪರ್
ಸಮಾಜದಲ್ಲಿ ತಾಲಿಬಾನ್ಗಳು ಬೇಕಾದ್ರೆ ಕ್ಷಮಿಸಬಹುದು, ಈ ಕತೆ ಕಟ್ಟ ನನ್ನ ಮಕ್ಕಳ ಮಾತ್ರ ಕ್ಷಮಿಸಬಾರದು. ಕಬಡ್ಡಿ 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 ಕಬಡ್ಡಿ. ಅಯ್ಯೋ ಬಿಡಿ, ಯಾರು ನೀನು? ಅಣ್ಣ ಅಣ್ಣ, ಯಾರೋ ಹೆಂಗಸು ಕಲ್ಯಾಣಿನ ಹೊತ್ಕೊಂಡು ಹೋಗ್ತಿದ್ದಾಳೆ. ಹೆಂಗಸರ ಹೆಂಗಸರ ತಕೊಂಡ ಕಾಲ ಬಂದ್ಬಿಡ್ತ, ಏನು ವರ್ಕೌಟ್ ಆಗಲ್ವೇ? ಓಹೋ, ಹೆಂಗಸಲ್ಲ ಗಂಡಸು, ಕಬಡಿಸಿನೋ ಅಣ್ಣ, ಅದಕ್ಕೆ ನಾನಿದ್ದೀನಿ, ಬಂದೆ. ಯಾಕ್ಲ ಮಗ ಹುಡುಗಿನ ಇಳಿಸ್ಬಿಟ್ಟೆ? ಆಪಲ್ ತಿನ್ಬೇಕಾದ್ರೆ ಹಿಂದ್ಗಡೆ ಮುಳುಚಿಸ್ದಂಗಾಯ್ತಾ? ಅದೇ ಕಂಡ ಬಂಗಾರಿಗೌಡನ್ ಮಗ ಸಿಂಗಾರಿಗೌಡ ಸ್ಟೈಲು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಅಳಗುಳಿ ಮನೆ ಆಡ್ಬೇಕೆ ಹೊರತು ಹಿಂಗೆಲ್ಲ ಕಬಡ್ಡಿ ಆಡಬಾರ್ದು. ನನ್ನ ಇಷ್ಟ, ನನ್ ಏನಾದ್ರೂ ಆಡ್ತೀನಿ. ನಿನಗೇನೀಗ? ನನ್ಗೇನಿಲ್ಲ, ಮೊದಲೇ ನೆಲ ಕಾಣದಿರೋ ವಯಸ್ಸು. ನೀನ್ ಕಬಡ್ಡಿ ಆಡ್ತಾ ಇದ್ರೆ ಕೈ ಕಾಲ ಆಡೋದಿಲ್ಲ, ಬೇರೆ ಏನೇನೋ ಅಳ್ಳಾಡ್ತಾ ಇರತ್ತೆ. ಆದ್ರೆ ನೋಡಿದವ್ರಿಗೆ ಒಂಥರ ಆಗತ್ತೆ. ಯಾಕೆ ಇವಾಗ ನನಗೆ ನೋಡ್ತಾ ಇದ್ರೆ ಎತ್ತಾಕೊಂಡು ಹೋಗಿ ಎತ್ತಾಕೊಂಡು ಹೋಗಿ ಬುದ್ಧಿ ಹೇಳ್ಬೇಕು ಅನ್ಸತ್ತೆ. ಬುದ್ಧಿ ಹೇಳೋ ಮೂತಿನ ಇದು? ಬುದ್ಧಿ ಹೇಳೋದಕ್ಕೂ ಒಂದ್ ಯೋಗ್ಯತೆ ಬೇಕು. ನನಗ್ ಬುದ್ಧಿ ಹೇಳೋದಕ್ಕೆ ಯೋಗ್ಯತೆ ಇದೆಯೋ ಅಲ್ವೋ ನನಗ್ ಗೊತ್ತಿಲ್ಲ. ಒಟ್ಟಲ್ಲಿ ಅರ್ಜೆಂಟ್ ಆಗಿ ನಿನ್ನ ಮಾನ ಮರ್ಯಾದೆ ಮುಚ್ಕೊಳೋದಕ್ಕೆ ಒಂದು ದಾವಣಿ ಅಂತೂ ಬೇಕೇ ಬೇಕು. ಕಲ್ಯಾಣಿ, ಈಗ ನೋಡಮ್ಮ ಹೆಣ್ಣಿನ ತರ ಲಕ್ಷಣವಾಗಿ ಕಾಣಿಸ್ತಿದ್ಯಾ? ನನ್ನ ಸಣ್ಣ ದೃಷ್ಟಿನೇ ಬೀಳೋ ಆಗಿದೆ. ಇದೇನಮ್ಮ ನಮ್ಮ ಮನೆತನದ ಗೌರವ. ಇಷ್ಟು ದಿನಕ್ಕೆ ಇವಳಿಗೆ ಒಳ್ಳೆ ಬುದ್ಧಿ ಬಂತಲ್ಲ.
ಚಂದವ ನೋಡವನಂದವ ಕನ್ನಡಿನ ಅಚ್ಚು ಚಂದವ ಸೀರೆ ಉಟ್ಕೊಂಡು ಹೋಗ ಕೇಳಿದ್ದು ಹುಡುಗಿನ ಒತ್ಕಂಬ ಅಂತ ಒದೆ ತಿನ್ ಬರಕಲ್ಲ ಹೋಗ ಆಚೆ. ಅವನನ್ನು ಹೋಗೋದು ಏನ್ ಪ್ರಯೋಜನ ಯಜಮಾನ್ರೆ? ಒಟ್ಟಿನಲ್ಲಿ ನಿಮ್ಮ ವಂಶಕ್ಕೆ ಹೆಂಗಸಿರ ಭಾಗ್ಯ ಇದ್ದ ಹಾಗಿಲ್ಲ. ಕಳ್ಳ ಬಟ್ಟಿ ಕೊಟ್ರೆ ಸಾಕು, ಹೆಂಡಂದ್ರು ಕೂಡ ಮರಿತಾರೆ ಅಂತ ತಿಳ್ಕೊಂಡು ಆ ಕಲ್ಯಾಣಿ ಅಣ್ಣಂದ್ರಿಗೆ ಹಗಲು ರಾತ್ರಿ ಬಿಸ್ಕಿ ಇದು ಕೊಟ್ಟದ್ದೇ ಕೊಟ್ಟದ್ದು. ಬಿಸ್ಕಿನೂ ಕೊಡಿದ್ರು, ತಮ್ಮ ತಂಗಿ ಬಗ್ಗೆನೂ ಹುಷಾರಾದ್ರು. ಅಲ್ಲ, ಆ ಸಿಂಗಾರಿ ಯಾಕೆ ನನ್ನೊಬ್ಬನ ಮೇಲೆ ಮಾತ್ರ ಚಾಲೆಂಜ್ ಮಾಡ್ತಿದ್ದಾನೆ? ಚಾಲೆಂಜ್ ಹಾಗಂತ ನೀವು ಅನ್ಕೊಂಡಿದ್ರೆ ಅಷ್ಟೇ, ಆ ಸಿಂಗಾರಿ ನಿಮ್ಮನ್ನ ಹುಲಿ ಅಲ್ಲ ಒಂದು ಹುಳು ಅಂತ ಕೂಡ ಅನ್ಕೊಂಡಿಲ್ಲ. ಅಂದ್ಕೊಳ್ಳೋ ಹಾಗೆ ಮಾಡ್ತೀನಿ, ಅವನು ಸಾಯೋ ತನಕ ನೆನ್ಪಿಟ್ಕೋಬೇಕು. ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ತೋಪೇಗೌಡನೇ ಅಲ್ಲ. ಏನೇ ಆಕಾಶದಲ್ಲಿ ಆನಂದವಾಗಿ ತೇಳ್ತಾ ಇದ್ಯಾ? ನಿಮ್ ಅಣ್ಣಂದ್ರು ನಿಂಗೆ ಗಂಟಿನ ನೋಡಿದಾರ? ತಂಗಿಗೊಂದು ದಾವಳಿ ಕೊಡ್ಬೇಕು ಅಂತಾನೆ ಅನ್ಸಿಲ್ಲ, ಇನ್ ನನಗೆ ಗಂಡ ಬೇರೆ ಹುಡುಕ್ತಾರ? ಓಹೋ, ಅದಕ್ಕೆ ನೀನೆ ಹುಡ್ಕೊಂಡ್ಯಾ? ಹೌದು, ಯಾರು ಅಂತ ಹೇಳೆ? ಹೇಳಲ್ಲ. ನೀವೆಲ್ಲ ಆಡ್ಕೋತೀರಾ? ಆಡ್ಕೊಳ್ಳಲ್ಲ,
ನಿನ್ ಮನ್ಸನ್ ಗೆದ್ದವನ್ ಯಾರು ಅಂತ ತಿಳ್ಕೊಂಡು ನಾವೆಲ್ಲ ಸಂತೋಷ ಪಡ್ತೀವಿ. ಗೂಳಿ ತರ ಗುಡ್ರಾಗ್ತಾ ಇದ್ ನನ್ನ ಬುಗ್ರಿ ತರ ಗಿರ್ಗಿರ ಅಂತ ಆಡಿಸ್ತಾ ಇರನು. ನನ್ನ ಮೂಗ್ದಾರ ಹಾಕದ್ಮೇಲೆ ಹೇಳ್ತೀನಿ. ಹಲೋ, ಸುಮ್ನೆ ಸುಮ್ನೆ ಯಜಮಾನ್ರೆ, ಎಷ್ಟೊಂದು ಅನ್ಯಾಯ. ನೀವೆಷ್ಟ್ ಕಷ್ಟಪಟ್ಟು ಕಲ್ಯಾಣಿ ಶೀಲವ ಕಾಪಾಡಿ ಮಾನ ಮುಚ್ಚಕ್ಕೆ ಶಾಲ ಒತ್ಸುದ್ರಿ. ಹ್ಮ್, ಇಷ್ಟೆಲ್ಲ ಆದ್ರೂ ಒಂದ್ ಥ್ಯಾಂಕ್ಸ್ ಇಲ್ಲ, ಒಂದ್ ಲುಕ್ ಇಲ್ಲ, ಟೋಟಲ್ ಲಕ್ಕೇ ಇಲ್ಲ. ನನ್ನ ಮಗನೇ, ಅವಳೇನು ಕಂಟ್ರಿ ಅರಾಕ, ಅವಳು ಇಂಪಾರ್ಟೆಂಟ್ ಸ್ಕ್ವಾಚ್ ಇದ್ದಂಗೆ ನಿಧಾನಕ್ಕೆ ಪ್ರೀತಿ ಕಿಕ್ ಹತ್ತದು. ಇಷ್ಟಕ್ಕವಳ ಮೇಲೆ ಹಾಕಿರೋ ಶಾಲೆ ಯಾರ್ದು? ನಮ್ಮಪ್ಪ ಬಂಗಾರಿಗೌಡದ್ದು. ಅವಳು ಮರೆತರೂ ಆ ಶಾಲ ಅವಳ ದಾಪಸ್ತಾನೇ ಇರುತ್ತೆ. ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಹೌದಾ? ಹ್ಮ್. ಯಾರದು ಮುಟ್ಟಾಳ್ರು ಗಾಡಿ ಅಡ್ಡ ನಿಲ್ಸಿರೋರು? ಅದೇ ಮುಟ್ಟಾಳ್ರು ಅಂತೆ. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ಲ. ಹೋಗ್ಲಿ, ಸುಮ್ಕಿರ್ಲ. ನಮ್ಮ ಯಜಮಾನ್ರು ನಿಮ್ಗೆ ಚಾಲ್ ಕೊಟ್ಟಿದ್ರಲ್ಲ, ನೀವು ಮೈ ಮೇಲೆ ಹೊಚ್ಕೊಂಡಾಗ ನಿಮ್ ಮನಸ್ಸಿನಲ್ಲಿ ಏನಾರ ಆಸೆ ಹುಟ್ಟೋ ಇಲ್ಲ ಅವ್ರ ಬಗ್ಗೆ ಏನಾರ ಕನಸ್ಕೊಂಡ್ರೋ? ಅದೆಲ್ಲ ನಿಮ್ಗೆ ಬೇಕು? ಕೋಪ ಮಾಡ್ಕೋಬೇಡಮ್ಮ, ನಮ್ಮ ಯಜಮಾನ್ರು ಕೇಳ್ಕೊಂಬನ್ನಿ ಅಂದ್ರು. ಅದಕ್ಕೆ ನಿಮ್ ಯಜಮಾನ್ರು ಮನ್ಸಲ್ಲಿ ಏನನ್ಸಿದೆ ಅಂತ ಮೊದ್ಲು ನಾನ್ ತಿಳ್ಕೋಬೇಕು. ಅವ್ರನ್ನೇ ಬಂದು ನನ್ನ ನೋಡಕ್ ಹೇಳು. ಇದುವರೆಗೂ ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅವ್ರು ನಿಮ್ಗೆ ಏನು ಮಾವ. ಹೌದು. ಏನ್ ಗುರುವೆ, ಅಲ್ಲಿ ಅವಳು ಹೋಗಿದ್ದಾಳೆ, ಇಲ್ಲಿ ನೀವು ಹೋಗಿದ್ದೀರಾ. ನನ್ ಮಕ್ಕ ಏನ್ ಕಾಸು ತೊಟ್ಟಿನ? ಅಲ್ಲ ಕೊಡ ನನ್ ಮಗನೇ, ಅವಳು ಕರೆದಿದ ತಕ್ಷಣ ಹೋಗ್ಬಿಟ್ರೆ ನಮ್ಮ ವಂಶದ ಗೌರವ ಪ್ರತಿಷ್ಠೆ ಏನಾಗ್ಬೇಕು? ಬೇಡ, ಇಷ್ಟಕ್ಕೆ ಬಿಟ್ಬಿಡಿ. ಹೆಂಗ್ ಬಿಟ್ಬಿಡಕ್ ಆಗ್ತದ? ಅವಳು ಕರೆದ್ರೆ ನಾನು ಹೋಗ್ಬಾರ್ದು, ನಾನ್ ಕರೆದ್ರೆ ಅವಳು ಬರದೇ ಇರಬಾರ್ದು. ಅಯ್ಯೋ, ಕನ್ಫ್ಯೂಸ್ ಮಾಡ್ತಿರಲ್ಲ. ಅದಕ್ಕೆ ಕೂಡ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಗನ್ ಅಂತ ಕರೆಯೋದು. ನೋಡ್ತಾ ಇರು, ನಾನ್ ಇರೋ ಜಾಗಕ್ಕೆ ಅವಳನ್ನ ಹೆಂಗ್ ಕರೆಸ್ತೀನಿ ಅಂತ. ನಿಂತ್ಕೊಳ್ರಮ್ಮ, ಎಲ್ಲಿಗಮ್ಮ ಹೋಯ್ತಾ ಇದೀರಾ? ನಮ್ ಗುರು ಪಿಕ್ಚರ್ ನೋಡಕ್ಕೆ ಕೆಲ್ಸಕ್ಕೆ ರಜೆ ಹಾಕ್ ಬಂದಿದ್ ಬುಡಯ್ಯ. ಮಿಷಿನ್ ಕೆಟ್ಟಾಗದೆ, ರಿಪೇರಿ ಮಾಡಿ ನಾಳೆ ತೋರಿಸ್ತೀವಿ. ಈಗ ಹೋಗು. ನೋಡ್ಬೇಕು ಬುಡಯ್ಯ, ನಿಂಗ್ ಬೇರೆ ಸಪರೇಟ್ ಆಗಿ ಹೇಳ್ಬೇಕನೆ. ಹೋಗಯ್ಯ, ನಾಳೆ ತೋರಿಸಿ ಹೋಗಯ್ಯ. ಅರೆ, ಇದೇನಿದು? ಒಬ್ರು ಕಾಣ್ತಾ ಇಲ್ವಲ್ಲ, ಇದೇನಾದ್ರೂ ಪೋಲಿ ಪಿಕ್ಚರಾ? ಅಯ್ಯಯ್ಯೋ, ಇಲ್ಲಿಂದ ಹೋಗೋದೆ ವಾಸಿ. ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಸತ್ಯಭಾಮೆ, 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 ಕೋಪವೇನೆ ನನ್ನಲ್ಲಿ, ಸತ್ಯಭಾಮೆ, ಸತ್ಯಭಾಮೆ, ಕೋಪವೇನೆ ನನ್ನಲ್ಲಿ, ಸರಸಗೆ ಕರೆದರದಿ ರಸವ ತೋರುವೆಯೇಗೆ ನನ್ನಲ್ಲಿ, ಸರಸಕ್ಕೆ ಕರೆದರದಿ ರಸವ ತೋರುವೆಯೇಗೆ ನನ್ನಲ್ಲಿ, ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ. ಅಲ್ವೇ, ನಮ್ಮ ಡಾರ್ಲಿಂಗ್ಸ್ಗಳು ಬಂದು ಕೇಳಿದಾಗ ನನ್ನನ್ನ ನೀನಿರೋ ಜಾಗಕ್ಕೆ ಬಂದು ನೋಡು ಅಂತ ಹೇಳ್ದಲ್ಲ, ಒಂದು ವೇಳೆ ನಾನು ಏನಾರ ಹಂಗ್ ಮಾಡ್ಬಿಟ್ಟಿದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪ ಬಂಗಾರಿಗೌಡನಿಗೆ ಎಂತ ಅಪಮಾನ ಆಗಿರೋದು. ನೋಡ, ಅದಕ್ಕೆ ಈ ಥಿಯೇಟರ್ನ ದುಡ್ಡು ಕೊಟ್ಬಿಟ್ಟು ನಾನು ಕೊಂಡ್ಕೊಂಡ್ಬಿಟ್ಟು ನಾನಿರೋ ಜಾಗಕ್ಕೆ ನೀನ್ ಬರೋಂಗ್ ಮಾಡ್ಬಿಟ್ಟೆ. ಹೆಂಗೆ ಆ ಬಂಗಾರಿಗೌಡನ ಮಗ ಈ ಸಿಂಗಾರಿಗೌಡನ ಸ್ಟೈಲು? ಓಹೋ, ದೊಡ್ಡಾಗಿ ಗೆದ್ದೆ ಅಂತ ಜಂಪನ. ನೀನು ನಿಜವಾದ ಗಂಟೆ ಹಾಕಿದ್ರೆ ನೀನಿರೋ ಜಾಗಕ್ಕೆ ನನ್ನನ್ನ ಕರ್ಕೋಬೇಕಾಗಿತ್ತು. ಕಾಗೆ ಬಂದು ಕೂತ್ಕೊಂಡ ತಕ್ಷಣ ಕೊಂಬೆ ಮುರಿದು ನೋಡಿ ತಾನು ದೊಡ್ಡ ಬಲಿಶಾಲಿಂದ ಬೀಗ್ತಂತೆ. ಹಾಗಿದೆ, ನೀನು ಗೆದ್ದೆ ಅಂತ ತಿಳ್ಕೊಂಡಿರೋ ವರ್ಸೆ. ನಾನಿರೋ ಜಾಗಕ್ಕೆ ನಿನ್ನನ್ನ ಕರ್ಸ್ಕೊಳಕ್ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ ತಲೆ ಕೆಳಗಾಗ ನಿಂತ್ರು ಆಗಲ್ಲ. ನೀನ್ ಯಾರ ಹತ್ರ ಮಾತಾಡ್ತೇ ಅಂತ ಗೊತ್ತಾ? ಗೊತ್ತು. ನೀನಾಗ ನೀನೆ ನಾನಿರೋ ಜಾಗಕ್ಕೆ ನಾಯಿ ಮರಿತರ ಬಾಲ ಆಡಿಸ್ಕೊಂಡು ಬರಂಗ್ ಮಾಡ್ಲಿಲ್ಲ. ನನ್ನ ಹೆಸರು ಬಂಗಾರಿಗೌಡನ ಮಗ ಸಿಂಗಾರಿಗೌಡನೇ ಅಲ್ಲ, ಇದು ಸತ್ಯ, ಸತ್ಯ, ಸತ್ಯ.
ಹೋಗೋದ್ ಬೇಡ್ಕೋತೀನಿ. ನಿಮ್ಗೋಸ್ಕರ ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದ್ಬಿಟ್ಟೆ. ಮೂರ್ ಕಾಸಿಗೆ ಪ್ರಯೋಜನದಲ್ಲಿ ಕಟ್ಕೊಂಡು ನಾನು ಭಿಕ್ಷೆ ಬಿಡ್ಬೇಕಾಗಿತ್ತು. ಸುಮ್ಮನೆ ನಾನು ಮಾತಾಡ್ ಕೇಳು, ನಾನು ಸಿಟಿಗೆ ಹೋಗಿ ಕೆಲಸ ಹುಡುಕ್ಬೇಕು. ನನ್ನ ಬಿಟ್ಟು ಹೋಗ್ಬೇಡ್ರಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ನ ಹೋಟೆಲ್ ನಿಮ್ ಮಗು ಬೆಳೀತಾ ಇದೆ, ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ್ರಿ. ನೋಡೋ, ಹೋಗ್ಬಿಟ್ಟು ಯಾವ್ದಾದ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ತೆಗ್ಸ್ಕೋ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಯ್ಯೋ ಅಪ್ಪ ಅಣ್ಣ, ಮಕ್ಕಳು ಬರೀ ಎತ್ತಿರೋರು ಯಾರಾದ್ರೂ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇವ್ರು ನನ್ನ ಬಿಟ್ಟು ಹೋಗ್ತಿದ್ರೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಬಾಮ್ಮ ಈ ಕಡೆ ಸಾಕು, ಈ ಬಸ್ ಅಲ್ಲಿ ಇರೋರ್ಗೆಲ್ಲ ಅವರವ್ರದೇ ಸಾವಿರಾರು ತಾಪತ್ರೆಗಳಿವೆ. ಇಲ್ಲಿ ಪಂಚಾಯತಿ ಮಾಡಕ್ಕೆ ಯಾರಿಗೂ ಟೈಮ್ ಇಲ್ಲ. ಯೋ ಡ್ರೈವರ್, ಏನೇ ಮುಖ ನೋಡ್ತೀಯ, ಸ್ಟಾರ್ಟ್ ಮಾಡಿ ಗಾಡಿನ. ನೀನ್ ಬಾಮ್ಮ ಅಲ್ರಿ, ನೋಡಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದ್ದೀರಾ. ಪಾಪ ಹುಡುಗಿ ನ್ಯಾಯ ಕೇಳಿದ್ರೆ ಡ್ರೈವರ್ಗೆ ಗಾಡಿ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದೀರಲ್ಲ, ನಿಮಗ್ ಬುದ್ಧಿ ಇದ್ಯಾ? ಇದ್ ನ್ಯಾಯನ ಅಲ್ರಿ? ಅಕಸ್ಮಾತ್ ನಿಮ್ ತಂಗಿಗೋ ನಿಮ್ ಮಗಳಿಗೋ ಇದೇ ರೀತಿ ಆಗಿದ್ರೆ ಆಗ್ಲೂ ಹೀಗೆ ಮಾಡ್ತಿದ್ರ? ಏನ್ ಮಾಡೋದಮ್ಮ, ಅವ್ರ ಚೇರ್ಮನ್ ಕಡೆಯವರು. ಅದಕ್ಕೆ ಏನೇ ಅನ್ಯಾಯ ನಡೆದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಯಾವಳೆ ನೀ ನ್ಯಾಯ ಕೇಳಕ್ಕೆ ತೆಗೆದು? ಒಂದ್ ಹೆಣ್ಣು ಮಗಳಿಗೆ ಮೋಸ ಮಾಡಿ ಓಡೋಗೋದು ಅಲ್ದೆ ಅದನ್ನ ಕೇಳಕ್ ಬರೋ ಇನ್ನೊಬ್ಳು ಹೆಣ್ಮಗಳ ಕೈ ಮಾಡ್ತಾ ಇದ್ಯಾ? ಲೋಫರ್. ಅದನ್ನ ಕೇಳಕ್ ನೀನ್ ಯಾರ? ನಾನ್ ಯಾರ? ಬಂಗಾರಿಗೌಡನ್ ಮಗ ಸಿಂಗಾರಿಗೌಡ ಕಣ. ಅಲ್ಲಿ ತನಕ ನನ್ನ ಹಣೆಯಲ್ಲಿ ಬರ್ತಿದ್ದಿಷ್ಟೇ ಅಂತ ಹೀಗೆ ಇದ್ಬಿಡ್ತೀನಿ. ಹಂಗತ್ತ ಇವನ್ನ ಬಿಟ್ಬಿಡಕ್ ಆಗ್ತದ? ನಾಳೆ ನೀನ್ ಹೊಟ್ಟೆಲೊಟ್ಟ ಮಗುಗೆ ಅಪ್ಪ ಯಾರು ಅಂತ ತೋರಿಸ್ತೀಯ? ಭೂಮಿನ ಆಕಾಶನ? ಇಲ್ಲ ಯಾಮಾರ ನಮ್ಮನೆ ತೋರಿಸ್ಬಿಡ್ತೀಯ? ನೋಡು, ನಿನ್ನಂತ ಹೆಣ್ಮಕ್ಳಿರೋದಕ್ಕೆ ಇಂತ ಪೋಕ್ರಿಗಳು ಹಿಂಗ್ ಮರೆಯೋದು? ಇನ್ಸ್ಪೆಕ್ಟ್ರೆ ಊಸ್ರಿ ವಾಲ್ಗನ. ಏ ಕಡಿ ವೆಂಕಟೇಶ, ಕಟ್ಟ ತಾಳಿನ. ಹಾರ ಬದಲಾಯಿಸ್ಕೊಳ್ಳಿ. ಚೆನ್ನಾಗಿದೆ ಇನ್ಸ್ಪೆಕ್ಟ್ರೆ, ಬರ್ತೀನಿ. ಹಾ, ಬದುಕಕ್ಕಾಗಲ್ಲ ಅಂತ ತಾನೇ ನೀನು ಓಡಾಡ್ತಾ ಇದ್ದು. ನಾನು ನಿಂಗೆ ದಾರಿ ತೋರಿಸ್ತೀನಿ. ಅಯ್ಯ ಕೊಡ ಇಲ್ಲಿ. ದೇವ್ರು ಒಳ್ಳೇದು ಮಾಡಲಿ, ತಗೋ ಇದನ್ನ ಇಟ್ಕೊಂಡು ಯಾವ್ದಾರು ವ್ಯಾಪಾರ ಶುರು ಮಾಡು. ನೋಡು, ಹೆಣ್ಮಕ್ಳ ಕಣ್ಣಲ್ಲಿ ನೀರಾಕ್ಸ್ಬಾರ್ದು, ಒಳ್ಳೇದಾಗೋದಿಲ್ಲ. ನಡೆಯ ಹೋಗೋಣ. ಏನಮ್ಮ, ಇನ್ ಸ್ವಲ್ಪ ಹೊತ್ತಿಗೆ ಸ್ಕೂಲ್ ಬಾಗಿಲು ಮುಚ್ಚುತ್ತೆ, ಸ್ಕೂಲ್ ಹತ್ರ ಹೋಗ್ಬೇಕು ಅಂದೆ. ಇನ್ನೂ ಇಲ್ಲೇ ನಿಂತಿದ್ಯಲ್ಲ. ಇವತ್ ಬಾಗಿಲು ಮುಚ್ಚಿದ್ರೆ ಸ್ಕೂಲಿಗೆ ನಾಳೆ ಹೋಗ್ಬೋದು. ಆದ್ರೆ ಇಂಥ ಅಪರೂಪದ ಮನುಷ್ಯನ್ನ ನೋಡೋಕೆ ಆಶ್ಚರ್ಯವಾಗ್ತಿದೆ. ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ಬೋದು, ಆದ್ರೆ ಕಷ್ಟದಲ್ಲಿರೋ ಇನ್ನೊಬ್ಬರ ಸಹಾಯಕ್ಕೆ ಓಡೋಡಿ ಬರೋನೆ ನಿಜವಾದ ಮನುಷ್ಯ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ, ಅದರಲ್ಲೂ ನನ್ನ 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ಒಬ್ನೂ ಸಹ ಈ ಜಾರ್ಗ ಮನ ಹತ್ತಿದ್ದೇ ಇಲ್ಲ. ಈ ವರ್ಷ ಆದ್ರೂ ಯಾರಾದ್ರೂ ಹತ್ತದಕ್ಕೆ ಬರ್ತನಾ? ಏನ್ ಜನ ಯಜಮಾನ್ರೆ, ನಿಮ್ ಡವು ಯಜಮಾನ್ರೆ, ಅವತ್ತೇನೋ ನಾಯಿ ಮರಿ ಬಾಳ ಅಳ್ಳ ಆಡಿಸ್ಕೊಂಡು ಹಿಂದಿನ ಸುತ್ತುವಂಗ್ ಮಾಡ್ಬಿಡ್ತೀನಿ ಅನ್ಬಿಟ್ಟು ಮಂಡ್ಯದ ಮರಿರೋಡಿ ಗಬ್ರು ಸಾಯಬ್ರಂಗೆ ಮೀಸೆ ಬೇರೆ ತಿರುಗ್ಬಿಟ್ಟಿದ್ರಿ. ಈಗೇನ್ ಮಾಡ್ತೀರಿ? ಏನ್ ಮಾಡ್ತೀರಾ ನೋಡ್ತಾ ಇರಿ, ಈ ಯಾಟೆ ಕೋಳಿದ ಹೆಂಗ್ ಕೋಚ್ ಆಗ್ತೀರಿ ಅಂತ. ಈ ಊರಲ್ಲಿ ಯಾವಾಗ್ಲೂ ಕಂಬ ಹತ್ತದ್ರಲ್ಲೇ ಇರ್ತಾರಲ್ಲ ಈ ಜನಗಳಿಗೆ ಬೇರೆ ಏನು ಹತ್ತಕ್ಕೆ ಬರಲ್ವಾ? ಇದು ಜಾರ್ಗಂಬ, ಇದನ್ನ ಹತ್ತೋದು ಪುಕ್ಷಟ್ಟೆ ಮಾತಲ್ಲ, ತಾಕತ್ ಬೇಕು, ಧೈರ್ಯ ಬೇಕು, ವೀರ್ ಪಂದ್ಯ ಅಂತ. ಹೌದಾ? ಈ ಪಂದ್ಯದಲ್ಲಿ ಗೆದ್ರೆ ಏನ್ ಕೊಡ್ತೀಯ? ಅಲ್ಲಿ ನೇತಾಡ್ತಾ ಇದೆಯಲ್ಲ ಗಂಟು, ಅದರಲ್ಲಿರೋ 10,000 ಚಿನ್ನದ ಸರ, 10,000 ರೂಪಾಯಿ ನಿನಗೆ ಕೊಡ್ತೀನಿ.
ಈ ಜುಜುಬಿ 10,000 ಒಂದ್ ಚೈನ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಹತ್ಬೇಕಾ? ಯಾವ್ದಾದ್ರು ಹೊಸ ತರ ಬಹುಮಾನ ಇದ್ರೆ ಹೇಳಿ ಹತ್ತುತ್ತೀನಿ. ಓ, ಹೊಸ ಬಹುಮಾನ ಕೊಟ್ರೆ ಹತ್ತಿ ಕಿತ್ ಬಿಡ್ತಿರೋ? ಅದನ್ನ ಆಮೇಲೆ ನೋಡಿವ್ರಂತೆ ಕೊಡ್ತೀರ ಮೊದ್ಲೇಳಿ. ಆಯ್ತು, ಅದೇನು ಹೊಸ ಬಹುಮಾನ ಕೇಳಿ ಕೊಡ್ತೀವಿ. ವಸ್ತು ಅಂದ್ರೆ ನಮ್ಮ ಯಜಮಾನ್ರ ಭಾಷೆಯಲ್ಲಿ ಹುಡುಗಿ ಅಂತ ಅರ್ಥ ಗೊತ್ತಾ? ಪಟಾಕಿಗಳು. ನಾನು ಈ ಪಂದ್ಯದಲ್ಲಿ ಗೆದ್ರೆ ನಿಮ್ ಊರ್ ಹುಡುಗಿರೆಲ್ಲ ಕೊಟ್ಬಿಡ್ತೀರಾ? ಅಷ್ಟೊಂದು ಹುಡುಗಿಯರ್ ಬೇಕಾ? ಒಬ್ಬಳನ್ನ ಕಟ್ಕೊಂಡು ಸುಧಾರಿಸಕ್ಕಾಗದೆ ಸಾಯ್ತಾ ಇದ್ದೀನಿ. ಅಷ್ಟೊಂದು ಹುಡುಗಿಯರ್ ಕಟ್ಕೊಂಡು ಏನ್ ಮಾಡ್ತೀರಾ? ಕಬಾಡಿ ಆಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಪಂದ್ಯಕ್ಕೆ ಓಕೆನಾ? ಅವ್ನು ಎಲ್ಲಿ ಕೈ ಹಾಕಿದಾನೆ ಗೊತ್ತಾ? ನೀವು ಕಣ್ಣಾಕಿರೋ ಹುಡುಗಿನ ಹಾರಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ನೀವೇನಾದ್ರೂ ಈ ಪಂದ್ಯಕ್ಕೆ ಒಪ್ಪಿಗೆ ಕೊಟ್ರೆ ಅವನ ಹೆಣ್ಣು ನಿಮ್ ಬಾಯಿಗೆ ಮಣ್ಣು. ಚೇರ್ಮನ್ ರೇ, ಬರೀ ಬಂಡವಾಳದ ಬಡಾಯಿ ಗಾದೆ ಕೇಳಿಲ್ವೇ? ಬಡಾಯಿ ಕಡಾಯಿ ಗಾತ್ರ, ಕಡಾಯಿ ಒಳಗೆ ಒಂದು ಚಿಕ್ಕ ರಾಗಿ ಕಾಳು ಇಲ್ಲ ಅಂತ. ಎದೆ ಬಸ್ಕೊಂಬಂದ್ರೆ ಆಗ್ಲಿಲ್ಲ, ತೊಡೆಯಲ್ಲಿ ತಾಕತ್ ಬೇಡ ಕಂಬ ಹತ್ತೋದಿಕ್ಕೆ. ಚೇರ್ಮನ್ ರೇ, ಇದು ನಮ್ಮೂರಿನ ಮರ್ಯಾದೆ ಪ್ರಶ್ನೆ, ನಮ್ಮ ನಿಮ್ಮ ಗೌರವದ ಪ್ರಶ್ನೆ. ಯೋಚನೆ ಮಾಡಬೇಡಿ ಚೇರ್ಮನ್ ರೇ, ಯೋಚನೆ ಮಾಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ನೋಡ್ರಪ್ಪ, ಈ ಊರಿನ ಮರ್ಯಾದೆಗೋಸ್ಕರ ನಾನು ಈ ಸಿಂಗಾರಿ ಗೌಡದ ಸವಾಲನ್ನು ಒಪ್ಕೋತಿದ್ದೀನಿ. ಆದ್ರೆ ಈ ಪಂದ್ಯದಲ್ಲಿ ನೀನೇನಾದ್ರೂ ಸೋತ್ರೆ ನೀನು ನಮ್ಮೂರಿನ ಎಲ್ಲಾ ಹೆಂಗಸರು ಬಟ್ಟೆನು ಒಗಿಬೇಕು. ಒಪ್ಕೊತೀಯಾ? ಕೊಟ್ಟು ಮಾತ್ರ ತಪ್ಪದು. ಈ ಬಂಗಾರಿ ಗೌಡದ ಮಗ ಸಿಂಗಾರಿ ಗೌಡದ ಜಾಯಮಾನದಲ್ಲೇ ಇಲ್ಲ. ನಿನ್ನ ಆಟ ಎಲ್ಲ ಅಲ್ಲಿ ಹೋಗ್ ತೋರ್ಸು. ಯಜಮಾನ್ರೆ, ಇವನ್ ಹತ್ತಿ ಕಿಸ್ದಂಗೆ ಕಣ. ಚೇರ್ಮನ್ ತೋಪ್ಗೌಡ, ಈಗ್ಲಾದ್ರೂ ನನ್ನ ರಕ್ತದಲ್ಲಿ ಪರಾಕ್ರಮ ಐತೆ ಅಂತ ಒಪ್ಕೋತಿಯಾ? ಯಜಮಾನ್ರೆ ತಗೊಳ್ರಿ, ನಿಮ್ಗೆ ಇಷ್ಟವಾದ ಕೇಳ್ರಿ. ತತ್ತಾರಲ್ಲ ಮಗ, ಇದು ಚೈನ್ ಅಲ್ಲ ಗಾಳ, ಇದನ್ನ ಒಗಾಯಿಸ್ತೀನಿ. ಇದು ಯಾರು ಕುತ್ತಿಗೆ ತಗಲಾಕುತ್ತದೋ ಅವಳೆ ನಮ್ಮವಳು. ಹೆಣ್ಣಾಗಿದ್ರೆ ಕೈ ಹಿಡಿಬೋದಾಯ್ತು. ಹೆಣ್ಣ ಇವಳು ಹೆಣ್ಣಲ್ವಾ? ಹೆಣ್ಣಿಗೆ ಆರಿರ್ಬೇಕು, ಇವಳ ಹತ್ರ ಇರೋದೇ ನಾಲ್ಕು. ಅಯ್ಯ ಮುಂದತ್ತದೆ ಮಾನ ಮರ್ವದಿ ಚಲ ಕುಲ ನಾಚ್ ಕೇಸೆ ಕನ್ನಡಿಯೋ ಯಜಮಾನ್ ಅಲ್ಲ ಹೊಂಟೋದ್ರು. ಯಜಮಾನ್ರೆ ಎಲ್ಲನೂ ಮುಗ್ದೋಯ್, ಮಂಗಳವಾದ್ಯನು ಅವನ್ಗೆ, ನೈವೇದ್ಯನು ಅವನ್ಗೆ, ನಡ್ರಿ ಹೋಗುವ. ಕೈ ಹಿಡಿಬೋದಾಯ್ತು. ಹೆಣ್ಣ ಇವಳು ಹೆಣ್ಣಲ್ವಾ? ಹೆಣ್ಣಿಗೆ ಆರಿರ್ಬೇಕು, ಇವಳ ಹತ್ರ ಇರೋದೇ ನಾಲ್ಕು. ಅಯ್ಯೋ ಅಯ್ಯೋ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಆರಲ್ಲಿ ನಾಲ್ಕೇ ಇರೋದು ಅಂತ ಹೇಳಿ ಗೂಳಿ ತರ ತಿರುಗ್ತಿದ್ದೋಳ್ನ, ಮೂಗ್ದರ ಹಾಕಿ ಮೂಲೆಯಲ್ಲಿ ಕೂರಿಸ್ಬಿಟ್ನಲ್ಲ ಅವನು. ಅಲ್ಲ, ಒಬ್ರಲ್ಲ ಅಂತ ಇಬ್ರಿದೀರ, ನಿಮ್ಗೇನ್ ರೋಷ ಗೀಷ ಬರ್ಲಿಲ್ವಾ? ಆ ಸಿಂಗಾರಿ ಕತ್ತಿನ ಪಟ್ಟಿ ಹಿಡಿದು ನಮ್ ತಂಗಿಗೆ ಏನ್ ಕಡಿಮೆ ಆಗಿದೆ ಅಂತ ಕೇಳಕ್ಕಾಗ್ಲಿಲ್ವಾ? ಕೇಳೋದ? ನಮ್ ತಂಗಿ ಹೆಣ್ಣೆ ಇಲ್ಲ ಅಂದಿದ್ದಕ್ಕೆ ಕಾಲು ಹಿಡಿದು ಕ್ಷಮಾಪಣೆ ಕೇಳಿಸೋದಕ್ಕೆ ಮಚ್ಚಿಡ್ದು ಹೊರಟಿದ್ದೆ. ನಿನ್ನ ಗಂಡನೇ ತಡೆದ್ಬಿಟ್ಟ,
ಆ ಮನೆ ಹಾಳ ಸಿಂಗಾರಿ ಎಲ್ರ ಎದುರು ಅವಮಾನ ಮಾಡ್ಬಿಟ್ನಲ್ಲ, ಇನ್ ಇವಳು ಯಾರು ಮದುವೆ ಆಗ್ತಾರೆ? ಅದಕ್ಕೆ ನಾನ್ ಮೊದ್ಲೇ ಬಡ್ಕೊಂಡೆ ಅವ್ನ್ ಸಾಹಸ ಮಾಡ್ಬೇಡ ಅಂತ. ನನ್ ಮಾತು ಕೇಳಿದ್ಯಾ? ನೀವ್ ಯಾರು ಏನು ಹೇಳೋದು ಬೇಡ, ಮಾಡೋದು ಬೇಡ. ಅಷ್ಟು ಚಂದ್ರ ಮುಂದೆ ಅವ್ನ್ ನನ್ನ ಹೆಣ್ಣೆ ಅಲ್ಲ ಅಂತ ಅವಮಾನ ಮಾಡಿದಾನೆ. ನಾನ್ ಹೆಣ್ಣು ಅಂತ ಸಾಸಿ ತೋರ್ಸೋವರೆಗೂ ಉಪ್ಪು ಖಾರ ಇರೋ ಊಟ ಮಾಡಲ್ಲ. ಏನು ಲಜ್ಜೆ, ಏನು ಗೌರವ, ಏನು ಗಾಂಭೀರ್ಯ, ಏನು ಘನತೆ! ಆಹಾ, ಹೆಣ್ಣಿಗಿರ್ಬೇಕಂತ ಎಲ್ಲಾ ಗುಣಗಳು ನಿಮ್ ಹುಡುಗಿನಲ್ಲಿ ಇರ್ಬೇಕಾದ್ರೆ ಇಂತ ಹುಡುಗಿಗೆ ಗಂಡಿ ಆಗ ಸಿಕ್ಲಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ! ಗಂಡು ಸಿಕ್ಕಿಲ್ಲ ಅಂತ ಅಲ್ಲ, ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ, ಆದ್ರೆ ಇವಳು ಒಪ್ತಾ ಇಲ್ಲ ಅಷ್ಟೇ. ಇವತ್ತಿನ ಕಾಲದಲ್ಲಿ ಬೀಡಿ ಸಿಗರೇಟ್ ಸೇದ್ದೇ ಇರ್ತಾರ, ಹೆಂಡಸರ ಕುಡಿದೇ ಇರ್ತಾರ, ಹುಡುಗಿರ್ ಹಿಂದೆ ಸುತ್ತೇ ಇರ್ತಾರ, ಅಂತ ಹುಡುಗ ಸಿಕ್ತಾನ? ಇದೆಲ್ಲ ಆಗೋ ಕೆಲ್ಸನ? ನೀವೇ ಹೇಳಿ. ಯಾಕಾಗಲ್ಲಮ್ಮ, ಬುದ್ಧ, ಮಹಾತ್ಮ ಗಾಂಧಿ, ಯೇಸು ಕ್ರಿಸ್ತ, ರಾಮಕೃಷ್ಣ ಪರಮಹಂಸ ಇವರೆಲ್ಲರೂ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರ್ತಾರೆ. ಇವರೆಲ್ಲರೂ ಟೈಪ್ ಇರುವಂತ ಒಬ್ಬ ಹುಡುಗನ್ನ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಲ ಅಂದ್ರೆ ನಾನು ವಿಶಾಲಾಕ್ಷಮ್ಮನ ಗಂಡನೇ ಅಲ್ಲ. ವಿಶಾಲಾಕ್ಷಮ್ಮ ಅವ್ರು ಯಾರು? ಇವರೇ. ಅಯ್ಯೋ ಅಯ್ಯೋ, ವಿಶಾಲಾಕ್ಷಮ್ಮ, ವಿಶಾಲಾಕ್ಷಮ್ಮ, ಓ, ನನ್ನ ಗಂಡ. ನಿಮ್ ಗಂಡ? ಅಲ್ಲ, ಅವಳ ಗಂಡ. ಅವಳ ಗಂಡ? ಅವಳು ಅಲ್ಲ, ನಾನ್ ಗಂಡ, ಅವನ ಹೆಂಡತಿ, ಅವಳ ಹೆಂಡತಿ, ನಾನ್ ಗಂಡ. ಅಯ್ಯೋ, ಯಾವ್ದೋ ಒಂದು ಒಟ್ಟಲ್ಲಿ ನಿಮ್ ಹುಡುಗಿಗೆ ಒಂದ್ ಒಳ್ಳೆ ಹುಡುಗನ ಹುಡುಗಿ ಕರ್ಕೊಂಡ್ ಬಂದೇ ಬರ್ತೀನಿ. ಒಳ್ಳೆ ಎಡವಟ್ರಾಯ. ಸಂಗೀತ ಜ್ಞಾನಮೋ ಭಕ್ತಿ ವಿನಾ. ಆ ಬ್ರೋಕರ್ ಹೋಗ್ತಾ ಇದ್ದಾನೆ, ಸ್ವಲ್ಪ ಕರೀರಿ. ಯಾಕೆ? ಅಯ್ಯೋ, ಕರೀರಿ. ನಗಣ, ಬಾಯ್ಲಿ. ನನ್ನ ನಿನ್ನ ಕಂಡು ಬಾರಯ. ಏನ್ರಯ್ಯ, ಇಮಾಮ್ ಸಾಬ್ ಏನೋ ಗೋಕುಲಾಷ್ಟಮಿ ಕರೆದಂಗ್ ಕರಿತಾ ಇದ್ದೀರಾ? ನಿಮ್ ತಂಗಿ ಅವತ್ತೇ ಹೇಳ್ಬಿಟ್ಲಲ್ಲ ನನ್ಗೆ ಯಾವ್ದು ಗಂಡೆ ಬೇಕಾಗಿಲ್ಲ ಅಂತ. ಕರ್ದಿದ್ದು ಅದಕ್ಕಲ್ಲ. ಮತ್ತೆ ಆ ಮನೇಲಿ ಇದ್ಲಲ್ಲ, ಅವಳನ್ನ ಖಾಲಿ ಮಾಡಿಸೋ ಅಷ್ಟರಲ್ಲಿ ಆಕಾಶ ಭೂಮಿ ಒಂದಾಗೋಯ್ತು. ಈಗ ಕರ್ಕೊಂಡ್ ಬಂದಿದ್ಯಲ್ಲ, ಇವರು ಅಂತವ್ರೇನ ಅಥವಾ ಅಂದ್ರೆ ಅವರು ಸಂಸಾರಸ್ತ್ರ ಇಲ್ಲ ಸಂಸಾರಸ್ತ್ರ ಮನೆ ಹಾಲ್ಗೆ ಹುಳಿ ಹಿಂಡವ್ರ ಅಂತ? ಇವ್ರು ಅಂತವ್ರಲ್ಲ, ಇವ್ರದ್ದು ಹಾಲಿನಂತ ಸಂಸಾರ. ಹಾಗಾದ್ರೆ ನಮ್ಮನೇಲಿರೋ ಹಸುನ ಮಾರ್ಬಿಡ್ಬಹುದು. ಕೆಲಸ ಮಾಡ್ತಾರ? ನಮ್ಮೂರಿಗೆ ಹೊಸದಾಗಿ ಬಂದಿರೋ ಟೀಚರ್ ಅಮ್ಮ, ಆ ಹುಡುಗಿಗೆ ಒಂದ್ ಒಳ್ಳೆ ಗಂಡು ಹುಡುಗ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ. ನನಗೆ ಬೇಕಾದಷ್ಟು ಕೆಲಸ ಇದೆ, ನಿಮ್ ಹತ್ರ ಪುಕ್ಸಟ್ಟ ಮಾತಾಡೋಕೆ ನನಗೆ ಟೈಮ್ ಇಲ್ಲ. ಅಲ್ಲ ಯಜಮಾನ್ರೆ, ಹೆಣ್ಣುಗಳ ನಾಡಿ ಬಾಡಿ ತಿಳಿದಿರೋ ಸರ್ವಜ್ಞ ನೀವು. ಅಂತದ್ರಲ್ಲಿ ಆ ಕಲ್ಯಾಣಿಗೆ ಆರರಲ್ಲಿ ನಾಲ್ಕೇ ಇರೋದು ಅಂತ ಹೇಳಿ ಮೂಳೆ ಸೇರಿಸ್ಬಿಟ್ರಲ್ಲ, ಅವಳ ಕಡೆ ಇನ್ಯಾರ ಕಣ್ಣೆತ್ ನೋಡ್ತಾರೆ? ಅದೇ ಅಲ್ವೇ ನಾವು, ಈ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಸ್ಟೈಲು, ಒಡಿಯೋದು ಒಂದು ಕಲ್ಲು, ಬೀಳೋದು ಎರಡು ಹಣ್ಣು. ಅಂದ್ರೆ ಆ ಹೆಣ್ಣು ನಿಮ್ ಬಲೆಗೆ ಬೀಳುತ್ತೆ ಅಂತೀರಾ? ನೋಡ, ಆ ಕಲ್ಯಾಣಿ ಮನೆ ಎದುರುಗಡೆ ಇರೋದು ತಾನೇ ನಮ್ ಕಾಂತಾಮಣಿ ಮನೆ. ಹೌದು, ಅಲ್ಲಿಗೆ ನಾನು ಮದುವೆ ಹೆಣ್ಣು ಕೇಳೋತರ ತಾಂಬೂಲ ಸಮೇತ ಹೋಗ್ತೀನಿ. ಯಾಕೆ? ಹೋಗಿದ ತಕ್ಷಣ ಕಲ್ಯಾಣಿಗೆ ನಿಜವಾಗ್ಲೂ ನನ್ ಮೇಲೆ ಆಸೆ ಇದ್ರೆ ಓಡ್ ಬಂದ್ ನನ್ ಕಾಲ್ ಕಟ್ಕೊಂಡು ಬ್ಯಾಡಿ ನನ್ನೇ ಮದ್ವೆ ಆಗಿ ಕೇಳ್ಕೊಂತಾಳೆ. ಅಕಸ್ಮಾತ್ ಕೇಳ್ಕೊಳ್ಳಿಲ್ಲಪ್ಪ. ಅವಳಿಗೆ ನಾಲ್ಕಲ್ಲ ಎಂಟು ಇಲ್ಲ ಅಂತ ಉಗಿದು ಬಿಟ್ಟಾಕಿ ಬೇರೆ ಹುಡುಗಿನ ನೋಡಿ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಯವ ಯವ, ನಾನು ಹಿಂಗೆ ಹೇಳಲಿ, ಅಮೂರು ಮುದ್ದೆ ಉಂಡು ತಾನೇ. ಆ ಬ್ರೋಕರು ನಮ್ ಮಗಳಿಗೆ ಗಂಡು ಹುಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರೇ ಅನ್ಸುತ್ತೆ. ಕರೀರಿ ಒಳಗೆ ಬನ್ನಿ ಬನ್ನಿ. ನೀವಿಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಅಚ್ಚಾ ಅಚ್ಚಾ, ಅಂದ ನೀವ್ ಯಾರು? ಅದನ್ನೆಲ್ಲ ಒಳಗಡೆ ಕೂತ್ ಮಾತಾಡೋಣ, ಬನ್ನಿ ಬನ್ನಿ ನಡಿ. ಅಲ್ಲೋ ರಾಜಾ, ನಮ್ಮ ಪಟಾಕಿ ಯಾವ್ದೋ ಹೊಸ ಮುಷ್ಟಿ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ಟಿಲ್ಲ. ಹೌದಾ? ಸೊ ಇಸ್ ನಾಟ್ ಇಸ್ ದ ಕರೆಕ್ಟ್ ಇನ್ ದ ಪಾಲಿಸಿ. ಫೇಸ್ ನೋಡಿದ ಕಾಣ್ತಕ್ಕಿಲ್ವಲ್ಲ ಅಂತ ಹೆಂಗಸರು ಇರೋ ಕಡೆ ಇಂತ ಮಾಮಗಳು ಇದ್ದೇ ಇರ್ತಾರೆ. ಟೋಟಲಿ ರಾಂಗ್ ಜಜ್ಮೆಂಟ್. ಆದ್ರೂ ಕೂಡ ನಮ್ಮ ಡೌನರ್ ರೇಸ್ ಕಾರ್ಯಕ್ರಮ ಮುಂದುವರ್ಸೋಣ. ಅಲ್ಲೋ, ಫಾಲೋ ಮಿ ರಜಾ. ಅಚ್ಛಾ ಅಚ್ಛಾ, ಸೌಭಾಗ್ಯ ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ, ಬೇಗ ರೆಡಿ ಆಗ್ ಬಾಮ. ಏನು ಗಂಡಿನ ಕಡೆಯವ್ರ? ನಾನ್ ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಕೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ದಿಢೀರ್ ಅಂತ ಬರ್ದೆ ಆರ್ತಿ ಹಿಡ್ಕೊಂಡು ವಾಲ್ಗ ಹೊತ್ಕೊಂಡ್ ಬರ್ಬೇಕಾ? ನೋಡು, ಇವತ್ತಿನ ಕಾಲದಲ್ಲಿ ಗಂಡು ಸಿಗೋದೆ ತುಂಬಾ ಕಷ್ಟ ಇದೆ. ಹೆಚ್ಚಿಗೆ ಮಾತಾಡ್ಬೇಡ, ಮೊದ್ಲು ಹೋಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಮದ್ವೆ ಹೆಣ್ಣಿನ ತರ ಬರೋದು ನೋಡು. ಏನ್ ಹಾಗ್ ನೋಡ್ತೀಯ? ಹೇಳ್, ಡ್ರೆಸ್ ಮಾಡು ಬನ್ನಿ. ಓವರ್ ಆಯ್ಲಿಂಗ್ ಹೌಸ್.
ನೀವು ಇಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಮಗಳ ಅದೃಷ್ಟ ಇಷ್ಟು ಬೇಗ ಕುಲಾಯಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾದ್ರೂ ಫಲಹಾರ ತಗೊಳ್ಳಿ. ಬೇಡ ಬಿಡಿ. ಪರವಾಗಿಲ್ಲ ತಗೊಳ್ಳಿ. ಬೇಡ ಬಿಡಿ. ಅಂದಾಗೆ ನಿಮ್ಮ ಮಗಳು ಈ ಲೈನಿ ಬಂದು ಎಷ್ಟು ವರ್ಷ ಆಯ್ತು? ಒಂದು ವರ್ಷ. ಫ್ರೆಶ್ ಏನೋ ಓದವ್ರ? ಓದಿದಾಳೆ. ಓದಿದಾರೆ ಅಂತೀರ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗೋದಾಯ್ತು. ಅದೇನೋ ಗೊತ್ತಿಲ್ಲ ನೋಡಿ, ಆ ವೃತ್ತಿಯಲ್ಲಿ ಸಿಗೋ ಸುಖ ಶಾಂತಿ ಸಂತೋಷ ಇನ್ಯಾವ ವೃತ್ತಿಯಲ್ಲೂ ಸಿಗಲ್ಲ ಅಂತಳೆ. ಅವಳಿಗೆ ಹ್ಯಾಗ ಹೇಳ್ಬೇಕೋ ಏನೋ. ಅಲ್ಲ, ತುಂಬಾ ಜನಕ್ಕೆ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಹೇಳ್ತಿದ್ದೀನಿ. ವೃತ್ತಿ ಅಂದ್ಮೇಲೆ 4 ಇರ್ಬಹುದು 40 ಇರ್ಬಹುದು, ಅದ್ ಬಿಡಿ. ಹುಡುಗಿನ ಕರೆಸ್ಲ? ಇಂತ ವಿಚಾರದಲ್ಲಿ ನಿಧಾನ ಮಾಡಬಾರ್ದು. ಅರ್ಜೆಂಟ್ ಅಲ್ಲಿ ಕರೆಸಿ, ತಡಿಸಿ ಕರೆಕ್ಟ್ ಜಡ್ಜ್ಮೆಂಟ್. ಕರ್ಕೊಂಡ್ ಬರ್ತೀನಿ. ಕೊಡ್ತಾರ ತಾಳಿ ಕಟ್ಟ ಗಂಟ ತಡಿನಾರೆ, ನೀಸ್ ಬರ ಗಂಟ ನೀಸ್ನಾರೆ ಅಂತೀಯಲ್ಲ, ತತ್ತರ ಕುಡಿಯುವಂತ ತಡಿಲ್ಲ. ತಪ್ಪಾಯ್ತು, ಕಾಫಿನೇ ಬೇಡ. ನಿಮ್ದು ಚಿಲುಕ್ಲೂರ್ ಪೇಟೆನ, ಪೆದ್ದಾಪುರನ, ಹೈದರಾಬಾದ, ಕೇರಳ? ಇಲ್ಲ, ಇಲ್ಲೇ ನೆಲಮಂಗಲದಲ್ಲೇ ಹುಟ್ಟು ಬೆಳೆದಿದ್ದು. ಲೋಕಲ್. ನಾನು ಹುಡುಗಿ ತಂದೆ ಸೌಭಾಗ್ಯ ಅಂತ ಕರಿತೀನಿ, ಆಕೆ ಹುಡುಗಿ ಚಿಕ್ಕಮ್ಮ ಸೌ ಅಂತ ಕರೀತಾಳೆ. ತಾವು ಹೇಗ್ ಬೇಕಾದ್ರೂ ಕರಿಬಹುದು. ನಾನ್ ಬೌ ಅಂತೀನಿ. ಅಲ್ಲಿಗೆ ಬಿದ್ದ ಆಶೀರ್ವಾದ ತಗೊಮ್ಮ. ಪಟಾಕಿ ಸೂಪರ್. ಹಾಗಾದ್ರೆ ಮುಂದಿನ ಕಾರ್ಯ ಆರಂಭಿಸೋಣವೆ. ಏನ್ ನೀವು ಎಲ್ಲಾರ ಮುಂದೆ ಹೇಳ್ತಾ ಇದ್ರಲ್ಲ, ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನನ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಂದ್ ಹಾಡ್ ಕೇಳ್ತೀರಾ? ಅಯ್ಯೋ, ಮನೆಗೆ ಹೋಗಿ ಹುಡುಗಿರ ಹತ್ರ ಹಾಡ್ ಕೇಳೋದು? ಹಾಗಾದ್ರೆ ತುಂಬಾ ಕಡೆ ಹೆಣ್ಣು ನೋಡಿದಿರಾ? ಒಂದ ಎರಡ, ಅವ್ರ ಎಷ್ಟ್ ಕಡೆ ಹೆಣ್ಣು ನೋಡಿಲ್ಲ, ಅವೆಷ್ಟೆಷ್ಟ್ ಜಗ್ಲಿ ನೋಡಿಲ್ಲ. ಉಪೇಂದ್ರ ಸಿನಿಮಾ ತರಲೆ ನನ್ ಮಕ್ಳು. ಈಗ ಮಾಡ್ರೆ ಹೇಗೆ? ಹೇಗೆ? ಜಸ್ಟ್ ಫಾರ್ ಚೇಂಜ್ ನಾನು ಹಾಡ್ ಹೇಳಿದ್ರಂಗೆ ನೀವು ಹಾಡ್ತೀರಾ? ಹಾಡಿ ಹಾಡಿ, ಅದು ಒಂಥರ ಚೆನ್ನಾಗಿರುತ್ತೆ, ಹಾಡಿ. ಚಿಕ್ಕಬಳ್ಳಾಪುರ ಚಂದ್ರಮ್ಮನ ಮನೇಲಿ ಆಡೋ ಹಾಡಿ ಆಡ್ನೆ ಆಡ್ಬೇಡಿ, ಒಳ್ಳೆ ಸೂಪರ್ ಹಿಟ್ ಆಡ್ನೆ. ಮುಂಜಾನೆ ಮಂಜಂಗೆ ಬಂದೋಣೆ,
ಅವಳ ತಾಯಿ ಹಾಡೋ ಲಾಲಿ ಕೇಳೋ ಅದೃಷ್ಟನೂ ಇಲ್ಲದೆ ಹೋಯ್ತು. ಅವಳು ಹುಟ್ಟಿದ ತಕ್ಷಣ ತಾಯಿ ಸತ್ತೋಗ್ಬಿಟ್ಲು. ಈಗ ನೋಡಿ ಇದೆಂತ ಅದೃಷ್ಟ, ನಮ್ಮ ಅಳಿಯ ಆಗೋರ್ ನೀವು, ನೀವು ಹಾಡೋದನ್ನ ಕೇಳೋ ಅದೃಷ್ಟ ನಮ್ ಮಗಳಿ ಸಿಕ್ತು. ಅಳಿಯಾನ? ಮತ್ತಿನ್ನೇನು, ನಮ್ಮ ಮಗಳನ್ನ ಮದ್ವೆ ಆದ್ರೆ ಅಳಿಯ ಆಗೋರ್ ನೀವ್ ತಾನೆ. ಅಯ್ಯಯ್ಯೋ, ಎರವಟ್ಟಾಗೋಯ್ತು. ಏನಮ್ಮ, ಗಂಡು ನಿನಗೆ ಒಪ್ಪಿಗೆನಾ? ಯಾವುದೇ ಗಂಡು ಬಂದ್ರೂ ಹೊರಗಡೆನೆ ಬರ್ತಾ ಇರ್ಲಿಲ್ಲ, ಒಳಗಡೆನೆ ಇದ್ ಬಿಡ್ತಿದ್ದು. ನಮ್ಮ ಅದೃಷ್ಟ ಏನೋ, ನಿಮ್ಮನ್ನ ಒಪ್ಕೊಂಡ್ಬಿಟ್ಲು. ಮುಂದೇನೇನ್ ಆಗ್ಬೇಕು ಹೇಳಿ ಎಲ್ಲ ಏರ್ಪಾಡು ಮಾಡ್ಬಿಡ್ತೀವಿ. ಬೇಡಿ, ನಿಮ್ ಮಗಳ ಹತ್ರ ಎರಡು ಮಾತಾಡ್ಬೇಕಾಯ್ತು. ಒಪ್ಪಿಗೆ ಆಯ್ತು ಅಂತ ಹೇಳ್ಬೇಕು ಅಷ್ಟೇ ತಾನೆ, ಅದನ್ನ ಇಲ್ಲೇ ಹೇಳ್ಬೋದಿತ್ತಲ್ಲ. ಈಗ ನೀವು ನಮ್ಮ ಅಳಿ ಆಗೋದ್ರಿ, ಹೋಗಿ. ಪರವಾಗಿಲ್ಲ, ಹೋಗಿ, ಏನ್ ಬೇಕಾದ್ರೂ ಮಾತಾಡಿ, ಹೋಗಿ. ಹೋಟೆಲ್ ಎಂಗೇಜ್ಮೆಂಟ್ ನೋಡಿ, ನಾನೊಬ್ಬರೇ ನಿಮ್ ಹತ್ರ ಮಾತಾಡಕ್ ಬಂದಿದ್ದೀನಿ ಅಂತ ತಪ್ಪಿಕೋಬೇಡಿ. ನನ್ನ ಕೈ ಕಾಲು ನಡುಗ್ತಾ ಇದೆ, ನನ್ನ ಮನಸ್ಸು ಹಿಂಡಿ ಉಪೇಕಾಯ ಆಗ್ತಿದೆ, ನನ್ನ ಗಂಟಲ್ ಗಾಳ ಸಿಕ್ಕಾಕೊಂಡಂಗೆ ಆಗ್ತಿದೆ, ನನ್ನ ನಾಲ್ಗೆ ಒಣಗ್ತಾ ಇದೆ. ಕುಡಿ. ತುಂಬಾ ಥ್ಯಾಂಕ್ಸ್. ನಿಮ್ಮ ತಂದೆ, ನಿಮ್ಮ ಚಿಕ್ಕಮ್ಮ ತುಂಬಾ ಸ್ಪೀಡ್ ಆಗಿದ್ರು, ಎಲ್ಲಿ ಏನೋ ಏನೋ ಏನಾಗುತ್ತೋ ಅಂತ ನಾನೇ ಇಲ್ಲಿ ಹೇಳಕ್ ಬಂದೆ. ನೀವು ನನಗೆ ಕುಡಿಯಕ್ ನೀರು ಕೊಟ್ರಿ, ನೀರು ಕೊಟ್ಟವ್ರ ಮನಸ್ಸ ನೋಯಿಸ್ಬಾರ್ದು. ನಿಮ್ ಕೈ ಹಿಡಿಯೋ ಗಂಡು ತುಂಬಾ ಅದೃಷ್ಟವಂತ, ಆ ಅದೃಷ್ಟವಂತ ನಾನಲ್ಲ. ಈ ಊರಲ್ಲಿ ಚಿಕ್ಕ ಹುಡುಗರಿಂದ ಮುದುಕರವರೆಗೂ ನಾನು ಎಂತವನಂತ ಎಲ್ಲಾರ್ಗೂ ಗೊತ್ತು. ಮೊದಲನೇ ಸರಿ ಈ ಮನೆ ಅಳಿಯ ಆಗೋನ್ ಗೌರವನ ನನಗೆ ತೋರಿಸಿದ್ರಿ. ನಾನು ಮಾಮೂಲಾಗಿ ಬರೋ ಆ ಮನೆ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನಿಮ್ಮ ತಂದೆ ಚಿಕ್ಕಮ್ಮ ಮಾತಾಡೋದು ನೋಡಿದ್ಮೇಲೆ ನನ್ನ ಮೂರ್ತನ ನನಗೆ ಗೊತ್ತಾಗಿತ್ತು. ನೋಡಿ, ನಿಮ್ಮ ಮನಸ್ಸು ಯಾವ ಬೇಜಾರು ಇಟ್ಕೋಬೇಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಬರ್ತೀನಿ. ನಿಮ್ಮ ಮಗಳ ಹತ್ರ ಎಲ್ಲ ವಿಷಯ ಹೇಳಿದ್ದೀನಿ, ಕೇಳ್ಕೊಂಬಿಡಿ. ಬೇಕಾಗಿಲ್ಲಪ್ಪ, ನೀವು ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಈ ಮನೆ ಪೂರ್ವಾಪರ ಗೊತ್ತಿಲ್ಲದೆ ಬಾಡಿಗೆ ಬಂದಿದ್ರಿಂದ ನಾವೇ ನಿನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸಿದಂಗೆ ಆಯ್ತು, ದಯವಿಟ್ಟು ಕ್ಷಮಿಸೋಣಪ್ಪ. ನೋಡ್ರಪ್ಪ ನೋಡಿ, ನೀವೇ ಕಣ್ಣಾರ ನೋಡಿ, ಮನ್ಮಥ ಕುಮಾರ ಸಿಂಗಾರಿ ಗೌಡ ಯಾವ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾನೆ ಅಂತ. ಹೌದು, ಬೆಳಿಗ್ಗೆ ಹೊತ್ತಿನಲ್ಲಿ ಈ ಮನೆ ಒಳಗಡೆ ಯಾಕೆ ಹೋದೆ? ಏನ್ ಹೊಸದಾಗ ಕೇಳ್ತಾ ಇದ್ರ? ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ ಇದು ನನ್ನ ಅಣ್ಣ ಇಡುವ ಕಾಂತಾಮಣಿ ಮನೆ ಅಂತ? ಅವಳೇ ಇರ್ಬೇಕು ಅಂತ ಒಳಗಡೆ ಹೋದೆ. ಕಾಂತಾಮಣಿ ಮನೇಲಿಲ್ಲ ಅಂತ ಗೊತ್ತಾದ ತಕ್ಷಣ ಪಟ್ಟಂತ ಆಚೆಗೆ ಬರ್ಬೇಕಾಗಿತ್ತು. ಅದು ಬಿಟ್ಟು ಒಳಗಡೆ ಅದೇನು ಹಾಡು ಡಾನ್ಸು, ಅದೇನು ತಟ್ಟೆ ತಾಂಬೂಲ ಇದೆಲ್ಲ ಬಿಡಿಸಿ ಹೇಳಿ ಸಿಂಗಾರಿಗೌಡ್ರೆ ನಮ್ಗೆಲ್ಲ. ನಿನ್ನ ಹತ್ರ ಏನ ಮುಚ್ಚಿಡೋದು, ನಿಜಾನ ಹೇಳ್ತೀರಿ ಕೇಳು. ಕಾಂತಾಮಣಿನ ನೋಡಕ್ ಬಂದು ಅಭಿಪ್ರಾಯ ತಿಳ್ಕೊಂಡು ತಟ್ಟೆ ಬದಲಾಯಿಸೋಣ ಅಂತ ಲೆಕ್ಕ ಹಾಕ್ದೆ. ಇಲ್ಲಿ ಬಂದ್ಮೇಲೆ ನಿಜ ಗೊತ್ತಾಯ್ತು, ವಾಪಸ್ ಹೋಗ್ತಾ ಇದ್ದೀನಿ. ಹೊರಟು ಬಿಟ್ರೆ ನಾವು ಬಿಟ್ಟು ಬಿಡ್ತೇವಾ? ಹಾಡಾಗ್ಲೇ ನೀನು ಒಬ್ಬ ಸಂಸಾರಸ್ಥರ ಮನೆಗೆ ನುಗ್ಗಿ ಒಂದು ಮರ್ಯಾದ ಹುಡುಗಿ ಕೈ ಹಿಡಿದು ರೇಪ್ ಮಾಡಿ ಮನೆ ಕಟ್ಸಿದೀಯ, ಏನಪ್ಪ ಏನ್ರಪ್ಪ ಇದು? ನಡೀದೆ ಇರೋದನ್ನೆಲ್ಲ ನಡೆದಿದೆ ಅಂತ ಬಣ್ಣ ಕಟ್ಟಿ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮಗೆ ನ್ಯಾಯನಾ? ನಡೀತು ನಡೀತು, ನಡೆದೇ ಹೋಯ್ತು. ಎಲ್ಲಿ ನಿಜಾನ ಒಪ್ಕೊಂಡ್ರೆ ನಿಮ್ ಮಗಳ ಮಾನ ಮರ್ಯಾದೆ ಹೋಗಿ ಮತ್ತೆ ಗಂಡು ಸಿಕ್ಕೋದಿಲ್ಲ ಅಂತ ನಿಜಾನ ಮುಚ್ಚಿಡ್ತಾ ಇದ್ದೀರಾ? ಹೌದು ನೋಡಿ, ಅವ್ರು ಎಂತವ್ರೆ ಆಗಿರ್ಬೋದು, ದಯವಿಟ್ಟು ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ಹೀಗೆಲ್ಲ ಕೇಳಕ್ ಮಾತಾಡ್ಬೇಡಿ. ಅದ್ ನಮಗ್ ಗೊತ್ತು ಅಮ್ಮಣ್ಣೆ, ಇವನು ಬಲಾತ್ಕಾರ ಮಾಡ್ದ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಸಾಕ್ಷಿ ಹೇಳ್ತೀಯೋ ಇಲ್ವೋ? ಇಲ್ಲ, ನಾನ್ ಬರಲ್ಲ, ಸಾಕ್ಷಿನೂ ಹೇಳಲ್ಲ. ಅನ್ಯಾಯವಾಗಿ ನೀನು ಕೆಲಸನ ಕಳ್ಕೊತೀಯ. ಕೆಲಸ ಮಾತ್ರ ಅಲ್ಲ, ನನ್ನ ಪ್ರಾಣನೇ ಹೋದ್ರು ಸುಳ್ಳು ಹೇಳಲ್ಲ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ 25 ವರ್ಷ ಚೇರ್ಮನ್ಶಿಪ್ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವಳು ನಡತೆಗೆಟ್ಟವಳು ನಡತೆಗೆಟ್ಟವಳು ನಡತೆಗೆಟ್ಟವಳು. ಎತ್ತೋಕೈನಾ ನಡು, ನನ್ನ ಬೇಕಾದ್ರೆ ಏನಾರು ಅನ್ನು, ಮರ್ಯಾದಸ್ತ್ರ ಏನಾರು ಅಂದ್ರೆ ತುಂಡು ತುಂಡಾ ಕತ್ತರಿಸ್ಬಿಡ್ತೀನಿ. ಎತ್ತಲೆ ಕೈನಾ, ಬರೀ ಹೇಳೋದಷ್ಟೇ ಅಲ್ಲ, ಅವಳು ನಡತೆಗೆಟ್ಟವಳು ನಡತೆಗೆಟ್ಟವಳು ಅಂತ ಊರ್ ಊರ್ನಲ್ಲಿ ಗೋಡೆ ಗೋಡೆ ಮೇಲೆ ಬೀದಿ ಬೀದಿ ಮನೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದು ಟಾಮ್ ಟಾಮ್ ಮಾಡ್ಬಿಡ್ತೀನಿ. ಅದ್ ಏನ್ ಕಿತ್ತಾಕಂತೆ ಕಿತ್ತಾಕವಾಗಲೇ? ನಿನ್ನ ಹತ್ರ ಐತಲ್ಲ ಹಣ ದುಡ್ಡು, ಅದರಿಂದ ಇವಳು ಗೊತ್ತಿರೋ ಕಳಂಕನ ಅಳ್ಸಾಕ ಸಾಧ್ಯವಾದ್ರೆ ಅಳ್ಸಾಕವಾಗಲೇ ಅಳಿಸ್ತೀನಿ, ಅಳಿಸಿ ತೋರಿಸ್ತೀನಿ. ಬೇಡಪ್ಪ ಬೇಡ, ಹೆಣ್ಣು ಗಂಡ್ಕೊಳ್ಳು ಇಂಥ ಕಳಂಕನ ದುಡ್ಡು ಕಾಸಿನಿಂದ ಅಳಿಸಿ ಹಾಕೋಕೆ ಆಗೋದಿಲ್ಲ. ನಾಳೆ ಮದುವೆ ಆಗ್ಬೇಕಾದ ಹೆಣ್ಣು
ಇಂಥ ಆಪಾದೆ ಹೊತ್ಕೊಂಡು ಇದೇ ಊರಲ್ಲಿದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಈ ಊರು ಬೇಡ, ಈ ಕೆಲ್ಸನೂ ಬೇಡ. ನನ್ನ ಮಗಳು ಪ್ರಾಣವನ್ನು ಉಳಿದ್ರೆ ಸಾಕು, ನಡಿ ಈ ಊರು ಬಿಟ್ಟೆ ಹೊರಟೋಗೋಣ. ನಿಂತ್ಕೊಳ್ಳಿ ನೋಡಿ, ನಿಮ್ ಮಗಳಿಗೆ ಅವಮಾನ ಆಗೋದಕ್ಕೆ ನಾನೇ ಕಾರಣ. ಆ ಕಳಂಕನ ನಾನೇ ತೆಗೆದಾಕ್ತೀನಿ. ನೀವು ಒಪ್ಪೋದಾದ್ರೆ ನಿಮ್ ಮಗಳನ್ನ ನಾನು ಮದುವೆ ಆಗ್ತೀನಿ. ತಾಮೂಲ ಪದೇಶ್ವರ ಯಜಮಾನ್ರೆ, ಯಾವಾಗ್ಲೂ ಕಿತ್ತಾಕೋ ಅಭ್ಯಾಸ ನಿಮ್ಗೆ, ಇವತ್ತೆ ಕೊಟ್ಟಿಗೆ ಸೇರಿಸ್ತಾ ಇದ್ದೀರಾ? ಅವನು ತಟ್ಟೆ ಬದಲಾಯಿಸೋದ್ರೊಳಗೆ ಕಿತ್ತಾಕಿ, ಇಲ್ದೆ ಹೋದ್ರೆ ತಾಳೆ ಅವನ ಕೈಗೆ, ಖಾಲಿ ತಟ್ಟೆ ನಿಮ್ ಕೈಗೆ. ಓ ಯಾಕಪ್ಪ ಹೆಣ್ಣಿನ ತಂದೆ ಒಳ್ಳೆ ಗರ್ಡ್ಕೊಂಬತ್ತರ ನಿಂತ್ಕೊಂಡ್ಬಿಟ್ಟೆ? ಬೇಗ ಬೇಗ ತಟ್ಟೆ ಬದಲಾಯಿಸ್ಕೊಂಡು ನಿನ್ ಮಗಳ ಕುತ್ತಿಗೆನ ಕೊಡಿಸು. ಇವನು ಅವ್ರ ಕುತ್ತಿಗೆಗೆ ಹಾಕೋದು ತಾಳಿ ಅಲ್ಲ, ನೇಣ ಹಗ್ಗ. ಅರ್ಥ ಆಗ್ಲಿಲ್ವಾ? ಅದ್ರ ಅರ್ಥ ಇಷ್ಟೇ, ಈ ಮನ್ಮಥ ಮದುವೆ ಆದ್ಮೇಲೂ ದಿನಾರಾತ್ರಿ ಬೇಗ ಮನೆ ಸೇರಲ್ಲ. ನಿಮ್ಮ ಮಗಳು ಚಮ್ನಲ್ಲಿ ನೀರಿಟ್ಕೊಂಡು ಬೆಳಗ್ಗೆ ಮನೆ ಬಾಗಿಲಲ್ಲಿ ಕಾಯ್ತಾ ಇರಬೇಕು, ಇನ್ನೇನು ಸಮಸ್ಯೆ ಇಲ್ಲ ಅಷ್ಟೇ. ಹಬ್ಬ ಜಾತ್ರೆಗಳಲ್ಲಿ ಹತ್ತಾರು ಊರುಗಳಿಂದ ನಮ್ಮೂರಿಗೆ ಸುಂದರಿಯರು ಬಂದು ಸೇರ್ಕೋತಾರೆ. ಆಗ ಈ ಮನ್ಮಥ ಕುಮಾರ ಅವ್ರ ಜೊತೆ ತೇಲಿ ಮುಳುಗಿ ಐಕ್ಯನ ಆಗೋಗ್ತಾನೆ. ಆಮೇಲೆ ನಿಮ್ ಮಗಳು ನಮ್ ಪತಿರಾಯನ್ ಹುಡುಕೊಡಿ, ನಮ್ ಪತಿರಾಯನ್ ಹುಡುಕೊಡಿ ಅಂತ ಊರೂರು ಕೇರ್ ಕೇರಿ ಅಲಿತಾ ಇರ್ಬೇಕಾಗತ್ತೆ. ಅಷ್ಟು ಮಾತ್ರನ? ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಈ ಹೆಂಗಸರ ಚಟ ಇಷ್ಟಕ್ಕೆ ನಿಲ್ಲಲ್ಲ. ಬೆನ್ನು ಗೂನಾಗಿ ಕಣ್ಣು ಕೂಡಾದ್ಮೇಲೂ ಇವನು ಬೇಕು ಬೇಕು ಅಂತಿರ್ತಾನೆ. ಆಗ ನಿನ್ನ ಮಗಳು ಸತೀ ಶಿರೋಮಣಿಯಾಗಿ ಗಂಡನನ್ನ ಮಂಕ್ರಿ ಕೂರಿಸ್ಕೊಂಡು ಆ ಮಂಕ್ರಿನ ನೆತ್ತಿ ಮೇಲೆ ಇಟ್ಕೊಂಡು ಸುಳೆ ಮನೆಯಲ್ಲಿ ಅಂತ ಬೀದಿ ಬೀದಿ ಕೇರಿ ಕೇರಿ ಅಲಿತಾ ಇರ್ಬೇಕಷ್ಟೇ. ಅಪ್ಪ ತುಂಬಾ ಅದೃಷ್ಟವಂತ ತಂದೆ ಕಣಯ್ಯ ನೀನು. ಈ ಕಲಿಯುಗದಲ್ಲೂ ಇಂಥ ಹೆಣ್ಣನ್ನು ಹೇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಂಥ ಅಳಿಯ ಸಿಕ್ಬೇಕು ಅಂದ್ರು ಅದೃಷ್ಟ ಮಾಡಿರ್ಬೇಕು. ಅದಕ್ಕೆ ಇವನು ಮನಸ್ಸು ಬದಲಾಯಿಸಿದ್ರೊಳಗೆ ತಟ್ಟೆ ಬದಲಾಯಿಸ್ಕೊಂಡು ಬಿಡಿ. ಬೇಗ ಬೇಗ ಆಗ್ಲಿ. ಊರವರೆಲ್ಲ ಸೇರ್ಕೊಂಡು ನಿಮ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಹೇಳ್ತಾ ಇರ್ಬೇಕಾದ್ರೆ ನೀವು ತಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ, ಹೆತ್ತವ್ರ ಮನಸ್ಸು ಯಾವ ರೀತಿ ಹಿಂಸೆ ಅನುಭವಿಸುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಾ? ಅಪ್ಪ ಬಾಳ್ ಕೆಡ್ಸೋರ್ ಮಧ್ಯೆ ಬಾಳ್ ಕೊಡ್ತೀನಿ ಅಂತ ಒಬ್ರು ಮುಂದೆ ಬಂದಿದಾರಲ್ಲಪ್ಪ, ಅದಕ್ ಸಂತೋಷ ಪಡಿ. ಅವ್ರ ಮನ್ಸಿಗೆ ಗಾಯ ಮಾಡಬೇಡಿ. ಮದ್ವೆ ಮಾಡ್ಕೊಂಡ್ರೆ ಏನೇನ್ ಕೊಡ್ತೀರಾ ಅಂತ ಕೈ ಚಾಚ್ಕೊಂಡು ಬರೋರ್ ಇರೋವಾಗ ಮದ್ವೆ ಆಗ್ತೀನಿ, ನನ್ನಿಂದ ಅದ್ ಕಳಂಕನ ನಾನೇ ತೊಡೆದು ಹಾಕ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತಿದಾರಲ್ಲ, ಅವ್ರ ಒಳ್ಳೆ ಮನಸ್ಸನ್ನ ಗೌರವಿಸ್ಬೇಕಪ್ಪ. ಏನಮ್ಮ ನೀನ್ ಹೇಳ್ತಿರೋದು? ತಗೋಬೇಕಾಗಿರೋದು ತಟ್ಟೆ ಅಲ್ಲಪ್ಪ, ಒಂದೇ ಒಂದ್ ಮಾತು. ಇವ್ರು ಮಾತು ಕೊಟ್ಮೇಲೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ನೋಡಿ ಮದ್ವೆಗ್ ಮುಂಚೆ ನೀವು ಕೃಷ್ಣನೇ ಆಗಿರ್ಬಹುದು, ಆದ್ರೆ ಮದುವೆ ಆದ್ಮೇಲೆ ರಾಮನಾಗ್ ಬಾಳ್ತೀನಿ ಅಂತ ಭಾಷೆ ಕೊಡಿ. ಏನೋ ಬೇಕಪ್ಪ, ನನ್ ತಂಗಿ ಗಂಡುಳು ಕೊಡ್ತೇನೆ ಹೇಳಿ ಹಣ ಕಿತ್ಕೊಂಡು ಐದು ವರ್ಷ ಆದ್ಮೇಲೆ ಬರ್ತಾ ಇದೆಯಲ್ಲ, ಇಷ್ಟು ವರ್ಷ ನಿನ್ ಮೂತಿನ ಎಲ್ಲೋ ಬಚ್ಚಿಟ್ಕೊಂಡಿದ್ದೆ. ನೀನ್ ಯೋಕೆ ನಾಚಿಕೆ ಆಗಲ್ವಾ? ಸಾಕು ಸುಮ್ಮನೆ ಅಂದ್ರೆ ನಾನೇ ಸುಮ್ಮನೆ ಕೊಡ್ತಿದ್ದೀನಿ ಅನ್ವಯ. ನಿಮ್ ತಂಗಿಗೆ ಸ್ಪೆಷಲ್ ಆಗಿ ಕುಳ್ಳ ಏಜೆಂಟ್ 00 ಬಾಲ್ಕಿ ಸೈಜ್ ಇಂದ ಹಿಡ್ಕೊಂಡು ಆಲ್ ಇಂಡಿಯಾ ಲೆವೆಲ್ ಅಮಿತಾಬ್ ಬಚ್ಚನ್ ಸೈಜ್ ವರ್ಗೂ ಗಂಡುಗಳನ್ನ ಹುಡುಕಿದ್ದೆ ಕಣ್ರಯ್ಯ. ಅಷ್ಟೊಳಗೆ ಈ ಮಂಡಿ ಚಿಕ್ಕ ಆ ಸಿಂಗಾರಿಗೌಡ ನಿಮ್ಮ ತಂಗಿನ ಹೆಣ್ಣೆ ಅಲ್ಲ ಅಂದ್ಬಿಟ್ಟ, ಇದು ನಿಜಾನೇ ಇರ್ಬೋದು ಅಂತ ಹೇಳಿ ಊರಿನಲ್ಲಿ ಗುಸ್ ಗುಸ್ ಸುದ್ದಿ ಹಾಕ್ಬಿಡ್ತು. ಇಂಥದ್ರಲ್ಲಿ ನಿಮ್ಮ ತಂಗಿಗೆ ಗಂಡು ಹುಡುಕೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ದೀರಲ್ವಯ್ಯ. ನೋಡ್ರಪ್ಪ, ನಿಮ್ ತಂಗಿನ ಒಪ್ಸಿ ನನಗೆ ಮದುವೆ ಮಾಡ್ಕೊಟ್ರೆ ಒಂದು ವರ್ಷದಲ್ಲಿ ಆಕೆ ಹೆಣ್ಣು ಅನ್ನೋದನ್ನ ನಾನ್ ತೋರಿಸ್ಕೊಡ್ತೀನಿ. ಅಂದ್ರೆ ಅಂದ್ರೆ ಈಗ ಆಗಿರೋ ಅವಮಾನ ಕೇವಲ ನಿಮ್ ತಂಗಿಗಷ್ಟೇ ಅಲ್ಲ, ಇಡೀ ಊರಿಗೆ ಆಗಿದೆ. ನನ್ನ 52 ವರ್ಷ ಗೋಲ್ಡನ್ ಜಿಬ್ಲಿ ಲೈಫ್ ನಲ್ಲಿ, 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ನೀನ್ ಏನ್ ಕಿಸ್ತಿ ಅಂತ ಕೇಳ್ತಾರೆ. ನಾನು ಏನಾದ್ರೂ ಒಂದು ಕಿಸ್ತು ತೋರಿಸ್ಲೇಬೇಕಾಗಿದೆ, ಅದಕ್ಕೊಂದು ಅವಕಾಶ ಮಾಡ್ಕೊಡ್ರಯ್ಯ. ಅಲ್ರಯ್ಯ, ಅವ್ರ ಅಷ್ಟೊತ್ತಿನಿಂದ ಕಿಸಿತೀನಿ ಅಂತ ಅಂಗ್ಲಾಸ್ತಾ ಇದಾರೆ, ಒಂದ್ಸಲ ಕಿಸಿಯೋದಕ್ಕೆ ಅವಕಾಶ ಮಾಡ್ಕೊಡ್ರಯ್ಯ. ನಮ್ ಪ್ರಾಣ ಹೋದ್ರು ಸರಿ, ಎರಡನೇ ಮದುವೆನ ಮಾಡ್ಕೊಳ್ಳೋರಿಗೆ ನಮ್ ತಂಗಿನ ಕೊಡಕ್ ಸಾಧ್ಯನ ಇಲ್ಲ. ಸಾಧ್ಯ ನನ್ ಬಿಡ್ರಯ್ಯ.
ಅದು ಯಾಕೆ ಕೊಡೋದಿಲ್ವೋ, ನಾನು ನೋಡ್ತೀನಿ. ಹೋಗ್ಲಿ ತಗೋ ಹಾಲು. ಇದೇ ನನ್ ಹಾಲ ಇಲ್ಲ ಅಪ್ಪನ ಹಾಲ. ಯಾಕೋ ಹಾಕ್ ಹೇಳ್ತೀಯ? ಅಪ್ಪನ ಹಾಲಲ್ಲಿ ಏನೇನ ಹಾಕಿ ಗಟ್ಟಿಯಾಗಿ ಕೊಡ್ತೀಯ, ನನ್ ಹಾಲಲ್ಲಿ ಸಕ್ಕರೆ ಹಾಕಿ ನೀರ್ ತರ ಕೊಡ್ತೀಯ. ಅದೆಲ್ಲ ನಿನ್ಗೆ ಗೊತ್ತು? ಹುಟ್ಟಾಗಿಂದ ನಂದಿನ್ನೇನ್ ಕೆಲ್ಸ ಎಲ್ಲ ತಿಳ್ಕೊಂಡಿದೀನಿ. ಹೌದು, ಗೌಡ್ರು ನೋಡಿದ್ರೆ ಹಳೆ ಶೋಕೆ ಎಲ್ಲ ಬಿಟ್ಬಿಟ್ಟು ಬಹಳ ಮರ್ಯಾದಿಂದ ಬಾಳ್ತಾರೆ. ಇಲ್ಲಿ ನೀನ್ ನೋಡಿದ್ರೆ ಮಂಚಕ್ಕೆಲ್ಲ ಹೂವಿನ ಅಲಂಕಾರ ಮಾಡ್ಕೊಂಡು ಹೀಗ್ ಕಾಯ್ತಾ ಇದ್ಯ. ಏನಮ್ಮ ಸಮಾಚಾರ? ಏನಪ್ಪ ಮಾಡೋದು, ನಿಮ್ಮಪ್ಪನ್ಗೆ ಕೈಗ್ ಹೂವ ಸುತ್ಕೋಬೇಡಿ ಅಂತ ಹೇಳ್ದೆ, ಅದಕ್ಕೆ ಮಂಚಕ್ ಅಲಂಕಾರ ಮಾಡು ಅಂತ ಬಲವಂತ ಮಾಡಿದ್ರು. ನನಗೇನು ಇದೆಲ್ಲ ಸರಿಯಾಗಿ ಕಾಣ್ಸಲ್ಲ ಅಷ್ಟೇ ನಾನ್ ಹೇಳೋದು. ಆಯ್ತಪ್ಪ, ಇನ್ಮೇಲೆ ಈ ತರ ತಪ್ಪು ನಡೀದಿರೋ ಹಾಗೆ ನೋಡ್ಕೋತೀನಿ. ಮಾಡಲ್ಲ ಮಾಡಲ್ಲ ಅಂತ ತಪ್ಪು ಮಾಡ್ತಾನೆ ಇರ್ತೀಯ. ಸಾಕು ಸಾಕು, ಹೋಗು ಹೋಗ್ ಮಲ್ಕೋ. ಏನಾದ್ರೂ ಕೇಳಿದ್ರೆ ಕೋಪ ಮಾಡ್ಕೋತೀಯ. ಕೊಡು ಹಾಲ್ನ. ತಗೋಪ್ಪ. ಅಯ್ಯೋ ಉಸಿರು ಕಟ್ಕೊಂಡ್ಬಿಡ್ತು. ನಮ್ಮ ವಂಶ ಬೆಳಗೋ ದೀಪ ಕಿರಿಕ್ ಹೋದ್ನ. ಹೋಗ್ಬಿಟ್ಟ, ಯಾಕೆ ಹೇಳ್ತಾ ಇದ್ದೀನಿ? ರೂಮ್ ದೀಪ ಆಫ್ ಮಾಡ್ಬೇಕು ಅದಕ್ಕೆ ಕಣಿ. ಅಯ್ಯಮ್ಮ ನೀರಿ ಬಾಗಿಲು ಹಾಕಿಲ್ಲ, ನಿಮ್ ಮಗ ಮತ್ತೆ ಒಳಗಡೆ ಬಂದ್ಬಿಡ್ತಾನೆ. ಅಯ್ಯೋ ನಾನು ಅದಕ್ಕೆ ವ್ಯವಹಾರ ಮಾಡ್ತೀನಿ. ಏನ್ ಅವಸರನ ಸ್ವೀಟಪ್ಪ. ಕಲ್ಯಾಣಿ, ನೀನ್ ಮನಸ್ಸು ಬಿಚ್ಚಿ ಹೇಳದೆ ಹೋದ್ರು ಈ ಮಣ್ಣನ್ನೇ ಕುಂಕುಮ ತರ ಇಟ್ಕೊಂಡಿದ್ರು ನೋಡಿದ್ರೆ ನನಗೆಲ್ಲ ಅರ್ಥ ಆಗತ್ತೆ. ಅಂತೂ 5 ವರ್ಷದಿಂದ ಮಂಗಮ್ಮನ ಸಪ್ತನ ಮನಸ್ಸಿನಲ್ಲಿ ಆಚರಿಸ್ತಾ ಇದೀಯ. ಹೌದು, ಉಪ್ಪಿರೋ ಊಟನೇ ಮಾಡಲ್ವಂತೆ. ನಿಮ್ಮ ಅಣ್ಣಂದ್ರು ಕಣ್ಣೀರು ಸುರಿಸಿದ್ದೇ ಸುರಿಸಿದ್ದು. ನೀನು ಒಪ್ಕೊಳ್ಳೋದಾದ್ರೆ ನಿನ್ನ ಕಣ್ಣೀರು, ನಿನ್ನ ಒಡ ಹುಟ್ಟಿದವ್ರ ಕಣ್ಣೀರು ಒರೆಸೋದಕ್ಕೆ ಒಂದು ದಾರಿ ಇದೆ. ದ್ರೌಪದಿ ಮಾನ ಸೀರೆಯಲ್ಲಿ, ನಿನ್ನ ಮಾನ ಈ ಚಿನ್ನದ ಸರದಲ್ಲಿ, ಆ ಸಿಂಗಾರಿ ಮಾನ ನಮ್ಮ ಚೇರ್ಮನ್ರ ಕೈಯಲ್ಲಿ. ಅದಕ್ಕೆ ನಿನಗಾದ ಅವಮಾನಕ್ಕೆ ಆ ಸಿಂಗಾರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ ಆಜನ್ಮ ವೈರಿಯಾದಂತ ನಮ್ಮ ಚೇರ್ಮನ್ರೇ ಸರಿಯಾದ ವ್ಯಕ್ತಿ. ನೀನು ಹೂ ಅಂತ ಒಪ್ಕೋ, ಅವ್ರು ಅವನು ಹುಟ್ಟು ನಡಗಿಸ್ತಾರೆ. ಏನ್ ಹೇಳ್ತೀಯ? ಇದೇನಿದು ಸುಮ್ನೆ ಹೋದ್ಲಲ್ಲ, ಇದೇನು ಒಪ್ಕೊಂಡು ಹಾಕೋ ಅಥವಾ ಇಲ್ಲಂತಾನೋ? ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಮ್ಮ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಮದ್ವೆ ಆಗದೆ ಇರ್ತೀಯ? ಒಂದ್ ನಿರ್ಧಾರಕ್ ಬಾ. ಹೀಗೆ ಮೌನಗೌರಿ ತರ ಇದ್ರೆ ಹೇಗಮ್ಮ? ಅಲ್ಲಮ್ಮ, ಹೆಣ್ಮಕ್ಳು ಕುಂಕುಮ ಹಚ್ಕೊಂಡ್ರೆ ಲಕ್ಷಣ, ಅದನ್ ಬಿಟ್ಟು ಮಣ್ಣು ಹಚ್ಕೊಂಡಿದೆಯಲ್ಲ, ಏನಮ್ಮ ಇದರ ಅರ್ಥ? ಹೆಣ್ಣಿಗೂ ಮಣ್ಣಿಗೂ ಬಿಡಿಸ್ಲಾರದ ಬಂಧ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ. ಅಲ್ಲ, ಕಾಪಿ ರೈಟಿಂಗ್ ಆಗ್ಬಿಟ್ರೆ ನಮ್ ಕೂಲಿ ಗಿಟ್ಟಂಗೆ ಇಲ್ಲ. ಓ ನಮಸ್ಕಾರ ಅಣ್ಣ. ಓ ಏನಣ್ಣ, ಜೀಪ್ ಬಿಟ್ಬಿಟ್ಟು ತೋಟಕ್ಕೆ ಈ ಗಾಡಿಲಿ ಬಂದಿದ್ದೀರಾ? ಜೀಪ್ ರಿಪೇರಿನಾ? ಹಳೆ ನೆನಪೆಲ್ಲ ಬರಬಾರ್ದು ಅಂತ ನಾನು ಅದನ್ನೆಲ್ಲ ಮರ್ತು ಬಿಟ್ಟೆ.
ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿ ಇರ್ಬೇಕಾದ್ರೆ ನನಗೆ ಆ ಸ್ಟೈಲ್ ಎಲ್ಲ ಯಾಕೆ ಬೇಕು? ನಿಮ್ ಹೆಂಗಸರು ನಿಮ್ಮನ್ನ ಪೂರ್ತಿ ಬದಲಾಯಿಸ್ಬಿಟ್ಟವ್ರೆ ಏನಿ? ಆ ತರ ಹೆಂಡತಿ ಸಿಗ್ಬೇಕು ಅಂದ್ರೆ ನೀವು ತುಂಬಾ ಅದೃಷ್ಟ ಮಾಡಿದೀರ. ಅಷ್ಟೇ ಅಲ್ಲ ಹೇಳ್ತೀನಿ ಕೇಳು, ನೋಡಕ್ಕೆ ಸುಂದರಿ ತರ ಇಲ್ದೇ ಇರೋ ಪರವಾಗಿಲ್ಲ, ಗಂಡನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ಅದ್ಭಸ್ತಲ್ಲಿ ಇಟ್ಕೊಳ್ಳಂತ ಹೆಂಡತಿ ಸಿಕ್ಕವಳೆ, ಇಲ್ಲ ಅಂದಿದ್ರೆ ಯಾರ್ಯಾರಿಂದ ಗೂಳಿ ಬಸ್ವನ್ ತರ ಓಡಾಡ್ಬೇಕಾಯ್ತೋ ಏನೋ. ಏ ಪದ್ಮ, ನನಗೆ ಮದ್ವೆ ಆಗಿದ್ಯೋ ಇಲ್ವೋ ಅಂತ ಕೇಳೆ. ನಿನಗ್ ಮದ್ವೆ ಆದ್ರೇನು ಆಗ್ತಿದ್ರೇನು? ಅಯ್ಯೋ ಏ ರತ್ನ, ನನಗೆ ಮದ್ವೆ ಆಗಿದ್ಯೋ ಇಲ್ವೋ ಅಂತ ನೀನ್ ಕೇಳೆ. ನಿಂಗ್ ಮದ್ವೆ ಆಗಿದ್ಯಾ? ಜೋರ ಕೇಳೆ. ನಿಂಗ್ ಮದ್ವೆ ಆಗಿದ್ಯಾ? ನನ್ ಮದ್ವೆ ಆಗೋ ಗಂಡ್ಸು ಈ ಸುತ್ತಮುತ್ತ ಊರಲ್ಲಿ ಯಾವನ ಇದ್ದಾನೆ? ಓಹೋ, ಏನೋ ಸ್ಕೀಮ್ ಆಗ್ಬಿಡ್ತಾವಳೆ. ಅದು ಸರಿ ಅನ್ನು, ಇದ್ದವನ ಒಬ್ನೇ ಗಂಡ್ಸು ಆ ಸಿಂಗಾರಿ, ಅವನಿಗೂ ಮದ್ವೆ ಆಗೋಯ್ತು. ಇನ್ ಯಾರಿದ ನಿನ್ ಮದ್ವೆ ಆಗಕ್ಕೆ? ಯಾರು? ಅವ್ರ ಅವ್ರು ಒಬ್ಬ ಗಂಡ್ಸ, ಅವ್ರ ಗಂಡ್ಸು ಅಂತ ನೀನು ಒಪ್ಕೋಬೇಕು ಅಷ್ಟೇ. ಅವ್ರ ನಿಜವಾದ ಗಂಡ್ಸೆ ಆಗಿದ್ರೆ ನನ್ನ ಹತ್ರ ಬಂದು ನಿರೂಪಿಸಕ್ಕೆ ಹೇಳು, ಅವ್ರ ಗಂಡಿಸ್ತಾನ. ಏ, ನಾನ್ ಹಾಗೆ ಹೇಳ್ದಾಗ ಅವ್ರು ತಿರುಗಿ ನೋಡಿದ್ರೇನೆ? ಏನೋ ಕಣೆ, ನಾನ್ ನೋಡ್ಲಿಲ್ಲ. ಇನ್ಯಾಕ್ ನಿನ್ನ ಜೊತೆ ಬಂದಿದ್ದು ಅಲ್ಲ ಆಡ್ಕೊಂಡು? ಅಯ್ಯೋ ನಿನ್ನ ಅವ್ರು ಒಬ್ಬ ಗಂಟ, ಅವ್ರನ್ನ ಗಂಟು ಅಂತ ನೀನು ಒಪ್ಕೋಬೇಕು ಅಷ್ಟೇ. ಅವ್ರು ನಿಜವಾದ ಗಂಟೆ ಆಗಿದ್ರೆ ನನ್ನ ಹತ್ರ ಬಂದು ನಿರೂಪಿಸಕ್ಕೆ ಹೇಳು, ಅವ್ರ ಗಂಡಿಸ್ತಾನ. ಮನೆ ಬೊಂಬಟ್ಟಾಗಿದೆ, ಯಾರು ಕಾಣಿಸ್ತಾನೇ ಇಲ್ವಲ್ಲ, ಒಳ್ಳೇದೇ ಆಯ್ತು. ಏಯ್ ಯಾರೋ ನೀನು? ಹೇಳ್ತೀನಿ, ಮೊದ್ಲು ಕುಡಿಯಕ್ ನೀರ್ ಕೊಡು. ಆ ಏನಂತೆ? ಅನ್ಲಿಲ್ಲ, ಕೇಳ್ದೆ ನೀರ್ನ. ಎಷ್ಟ ಕೊಬ್ಬು ನಿಂಗೆ, ನನ್ ಮನೆಗೆ ಬಂದು ನನಗೆ ಆರ್ಡರ್ ಮಾಡ್ತೀಯ ನೀರ್ ಕೊಡು ಅಂತ? ನೀರ್ ಬೇಡ, ಸ್ವಲ್ಪ ಹಾಲಿದ್ರೆ ಬಾದಾಮಿ ಸೇರ್ಸ್ಕೊಡು. ಏಯ್ ನೀನ್ ಯಾರು ಅಂತ ಹೇಳ್ದೆ ಇದ್ರೆ ಬದುಕಿನಿ. ಅಲ್ಲ, ನೀನ್ ನಮ್ಮಪ್ಪನ್ ನೋಡಿ ಗಂಚ ಅಂತ ಕೇಳ್ದಂತೆ, ಆ ಗಂಚಿ ಗುಡ್ತವನೇ ನಾನು. ಏಯ್ ತೆಗಿಯೋ ಕೈ, ಇಲ್ಲಿ ಯಾಕೋ ಬಂದೆ? ಇನ್ನೊಂದ್ಸರಿ ನಮ್ಮಪ್ಪಂಗ ಆ ಮಾತು ಕೇಳಿದ್ರೆ ನಿನ್ಗೂ ನನ್ ತರನೇ ಮಗ ಹುಡ್ತಾನೆ. ಹುಷಾರ್. ಯಾರೋ ಹೇಳಿದ್ದು? ನಮ್ಮಪ್ಪ. ಜಾಗ ಬಿಡು. ನನ್ ಮಗನೇ, ಇದಕ್ಕೇನ್ ಕಮ್ಮಿ ಇಲ್ಲ. ನನ್ನ ಮಗ ಅಲ್ವಾ, ಅದಕ್ಕೆ ಅಪ್ಪ ನೀನ್ ಹೇಳ್ಕೊಟ್ಟಿದ್ಯಲ್ಲ ಎ ಟು ಝೆಡ್ ಎಲ್ಲಾ ಹೇಳ್ಬಿಟ್ಟು ಬಂದೆ. ಈ ಸಿಂಗಾರಿ ಗೌಡನ ಮಗ, ಆ ಬಂಗಾರಿ ಗೌಡನ ಈ ಮೊಮ್ಮಗ, ಚಿನ್ನಾರಿ ಗೌಡ ಬರೀ ಬಾಯಿ ಮಾತಲ್ಲಿ ತೀರಿ ಹೇಳದ. ಇನ್ನೇನ್ ಮಾಡ್ಬೇಕಾಗಿತ್ತು? ಅಯ್ಯೋ ನನ್ನ ಮಗನೇ, ಹತ್ತು ಇಡ್ಲಿ ನಾಲ್ಕು ವಡೆ ಸಾಂಬಾರ ಚೆನ್ನಾಗಿ ಹೇಳ್ದಿದ್ದಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ನಿನ್ಗೆ? ಆಯ್ತು ತಂದೆ, ಮುಟ್ ನೋಡ್ಕೊಳ್ಳಂಗ್ ಕೇಳಿಸಿ. ಯಾಕೆ? ಒಂದ್ ವಿಷಯ ಮಾಡ್ತೀರ ಎತ್ಕೋ. ವಂಶಕ್ಕೊಬ್ಬ ಅಂತ ಅಪ್ರೂವ್ ಮಾಡ್ಬಿಟ್ಟೆ. ಯಮ ಬಾರ ಹೆಂಗಿತ್ತು? ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ಮಗ ಮುದ್ಕೊಂಡಿದ್ದ ತಕ್ಷಣ ಅಪ್ಪ ಗಂಡ್ಸು ಅಂತ ಆ ಬಿತ್ರಿಗೆ ಗೊತ್ತಾಗಿರ್ಬೇಕು. ಹೆಂಗೆ ಹೇಳಿದ್ದಾಯ್ತಲ್ಲ, ನಡಿ. ಆಯ್ತು ತಂದೆ, ಕುತ್ಕೊಳ್ಳಿ. ಸುಂದರಿಯೇ
ಏನೋ ಇದ್ ಕನ್ನಡಕ ಕೈಯಲ್ಲಿ ಹೂವು. ಯಾರೋ ನಿಂಗೆ ವೇಷ ಹಾಕಿದೋ? ಇನ್ಯಾರು? ಬಂಗಾರಿ ಗೌಡನ್ ಸುಪುತ್ರ, ನಿನ್ ಗಂಡ. ಏನು, ನಿಮ್ಮ ಅಪ್ಪನ? ಬರ್ಲಿ, ಅವ್ರು ವಿಚಾರಿಸ್ಕೋತೀನಿ. ಮುಂಜಾನೆ ಮಂಜಂಗೆ ಬಂದೋಳೆ ನನ್ನ ಸುಂದರಿಯೇ. ಸುಮ್ನಿರ, ಏನ್ರ ಇದೆಲ್ಲ? ಏನಾಗಿದೆ ನಿಮ್ಗೆ? ನಿಮ್ಮನ್ ಬದಲಾಯಿಸೋದಕ್ಕೆ ಪಡಬಾರದ ಪಾಡ ಪಟ್ಟಾಯ್ತು. ಈಗ ಇವನಿಗ್ ಬೇರೆ ಇದನ್ನೆಲ್ಲ ಕಲಿಸ್ತಾ ಇದೀರಲ್ಲ ನೀವು. ನೋಡೇ, ನಾನು ಮೊದ್ಲಂಗ್ ಬದಲಾಗಬೇಕಾಯ್ತು. ನಿನಗ್ ಮಾತು ಕೊಟ್ಟಿದ್ದೀನಿ ಅಂತ ಬದಲಾಗ್ಲಿಲ್ಲ. ನಮ್ಮ ವಂಶದ ಗೌರವನ ಉಳಿಸ್ಕೊಳಕ್ಕೆ ನನ್ನ ಮಗನ್ನ ಕಳಿಸಿ ಆಡಿಸಿ ಅಳ್ಳಾಡಿಸ್ಬಿಟ್ಟೆ. ಯಾರನ್ನ? ಇನ್ಯಾರಿಗೆ? ನಿಮ್ ಮನೆ ಎದುರುಗಡೆ ಅವಳಲ್ಲ ಕಲ್ಯಾಣಿ, ಅವಳಿಗೆ ಅಲ್ಲ. ನನಗೆ ಟಕ್ಕರ್ ತೋರಿಸ್ಬಿಡೋಣ. ಅದಕ್ಕೆ ನನ್ನ ಮಗನ್ನ ಕಳಿಸಿ ನಾನು ಏನು ಅಂತ ಅವಳು ತೋರಿಸಿದೀನಿ. ಇನ್ನೊಂದ್ಸರಿ ನನ್ನ ಹತ್ರ ಬಾಲ ಬಿಚ್ಚಿದ್ರೆ ಅವಳ ಹಂಗೆ ಕ್ಲೀನ್ ಆಗಿ ಐರನ್ ಬಾಕ್ಸ್. ಹಂಗೆ ಅವಳ ಮಾತಲ್ಲ ದಿಮಾಕು ಅನ್ಕೊಂಡಿದ್ದೆ. ಫಿಗರ್ ಅವಳ ಐಟ್ಗೆ ನಮ್ ಬಾಳೆ ತೋಟನೇ ಬರ್ಕೊಟ್ಬಿಡದ. ಕಲರ್ ಸೂಪರ್. ಆ ಕತ್ಲನ ಬೆಲ್ಟ್ ಮಾಡ ಮಿಂಚ್ತಾರ ಕಣ್ ಕುಕ್ತಾ ಇತ್ತು. ಸದ್ಯ ಇದು ನಾಕೊಂಡಿದ್ನಲ್ಲ ಅದಕ್ಕೆ ಬಚಾವು. ನೀನು ಹತ್ತು ಕುತ್ಕೊಂಡಿಯಲ್ಲ, ಬೆಳಕು ಸೊಂಟ ಅದು ಹೇಗೆ? ಅದಕ್ಕೇನ್ ಬರ್ಕೊಡೋದು? ನಮ್ಮ ಅಡಿಕೆ ತೋಟ ಬರ್ಕೊಟ್ಬಿಟ್ರೆ ವೆರಿ ಫೈನ್. ನೀನು ಮುತ್ಕೊಟ್ಟಿಲ್ಲ ಸ್ಪಾಟು ಗಲ್ಲ ರಸಗುಲ್ಲ, ಅದಕ್ಕೆ ನಮ್ಮ ತೆಂಗಿನ ತೋಟ ಬರ್ಕೊಟ್ಬಿಟ್ರೆ ಹೆಂಗೆ? ಯಾಕೆ ಈ ಬಂಗ್ಲೆ ಒಂದ್ ಬಾಕಿ ಇದೆಯಲ್ಲ, ಅದನ್ನ ಅವಳ ಮೂತಿಗೆ ಬರ್ಕೊಟ್ಬಿಡಿ. ಅಮ್ಮ ಎಲ್ಲ ಅವಳಿಗೆ ಬರ್ಕೊಟ್ಬಿಟ್ರೆ ಕೊನೆಗೆ ಅಮ್ಮ ತಾಯಿ. ಗೊತ್ತಾಯ್ತು ಅವನ್ ಹೇಳಿದ್ದು, ತಿಳ್ಕೊಳ್ಳಿ. ಅಮ್ಮ ತಾಯೇ ಬೇಡಪ್ಪ, ನಮ್ಗೆ ಆಗ್ಬೇಕು. ತಿನ್ನಿ, ಇಲ್ಲಿ ನಮ್ಮ ಅರ್ಧನಾರೇಶ್ವರಿ. ಮಿಯೋ ಮಿಯೋ ಬೆಕ್ಕು ಅಲು ಮೊಸರು ನೇಕು. ಅಲ್ರಿ, ಅವಳು ನಿಮ್ ಬಗ್ಗೆ ಅಷ್ಟೊಂದ್ ಕೆಟ್ಟದಾಗ ಮಾತಾಡಿದ್ರು, ಅದನ್ನೆಲ್ಲ ಮರೆತು ಅಪ್ಪ ಮಗ ಇಬ್ರು ಸೇರಿ ಅವಳನ್ನ ಹೊಗಳೆ ಅಟ್ಟೆ ಕೇರಿಸ್ತಿದ್ದೀರಲ್ಲ. ಅವಳಿನ ರಮ್ಮೇನೋ ಊರ್ವಶಿನೋ? ನಂಗೇನು ಹಂಗ ಅನ್ಸ್ಲಿಲ್ವಲ್ಲ. ನೋಡಿ ಚಿನ್ನ, ಈ ಮಲ್ಟಿಸ್ಟಾರ್ ಮನ್ಮತ ಸಿಗ್ಲಿಲ್ಲ ಅನ್ಬಿಟ್ಟು ಪಾಪ ಕೊರಗಿ ಸೊಂಡೆಕಾಯಿ ಆಗೋಬಿಟ್ಟವಳೆ. ಅದೇ ಮದುವೆ ಮುಂಚೆ ನೋಡಬೇಕಾಗಿತ್ತು. ಛಾವಣಿ ಇಲ್ಲದೆ ಬಂದ್ಬಿಡೋಣ, ವಿಧಾನಸೌಧ ಮುಂದೆ ಡಬಲ್ ಡೆಕರ್ ಬಸ್ ನೋಡ್ದಂಗ ಆಗ್ಬಿಡುದು. ಅವಳ ಮೇಲೆ ಅಷ್ಟೊಂದು ಹುಚ್ಚಿದ್ರೆ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಅವಳ ಕಟ್ಕೋಬೇಕಾಗಿತ್ತು. ಅಯ್ಯೋ ನನ್ ಚಿನ್ನ, ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀನ್ ಸಿಕ್ತೇನೆ ನಿನ್ನ ಮದುವೆ. ಅದೇ ಅಪ್ಪಿ ತಪ್ಪಿ ನಾನೇನಾರ ಅವಳನ್ನ ಮದುವೆ ಆಗಿದ್ರೆ ನನ್ನೇ ಕೈ ಹೂ ತರ ಸುತ್ತಾಕೊಂಡು ಆಟ ಆಡಿಸ್ಬಿಟ್ಟಿರೋಳು. ನನ್ನ ಅದೃಷ್ಟ ಚೆನ್ನಾಗಿತ್ತು. ನನ್ ಚಿನ್ನ ನನ್ ರಣ್ಣ ಅಂತೇಳಿ ಕೋಡ್ಬಡೆ ಕೊಡ್ತೀನಿ. ಈ ಐಸ್ ಇಡೋ ವರ್ಷ ಎಲ್ಲ ಬೇಡ. ಈಗೇನು ನಿಮ್ ಕೈ ನೆಟ್ಗೆ ತೆಗಿಬೇಕು ಅಷ್ಟೇ ತಾನೆ? ಬೇಗಮ್ಮ ಕೊಡಿ ಕೈನ. ಓಹೋ, ನೀ ಕೈಯ ಬೆರಳನ್ನು ನೊಟ್ಟಿಗೆ ತೆಗೆದು ನೋಡಿದೆ, ಆ ಮಂಗಳೂರು ಮಹಾಲಕ್ಷ್ಮಿನ ಬೀರಿಸಿ ಬಿಟ್ಟಿದ್ದೀಯಾ. ಕೋಪ ಮಾಡ್ಕೊಂಡ್ಬಿಡ ಕಣ ಚಿದ್ದ, ನಿನ್ನ ಕಾಲು ನೋಟ್ಗೆ ತೆಗೆ. ಕಮ್ಮಿ ಇಲ್ಲ. ಓ ನೆನಮ್ಮ, ಆನಂದವಾಗಿದೆ, ತಂತಿನ ಮೀಟ್. ಏನ್ರಿ, ನಾನು ಇನ್ನೂ ಮುಟ್ಟೇ ಇಲ್ಲ. ಮುಟ್ಲಿಲ್ಲ, ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದೆ. ಶುರು ಮಾಡ್ಕೋ. ನಿಜ ಹೇಳ್ಬೇಕು ಅಂದ್ರೆ ಈ ಕಾಲ್ ನೊಟ್ಟಿಗೆ ತೆಗೆದ್ರಲ್ಲಿ ಆ ಸಂತೆಬೆನ್ನೂರು ಸೀತಾಲಕ್ಷ್ಮಿ. ಏನ್ ಹೇಳ್ತೀಯ, ಅವಳು ಸುಖಾದ. ನನ್ನ ಮಗದು ದಾಕುಳ್ಸಕ್ಕೆ ಒಂಥರ ನೊಟ್ಟಿಗೆ ತೆಗೆಳು, ಮನ್ಕೊಳಕ್ಕೆ ಒಂಥರ ನೊಟ್ಟಿಗೆ ತೆಗೆಳು, ಪರ ಪರದ ಕೆರ್ಕೊಳಕ್ ಒಂಥರ ನೊಟ್ಟಿಗೆ ತೆಗೆಳು. ನೀನು ಅವ್ರ ಎಲ್ಲಾರನ್ನ ಮೀರಿಸ್ಬಿಡೆ. ಎಲ್ ಮರ್ತಿದ್ದೀರಾ, ತಿಂಗಳು ತಿಂಗಳು ಕಾಣಿಕೆ ಸಲ್ಸೋ ಹಾಗೆ ಮನಿ ಆರ್ಡರ್ ಕಳಿಸ್ತಿದ್ದೀರಲ್ಲ. ನೋಡು ಚಿನ್ನ, ಅದು ಡ್ಯೂಟಿ ಕಡೆ. ಮನಿ ಆರ್ಡರ್ ಕಳಿಸೋ ನೀವದಲ್ಲಿ ಹಳೆದನ್ನೆಲ್ಲ ಮನಸ್ಸಲ್ಲಿ ಮೆಲ್ಕಾಕೊಂಡು ಸಂತೋಷ ಪಟ್ಕೊತಾ ಇರ್ತೀನಿ. ನಿಮ್ ಹಳೆ ಬುದ್ಧಿಗೆ ಬೆಂಕಿ ಕೆಟ್ಟೋಯ್ತಲ್ಲ ಕೆಲಸ. ನೀವ್ ನನ್ ಮುಟ್ಲಬಾರ್ದು, ಮಾತಾಡ್ಲಬಾರ್ದು. ಲೇ ಚಿನ್ನ ಲೇ, ಬೌ ಬೌ ಬೌ. ನಿನ್ನ ಹಗಲು ಎರಡು ಪ್ರೀತಿ ಮಾಡೋ ಪ್ರೇಮ.
ಯಾರಿಲ್ಲ, ನೀನಿಲ್ಲವಾದರೆ ಜಗವಿಲ್ಲ, ನಾ ರಾಮಚಂದ್ರನ ಅಪರ ಅವತಾರ. ಈ ಹೊಗಳ ಮಾತುಗಳು ಬೇಡಯ್ಯ, ಬಿಡುಗಾಡಿ ಎನ್ನುವ ಮಾವಯ್ಯ, ನನ್ನ ಮೈಯ ಮುಟ್ಟದಿರು ನೀನು ಮಾರಾಯ. ಈ ಹೃದಯ ನಿನಗಾಗಿ, ಈ ಬದುಕು ನಿನಗಾಗಿ, ನನ್ನೊಲವು ನಿನಗೆ ನೀಡುವೆ, ನಂಬು ನನ್ನ ನೀನೇ ಪ್ರಾಣ. ಗಂಜಿ ನೀ ನಾಚಿಕೊಂಡರೆ ಅಪರಂಜಿ, ನೀ ನನ್ನ ಬಾಳಿಗೆ ರಂಗಿನ ಕಾರಂಜಿ. ಈ ಬಣ್ಣ ಬಣ್ಣದ ಮಾತಲ್ಲಿ ನನ್ನನ್ನು ರಮಿಸುವ ಸಂಚಲ್ಲಿ, ಈ ರೀತಿ ಪ್ರೀತಿಯ ಜಾದು ಏಕೈಯ. ಹುಡುಗಾಟ ಮರೆಯಮ್ಮ, ಸವಿನೋಟ ನೋಡಮ್ಮ, ನನ್ನೊಳಗು ನಿನಗೆ ನೀಡುವೆ, ನಂಬು ನನ್ನಮ್ಮ ನೀನೇ ಪ್ರಾಣ. ನೋಡಮ್ಮ, ಇವತ್ತು ಮಾಂಗಲ್ಯ ರಕ್ಷಾವ್ರತ. ಊರಲ್ಲಿರೋ ಹೆಣ್ಮಕ್ಳಿಗೆ ಈ ಅರಿಶಿನದ ದಾರ ಹಂಚಿದ್ರೆ ಕತ್ತಲಿರೋ ಮಾಂಗಲ್ಯ ಗಟ್ಟಿಯಾಗತ್ತೆ. ತಗೊಳಮ್ಮ. ಊರವ್ರ ತಾಳಿ ಗಟ್ಟಿಯಾಗಿರ್ಲಿ ಅಂತ ಬೆಳಗಿಂದ ಉಪವಾಸ ಇದ್ದು ನಾನಿಲ್ಲಿ ದೀಪ ಹಚ್ತಾ ಇಲ್ಲ. ಆಡಿಸ್ಕೊಂಡು ಬಂದ್ಬಿಟ್ಟು ಹೋಗೆ. ಕಲ್ಯಾಣಿ ನೋಡಮ್ಮ, ಬೇಜಾರು ಮಾಡ್ಕೋಬೇಡ. ಇವತ್ತಲ್ಲ ನಾಳೆ ನಿನಗೂ ಒಂದೆಲೆ ಸಿಗತ್ತೆ. ಇವತ್ ಕೊಟ್ಟಿದ್ದಿನ ಬೇಡ ಅನ್ಬಾರ್ದು. ನಿನ್ ಮದ್ವೆ ಆಗೋದು ಇನ್ನೂ ಕಷ್ಟ ಆಗತ್ತೆ. ನನ್ ಮಾತ್ ಕೇಳು ಕಲ್ಯಾಣಿ, ಇದನ್ ತಗೋ. ಆ ಸಿಂಗಾರಿ ನಿನಗ್ ಸಿಕ್ಬಿಟ್ಟ ಅಂತ ಸೊಕ್ಕನಿಂದ ಮಾತಾಡ್ತಿದ್ಯಾ? ಅವ್ ನಿನಗ್ ಹೇಗ್ ಸಿಕ್ತ ಅಂತ ನಿನಗ್ ಗೊತ್ತಾ? ನಾನು ಬೇಡ ಅಂತ ಬೀಸಿ ಬಿಸಾಡಿದ್ದಕ್ಕೆ ಅವ್ ನಿನಗ್ ಸಿಕ್ಕಿದ್ದು ತಿಳ್ಕೋ. ಲಕ್ಷ್ಮಣರಮ್ಮ, ನಾವು ನೋಡ್ತಾನೆ ಇದ್ದೀವಿ, ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಲ್ಲ. ಬೇಡ ಅಂತ ಪಿಸಾ ಕುಡಿಕೆ ಯಜಮಾನ್ರೆ ಏನು ಮಾವಿನಕಾಯಿ ದೇವ್ರಕಾಯಿ ಅಂತ ತಿಳ್ಕೊಬಿಟ್ಟೆ. ಅವ್ರಿಗೂ ನಿನ್ಗೂ ಋಣ ಅನ್ಬಂದ ಇರ್ಲಿಲ್ಲ, ಕಂಕಣ ಬಲ ಕೂಡ ಬರ್ಲಿಲ್ಲ, ಅಷ್ಟಕ್ಕೆ ಇಷ್ಟೊಂದು ಕುಚ್ಚುವಾಗ ಮಾತಾಡೋರು. ನೀವ್ ಸ್ವಲ್ಪ ಸುಮ್ನಿರಪ್ಪ. ಪಾಪ ಮೊದ್ಲೇ ಕಲ್ಯಾಣಿ ಮದ್ವೆ ಆಗಿಲ್ಲ ಅನ್ನೋ ಕೊರಗ್ನಲ್ಲಿ ನೊಂದು ಬೆಂದು ಬೇಸತ್ ಹೋಗಿದ್ದಾಳೆ. ಏನಂದೆ? ನೊಂದು ಬೆಂದು ಬೇಸತ್ ಹೋಗಿದ್ದೀನಾ? ನಾನು ಈಗ ಮನಸ್ ಮಾಡಿದ್ರೆ ನಿನ್ ಗಂಡ ನಾಯಿ ಹಾಗೆ ನನ್ ಹಿಂದ್ ಹಿಂದೆ ಜೊಲ್ಲು ಸುರಿಸ್ಕೊಂಡು ಬರ್ಬೇಕು, ತಿಳಿತಾ? ಏ ಅಮ್ಮಣಿ ನಿಂತ್ಕೋ ನೋಡು. ನಿನಗೀತರ ಹುಚ್ಚು ಕಲ್ಪನೆ ಇದ್ರೆ ನೀನ್ ಇಲ್ಲಿ ಮಾತ್ರ ಅಲ್ಲ, ಚಿಕ್ಕ ತಿರುಪತಿಯಿಂದ ದೊಡ್ಡ ತಿರುಪತಿವರೆಗೂ ಹೀಗ್ ದೀಪ ಹಚ್ಚಿ ಪೂರಣ ಸೇವೆ ಮಾಡಿದ್ರು ನಿನ್ನಿಂದ ಏನು ಕಿಸಿಯಕ್ಕಾಗಲ್ಲ, ತಿಳಿತಾ? ಏನ್ರಿ ಇದೆಲ್ಲ? ಬುಟ್ಟಿಲಿರೋ ಹೂವ ಎಲ್ಲ ನೆತ್ತಿ ಮೇಲೆ ಸುರಿತಾ ಇದೀರಲ್ಲ, ಇನ್ನು ನಿಮ್ ಹುಡುಗಟ ಬಿಟ್ಟಿಲ್ವಲ್ಲ,
ಗೊತ್ತಿನಾ, ನೀನ್ ಮಾಡಿರೋ ಕೆಲಸ ಕಮ್ಮಿನೇನೆ ಅಲ್ಲ. ಚಿಕ್ಕ ತಿರುಪತಿಯಿಂದ ಹಿಡಿದು ದೊಡ್ಡ ತಿರುಪತಿವರೆಗೂ ಉರುಳು ಸೇವೆ ಮಾಡಿದ್ರು ಸರಿ, ಎಲ್ಲಾ ದೇವಸ್ಥಾನದಲ್ಲಿ ದೀಪಗಳನ್ನ ಅಂಟಿಸಿದ್ರು ಸರಿ, ನನ್ನ ಗಂಡ ಅಲ್ಲ ನನ್ನ ಗಂಡನ ನೆರಳು ಕೂಡ ನಿನ್ ಮೇಲೆ ಬೀಳಲ್ಲ ಅಂತ ಆ ನನ್ನ ಕಡುವೇರಿ ಕಲ್ಯಾಣಿಗೆ ಚಾಲೆಂಜ್ ಮಾಡಿ ಹೇಳ್ಬಿಟ್ಟಲ್ಲ, ಸಾಕು ಬಿಡೆ. ಇದ್ರೆ ನಿನ್ನಂತ ಹೆಂಡತಿ ಇರ್ಬೇಕು, ನಿನ್ನಂತ ಹೆಂಡತಿ ಇದ್ರೆ ಸತ್ ಮೇಲೆಲ್ಲ ಸ್ವರ್ಗ ಬದುಕಿರ್ಬೇಕಾರೆ ಹಂಗೈಲೆ ಸ್ವರ್ಗ ಇದ್ದಂಗೆ. ಅಹಡು ನಾಚ್ಕೊಂತವಳೆ, ಆಹಾ ಏನ್ ಸಂತೋಷನೋ. ಅದಕ್ಕೆ ಬೇಗ ವರ ಕೇಳ್ಕೋ, ಬೇಡ ಬಿಡು. ಹೆಣ್ಮಕ್ಳು ಗಂಡನ ಹತ್ರ ವರ ಕೇಳೋದು ಓಲ್ಡ್ ಫ್ಯಾಷನ್. ನಾನು ನಿನ್ನ ಸ್ವಾಭಿಮಾನ ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಪಂಚೆ ಒಡ್ಡಿ ಬೇಡ್ಕೋತೀನಿ. ನಿನಗೆ ಗಂಡು ಬೇಕಾ ಹೆಣ್ ಬೇಕಾ ಕೇಳ್ಕೊಳ್ರಿ. ಅಯ್ಯೋ ಏನ್ರಿ ಮಗು ಮುಂದೆ ನೋಡೋ ಮಗನೆ, ನಿಮ್ಮ ಅಮ್ಮಗ್ ನಾಚಿಕೆ ಅಂತ ಕಾಣತ್ತೆ, ನೀನೇ ಕೇಳ್ಬಿಡಪ್ಪ. ನಿನ್ಗೆ ಗಂಡ್ ಪಾಪ ಬೇಕಾ ಹೆಣ್ ಪಾಪ ಬೇಕಾ ಇಲ್ಲ ಇಬ್ರು ಒಟ್ಟಿಗೆ ಬೇಕಾ ಅಂತ? ನೀನೇ ನಮ್ಮ ಅಮ್ಮನ ಹತ್ರ ಭಿಕ್ಷೆ ಕೇಳ್ತಿದ್ಯಾ, ಇನ್ನು ನಾನೇ ನಿನ್ನ ಹತ್ರ ಕೇಳಲಿ? ಅಯ್ಯೋ ನಾನು ಮಗನೇ, ನಿಮ್ ಅಮ್ಮನ ಹತ್ರ ಭಿಕ್ಷಾ ಕೇಳಿದಿಕ್ಕೆನೆ ನೀನ್ ಈ ಪ್ರಪಂಚದಲ್ಲಿ ಕಣ್ಣು ಬಿಟ್ಟಿದ್ದು. ಈಗ ಅರ್ಜೆಂಟ್ ಆಗಿ ನಾನ್ ನಿನ್ ತರ ಇನ್ನೊಬ್ಬನ್ ರೆಡಿ ಮಾಡ್ಬೇಕು, ನಡಿಯೋ. ಮಗುರಿ ಅದು ನೀ ಏನ್ ಮಾಡ್ತಾ ಇದ್ದೀಯಾ? ಬಿಡ್ರಿ ಅವನ ಮಗುನ, ಇದು ವಂಶಕ್ಕೆ ಒಬ್ಬನೇ ಇರೋದಂತ ಜಂಬ ಜಾಸ್ತಿ ಆಗ್ಬಿಡಿದೆ. ಅರ್ಜೆಂಟ್ ಅಲ್ಲಿ ಇನ್ನೊಂದು ಸರಸ್ ಕಾಪಿ ರೆಡಿ ಮಾಡ್ಬಿಡೋಣ, ಇವನ್ ಇಲ್ಲೇ ಇರ್ಲಿ. ನಡಿ ಹೋಗೋಣ, ಬೇಗ ನಡಿಯೇ. ಮೊದ್ಲು ಬಿಡ್ರಿ ಅವ್ನ. ನಾನಿಯಮ್ಮ ನನ್ ಮಾತ್ ಕೇಳ್ರಿ ಬೇಗ. ಇಲ್ಲ ರೀ ಅವ್ನ್ ಬಿಡ್ರಿ, ನಿಮ್ಮ ಮೈ ನಡೆಯಲ್ಲ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದೆ ನಿನ್ನಿಂದ ಸಬುದ್ಧಿ ಕಲಿತು. ನಮಸ್ಕಾರ ರೀ ಅಣ್ಣ. ನಮಸ್ಕಾರ. ಇಲ್ಲಿ ಸಿಂಗಾರಿಗೌಡ ಅಂದ್ರೆ ಯಾರ್ರಿ? ಹೌದು, ತಾವ್ಯಾರು? ನಾನ ರಾಯಚೂರು ಜಿಲ್ಲಾ ಲಿಂಗಸೂಗೂರ್ನ ನಾಟಿ ವೈದ್ಯ. ನಂತವ ಎಲ್ಲ ನಮೂನಿ ಔಷಧ ಅದಾವು, ಗಿಡಮೂಲಿಕೆ ಮದ್ದು, ಅದ್ರಾಗೂ ಒಂದು ಹೊಸ ಲೇಹ ಕಂಡಿಡಿದಿನ್ರಿ. ಇದನ್ ಏನಾದ್ರೂ ತಿಂದ್ರ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳಿ ಮನೆ ತುಂಬ ಮಕ್ಕಳಕ್ಕವ್ರಿ. ರಾಸ್ ಪಡದ ಬೇಕಾಗಿಲ್ರಿ. ಅಯ್ಯೋ ನನಗ್ ಬೇಡ, ನಾನು ಬ್ರಹ್ಮಚಾರಿ. ಅದು ನಿನಗಲ್ಲೋ ಮಾರಾಯ, ಇಲ್ಲಿ ಯಾರು ಸಿಂಗಾರಿಗೌಡ ಅಂತದನಲ್ಲ ಅವನಿಗೆ ಕೊಡಬೇಕು. ಅಯ್ಯೋ ನಿನ್ ಮನೆ ಆಳಾಗ ಅವ್ರಗೊಳ್ಳೆ ಬಂಡೂರ್ ಟಗರು ಮರಿ ಇದ್ದಂಗೆ ಸ್ತುತಿನ ಮಂಗ ಅವನೇ. ಅವ್ರಿಗೆ ಅಕ್ಕಯ್ಯ ಬೇಕು ನಿನ್ ಅಜ್ಜಿ ಲೇಹ್ಯ. ಏ ಮಂಗ್ಯ, ಆ ಮಗು ಅವನಿಗೆ ಹುಟ್ಟಿದ್ದಲ್ಲಂತಲೆ, ಅವನ್ ಹೆಂಡತಿ ಬೇರೆಯವ್ರ ಹತ್ರ ಹೋಗಿ ಗರ್ಭನ ಬಾಡಿಗೆ ತಂದಿದ್ದಂತ. ನಾನಲ್ರಣ, ಅವಳ ಬಂದು ಈ ಲೇಹ ತಗೊಂಡೋಗಿ ಅವ್ರಿಗೆ ಕೊಡು ಅಂತ ಅಂದು. ನಿನ್ ಮುಂದ್ ಹುಟ್ಟೋ ಮಗು ಆದ್ರೂ ಅವ್ರಿಗ ಹುಟ್ಲಿ ಅಂತ ಅಂದಣ. ಹಂಗ್ ಮಗಳ ಬೀದಿನ ಯಾರು? ಕೆಳಗಿನ ಪೀಠ ಕಲ್ಯಾಣಿ ಅಣ್ಣ. ಸಿಂಗಾರಿಗೌಡರು ಕಲ್ಯಾಣಿನ ಕೆಟ್ಟಬಿಟ್ಟವ್ರೆ ಅಂತ ನ್ಯಾಯ ತೀರ್ಮಾನಕ್ಕೆ ಪಂಚನೆ ಕಟ್ಟೆ ನಿಲ್ಸವ್ರೆ. ತೀರ್ಮಾನ ಇವತ್ತು ನ್ಯಾಯಕ್ಕೆ ಸೇರ್ಬಿಟ್ಟವ್ರೆ, ಹೆಂಗ್ ತೀರ್ಮಾನ ಹೇಳೋದು? ನ್ಯಾಯ ಇರೋ ಕಡೆ ತೀರ್ಮಾನ ಕೊಡೋದು. ಏನ್ರಿ ಏನಾಯ್ತು? ಏನಿಲ್ಲ, ಊರಿನ ದೊಡ್ಡ ಮನುಷ್ಯರೆಲ್ಲ ಕಷ್ಟ ಸುಖ ಮಾತಾಡೋಣ ಬನ್ನಿ ಅಂದ್ರು, ಅದಕ್ಕೆ ಬಂದೆ. ಸತ್ಯ ಅರಿಶಿನ ಪಿಕ್ಚರ್ನ ಕಲರ್ ಅಲ್ಲಿ ತೋರಿಸ್ತಾರಂತೆ, ನೋಡೋಣ. ಏನ್ ಚೇರ್ಮನ್ ರೇ, ಊರ್ ಜನಗಳ ಮುಂದೆ ನನ್ನ ತಂಗಿ ಮಾನಭಂಗ ಮಾಡಿದ್ದಲ್ದೆ ನಾನೊಬ್ಬ ಸತ್ಯ ಹರಿಶ್ಚಂದ್ರ ಅಂತ ಎಡೆ ತಟ್ಕೊಂಡು ಹೇಳ್ತಾ ಇರೋದನ್ನ ಕೇಳ್ತಾ ಸುಮ್ನೆ ಕೂತ್ಕೊಂಡಿದ್ರಲ್ಲ. ನೋಡ್ಕೊಂಡು ಸುಮ್ನೆ ಇಲ್ಲಯ್ಯ, ನಮ್ಮೂರ್ ಹೆಣ್ಮಗಳಿಗಾಗಿರೋ ಅನ್ಯಾಯಕ್ಕೆ ಪಂಚಾಯ್ತಿ ಏನ್ ತೀರ್ಮಾನ ಕೊಡುತ್ತೋ ಅಂತ ಕಾಯ್ತಾ ಇದ್ದೀವಿ. ಅಯ್ಯೋ ನೀವು ಬೇರೆ, ಆಗಿನ ಕಾಲದಿಂದ ಈ ಸಿಂಗಾರಿಗೌಡ ವಂಶಸ್ಥರೆಲ್ಲ ಸೂಳೆ ಮನೆ ಬಾಗ್ಲಲ್ಲೇ ಬದುಕು ಸಾಗಿಸ್ತವ್ರು, ಅಂಥವ್ರನ್ನ ದೊಡ್ಡ ದೇಶ ಸೇವೆ ಮಾಡಿದ್ರು ಅಂತ ತಿಳ್ಕೊಂಡಿರೋ ಊರಿದು. ಇಂಥ ಊರಿನಲ್ಲಿ ನಿಮ್ ನ್ಯಾಯ ಸಿಗುತ್ತಾ? ನನ್ ಬಗ್ಗೆ ಏನ್ ಬೇಕಾರ ನನ್ನ ಊರು ನನ್ನ ವಂಶದ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನ್ನ ಏನೋ ಏನೋ ಮಾಡ್ತೀಯಾ? ತಾಕಾತಿದ್ರೆ ನೋಡಪ್ಪ ಸಿಂಗಾರಿ, ಹಿಂಗೆಲ್ಲ ಮಾಡೋದ್ ಸರಿ ಇಲ್ಲ. ಯಾವ್ದ್ರಿ ಸರಿ ಇಲ್ಲ? ಅವ್ರ ಮಾಡಿ ಸರಿನಾ? ಏನ್ ಕಣಗಂಟೆ ದಾಸ್ತಾ ಇದ್ದಂಗಾರೆ ಮೆಜ್ಜಿ ಮಾತ್ರ ಮೇಲೆ ಕೈ ಮಾಡ್ಕ ಹೊಡಿಕ್ತಾರೆ ಬತ್ತವನೆ. ಇವ್ರ ತಂಗಿ ಅಂತ ಸತಿ ಶಿರೋಮಣಿಯೋ ತ್ರಿಪುರ ಸುಂದರಿಯೋ? ಹೌದ್ರ, ಅವಳು ಸೀಮೆಗಿಲ್ಲ ಸುಂದರಿ ಆಗಿರೋದ್ರಿಂದಲೇ
ನಿಮ್ಮ ಯಜಮಾನ ಮದುವೆ ಆಗಿದ್ರು ಅವಳು ರೂಪ ಅಂದ ಚಂದ ನೋಡಿ ಮಾರು ಹೋಗಿ ವಶಿ ಮಾಡ್ಕೋಬೇಕು ಅಂತ ನಾಯಿ ತರ ಅವಳ ಹಿಂದಿಂದನೆ ತಿರುಗ್ತಿದ್ದು. ಅವನಾ ನೀವ ತಪ್ಪು ಮಾಡಿರೋದು ಅಲ್ದೆ ತೊಡೆ ತೊಟ್ಕೊಂಡು ಮೆರಿತಾ ಇದ್ದಾನೆ. ಇದು ನೋಡ್ಕೊಂಡು ಈ ಊರಿನ ಜನ ತೆಪ್ಪಿದ್ದಾರೆ. ನನ್ಗೆ ಯಾಕೋ ಈ ಪಂಚಾಯತ್ ಮೇಲೆ ನಂಬಿಕೆನೇ ಇಲ್ಲ. ನಾನ್ ಬಿಡೋದಿಲ್ಲ, ಕೋರ್ಟ್ಗೆ ಹೋಗ್ತೀನಿ, ಕಟ್ಕಟ್ಟೆ ಹತ್ತಿಸ್ತೀನಿ ಅವನ್ನ, ಅವನ ವಂಶದ ಗೌರವನ ಮಣ್ಪಾಲ್ ಮಾಡಿಸ್ತೀನಿ. ಅಯ್ಯ ಮಾಡು, ಯಾರು ಬೇಡ ಅಂದ್ರು ಕೋರ್ಟಿನ ಕಟ್ಕಟ್ಟೆಲಿ ಇವಳನ್ನ ನಿಲ್ಸ್ಬಿಟ್ಟು ಕೇಳ್ತಾರೆ ಎಲ್ ಮುಟ್ತಾ ಎಲ್ ತಟ್ಟ ಅಂತ ಹೇಳ್ತಾಳ ಅವಳು ಕೇಳು. ಹಾಡ್ ಹಗಲೇ ಹತ್ತು ಜನರ ಎದುರಿಗೆ ಒಂದು ಹೆಣ್ಣಿನ ಶೀಲ ಯೌವನವನ್ನ ಇವನು ಕೆಡಿಸಿರೋದಕ್ಕೆ ಸಾಕ್ಷಿ ಇದೆ. ಇಲ್ಲ ಅಂತ ಇವನು ಅನ್ನೋದಕ್ಕೆ ಹೇಗೆ ಸಾಧ್ಯ? ಹೇಗಿಡಿದೇವನ್ನ ಈ ಅನ್ಯಾಯವನ್ನ ನೋಡಿದ ನಂಜುಂಡಪ್ಪ ನಮ್ಮ ಊರ್ನವನ ಅಲ್ಲ, ಈ ಊರಿನ ಯಾವುದೇ ವ್ಯವಹಾರಕ್ಕೂ ಅವನಿಗೂ ಸಂಬಂಧವೇ ಇಲ್ಲ. ಯೋ ಏನ್ ನೋಡಿದಿ ಹೇಳಯ್ಯ ಇವ್ರಿಗೆ, ಕೇಳಿ ಪಂಚಾಯತ್ ಜನ. ಸಿಂಗಾರಿ ಗೌಡ್ರು ಕಲ್ಯಾಣಿ ಹೇಳ್ಕೊಂಡೋಗ್ಬೇಕಾರೆ ಕಲ್ಯಾಣಿ ನನ್ನ ಬುಟ್ಬುಡಿ ಬುಟ್ಬುಡಿ ಅಂತ ಬೇಡ್ಕೊಂಡು ಗಣದ ಕೊಟ್ಟಿಗೆ ಒಳಗಡೆ ಕೂಡಾಕೊಂಡು ಅವ್ರ ಬಾಳನ್ನೇ ಹಾಳು ಮಾಡ್ಬಿಟ್ರು. ನೋಡಪ್ಪ ಸಿಂಗಾರಿ, ನೋಡಿದ ಅಷ್ಟೂ ಜನನು ಸಾಕ್ಷಿ ಹೇಳ್ತಾವ್ರೆ, ಜೊತೆಗೆ ಆ ಹೆಣ್ಣು ಇದು ನಿಜ ಅಂತವಳೆ, ಇದಕ್ ನೀ ಏನಪ್ಪ ಹೇಳ್ತೀಯ? ನೋಡಿ ಮದುವೆಗ್ ಮುಂಚೆ ಇವ್ರಿಗೂ ಅವಳಿಗೂ ಏನೇ ಇರ್ಬೋದು ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಅವ್ರು ನನ್ನ ಮದುವೆ ಆದ್ಮೇಲೆ ಅವ್ರು ಯಾವ ಹೆಣ್ಣನ್ನು ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಓಹೋ, ಅಂದ್ರೆ ಕಣ್ಣಾರೆ ನೋಡಿರೋನೆ ಇಲ್ಲಿ ಬಂದು ಸಾಕ್ಷಿ ಹೇಳ್ತಿದ್ದಾನೆ ಅದನ್ನೇ ಸುಳ್ಳು ಅಂತೀಯೋ? ನೋಡಿದವ್ರು ಮಾತ್ರ ಅಲ್ಲ, ಸಾಕ್ಷಾತ್ ಆ ದೇವ್ರೆ ಬಂದು ಹೇಳಿದ್ರು, ನಾನ್ ನಂಬಲ್ಲ. ಮದ್ವೆ ಆದ್ಮೇಲೆ ನೀವ್ ಯಾರನ್ನು ಮುಟ್ಟೇ ಇಲ್ವಂತೆ, ಆ ದೇವ್ರೆ ಬಂದ್ ಹೇಳಿದ್ರು ನಿಮ್ ಹೆಂಡತಿ ನಂಬೋದಿಲ್ವಂತೆ. ಎಲ್ಲಿ ನಿಮ್ ಮಗನ್ ತಲೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ ನೀವ್ ನನ್ನ ಮುಟ್ಲಿಲ್ವಾ? ಮುಟ್ದೆ, ಆದ್ರೆ ನಿಂತ್ಕೊಳ್ಳಲೇ, ಅವಳ ಎಲ್ಲೇ ಕರ್ಕೊಂಡೋಗ್ತಿದ್ಯಾ? ಸೌಭಾಗ್ಯ ನೀನು ಹುಚ್ಚಿಡ್ತಿದ್ದೀನಿ, ನಿಂತ್ಕೊಳ್ಳೆ. ಏ ಸೌಭಾಗ್ಯ, ನೀನ್ ದೇವ್ರನ್ನ ನಂಬ್ತೀಯಲ್ಲ, ಈ ದೇವ್ರಿಗಿಂತ ಹೆಚ್ಚಾಗಿ ನಾನು ನನ್ನ ಗಂಡನ ನಂಬ್ತೀನಿ. ಯಾವಾಗ ಅವ್ರು ಎಲ್ರ ಮುಂದೆನೋ ನಿನ್ನ ಮುಟ್ಟಿದೆ ಅಂತ ಹೇಳಿದ್ರು, ಇನ್ಮೇಲೆ ನೀನ್ ಇರ್ಬೇಕಾದ ಸ್ಥಳ ಈ ಮನೆಯಮ್ಮ. ತಗೋ ದೀಪ ಹಚ್ಚು. ಯಾಕೆ ಮಣ್ಣಿ ಮಕ ನೋಡ್ತಿದ್ಯಾ? ತಗೋ ತಗೊಂಡು ಅಂಟಿಸ್ಬಿಡು. ಚೇಳಿಗೆ ಕುಂಡಿಲ್ ಮಾತ್ರ ವಿಷ ಇರುತ್ತೆ, ಆದ್ರೆ ನಿನ್ನಂತ ಹಟ್ಮಾರಿ ಹೆಣ್ಣಿಗೆ ಮೈಯೆಲ್ಲ ವಿಷ. ಇವಳು ಮನೆ ದೀಪ ಅಂಟಿಸಕ್ ಬಂದಿಲ್ಲ, ಇಡೀ ಮನೆ ಭಸ್ಮ ಮಾಡಕ್ ಬಂದವಳೆ. ಇವಳಿಗೆ ಸಣ್ಣ ಕಡ್ಡಿ ಸಾಕಲ್ಲ, ದೊಡ್ಡ ಕೊಳ್ಳಿ ಕೊಡು, ಸುಟ್ಟು ಬುದ್ಧಿ ಮಾಡ್ತಾಳೆ. ನಾನು ಯಾರ ಮನೇನು ಸುಟ್ಟು ಬೂದಿ ಮಾಡೋದಕ್ಕಲ್ಲ ಬಂದಿತ್ತು. ಓಹೋ, ಏನ್ ಮರ್ಯಾದ ವಂಶಸ್ಥೆ, ಬಂದ್ಬಿಟ್ಲಿ ಮನೆಗೆ ಬೆಳಗ್ಗೆ ಸೌಭಾಗ್ಯ ಕೊಡಕ್ಕೆ. ಏಯ್, ಎಲ್ಲಾರ ಮುಂದೆ ನೀನೇನ್ ತಪ್ಪಗಳದೆ? ನಾನ್ ನಿನ್ನ ಮುಟ್ಟೆ ಮುಟ್ಟೆ ಅಂತ ಹೇಳ್ದಲ್ಲ, ಅದೇ ಚೇರ್ಮನ್ ಕಡೆಯವರು ನಿನ್ನ ಮುಟ್ಟಿ ಒತ್ತಾಕೊಂಡದ್ರಲ್ಲ, ಆಗ ನೀನ್ ತಾಕತ್ತಿದ್ರೆ ಅವ್ರ ಮನೆಗೆ ಹೋಗೋ ತೊಡೆ ಮೇಲೆ ತಗ ತಗ ಅಂತ ಕುಣಿಬೇಕಾಯ್ತು. ಅದ್ ಬಿಟ್ಟು ನಾನು ಬೇಕಾಯ್ತಾ ನಿನ್ಗೆ? ಈ ನನ್ನ ಮನೆನೇ ಬೇಕಾಯ್ತಾ ನಿನ್ಗೆ? ಏಯ್, ಜಾಗ ನೋಡಿ ಪಿಲಾ ತೊಡೋಳು ನೀನು, ಮರ್ಯಾದೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ಏನ್ರಿ ಯಾಕ್ರಿ ಅವಳನ್ನ ಆಚೆ ತಳ್ತಾ ಇದ್ದೀರಾ? ಇವಳು ಒಬ್ಬಳಲ್ಲ, ಜೊತೆಗೆ ನಿನ್ನ ಆಚೆ ಕಳಿಸ್ಬೇಕಾಗತ್ತೆ. ಮೊದ್ಲ ಕೆಲಸ ಮಾಡಿ, ಊರೆಲ್ಲ ಉಗಿಬಾರ್ದು, ನಿಮ್ ವಂಶದ ಗೌರವ ಮರ್ಯಾದೆ ಮಣ್ಪಾಲಾಗ್ಬಾರ್ದು ಅಂತಾನೆ. ನಾನು ಅವಳನ್ನ ಮನೆ ಒಳಗ್ ಕರ್ಕೊಂಡ್ ಬಂದಿರೋದು, ನೀವ್ ಅವಳನ್ನ ಹೊಡಿತೀನಿ ಬಡಿತೀನಿ ಅಂತ ಬೆದರಿಸಿ ಆಸೆ ಕಳ್ಸಕ್ ಏನಾದ್ರೂ ನೋಡಿದ್ರೆ ಅವಳಿಗಿಂತ ಮೊದ್ಲು ನನ್ನ ಹೆಣ ಈ ಮನೆಯಿಂದ ಆಸೆ ಹೋಗ್ಬೇಕಾಗತ್ತೆ, ತಿಳ್ಕೊಳ್ಳಿ. ಓಹ್, ಇವಳಿಗೋಸ್ಕರ ಪ್ರಾಣ ಬಿಡಕ್ಕೂ ತಯಾರಾಗಿದ್ಯಾ? ಇವಳು ಯಾರಂತ ಗೊತ್ತಾ? ಗೊತ್ತು, ನನಗೆ ತಂಗಿ, ನಮ್ಮ ಮಗನಿಗೆ ಚಿಕ್ಕಮ್ಮ. ಓಹ್, ಚಿಕ್ಕಮ್ಮ ಅಂತ ತೀರ್ಮಾನ ಮಾಡ್ಬಿಟ್ಟ. ನಾಯಿಗೆ ಒಂದು ತನ್ನ ಹಾಕಿದ್ರೆ ಪ್ರೀತಿಯಿಂದ ಬಾಲಾಲಾಡ್ಸತ್ತೆ, ಆದ್ರೆ ಇವಳು ಹಾವು. ಅದು ನನಗೂ ಗೊತ್ತು, ಕಾಲಿಗೆ ಸುತ್ಕೊಂಡಿರೋ ಹಾವು ಕಚ್ಚಬಾರ್ದು ಅಂತಾನೆ ಹಾಲು ಎರಿತಾ ಇರೋದು. ಸೌಭಾಗ್ಯ, ನನ್ ಮಾತು ಕೇಳು. ನೋಡಿ, ಇನ್ ಮುಂದೆ ನೀವ್ ಏನು ಹೇಳಿದ್ರು ಕೇಳೋಕೆ ನಾನು ತಯಾರಾಗಿಲ್ಲ. ಸೌಭಾಗ್ಯ, ಹೋಗ್ಲಿ, ಏನ್ ನಡೀತು ಅಂತ ಆದ್ರೂ ಹೇಳ್ತೀನಿ, ಪಾಗಲ್ ತೆಗಿ. ಸೌಭಾಗ್ಯ ಹೇಳಿ. ಅದು ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ ಸೌಭಾಗ್ಯ, ದಯವಿಟ್ಟು ಅರ್ಥ ಮಾಡ್ಕೋ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಇನ್ಮೇಲೆ ಕಲ್ಯಾಣಿ ಈ ಮನೆಯಲ್ಲೇ ಇರ್ತಾಳೆ ಅಷ್ಟೇ. ಸೌಭಾಗ್ಯ ದುಡುಕ್ತಾ ಇದೆಯಲ್ಲ. Thank you.
ಏನಮ್ಮ ನೀನ್ ಮಾಡಿದ್ದು? ನಿನಗೇನಾದ್ರೂ ಅರ್ಥವಾಗುತ್ತಾ? ಹೊರಗು ಹೋಗಿ ಒಳಗಡೆ ಬರೋ ಗಂಡಸರ ಕಾಲಿಗೆ ನೀರು ಕೊಡೋದು ಯಾತಕ್ಕೆ ಗೊತ್ತಾ? ಅವ್ರು ತುಳ್ಕೊಂಡು ಬಂದಿರೋ ಕೊಚ್ಚೆನ ತೊಳ್ಕೊಂಡು ಶುದ್ಧವಾಗಿ ಒಳಗಡೆ ಬರಲಿ ಅಂತ. ಆದ್ರೆ ಅದೇ ಕೊಚ್ಚೆನ ಕಣ್ಣು ಗೊತ್ಕೊಂಡು ಹಾರ ಹಾಕಿ ಪೂಜೆ ಮಾಡೋಳು ಹೆಂಡತಿ ಅಲ್ಲಮ್ಮ. ಅಪ್ಪ, ಅವ್ಳು ಕೊಚ್ಚೆ ಅಲ್ಲಪ್ಪ, ನನ್ ಹಾಗೇನೆ ಮರ್ಯಾದಸ್ತರ ಮನೆ ಹೆಣ್ಣು. ಊರ್ನವ್ರ ಮುಂದೆ ನನ್ ಗಂಡನೆ ಅವಳನ್ನ ಮುಟ್ಟೆ ಅಂತ ಹೇಳಿದ್ರು. ಊರ್ನವ್ರು ಅದಕ್ಕೆ ಸಾಕ್ಷಿ. ಆ ಸಾಕ್ಷಿ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ ಗಂಡ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಒಂದ್ ಹೆಣ್ಣಿನ ಮಾನಭಂಗ ಮಾಡಿದ್ದು ನಿಜ ಅಂತ ಸಾಬೀತಾದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಹೇಳಿ ಅಪ್ಪ ಹೇಳಿ. ಬೇರಿಲ್ದೆ ಮರ ಇಲ್ಲ, ಮಳೆ ಇಲ್ದೆ ಬಿದ್ರಿಲ್ಲ. ಒಂದಲ್ಲ ಒಂದಿನ ನನ್ ಗಂಡನ ಬಾಯಿಂದಾನೆ ನಿಜ ಏನು ಅಂತ ತಿಳ್ಕೊತೀನಿ. ಚಿನ್ನಾರಿ, ಇನ್ ಮುಂದೆ ನಿಂಗ್ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ತಿಂಡಿ ತಿನ್ಸೋದು, ಸ್ಕೂಲಕ್ ಕರ್ಕೊಂಡೋಗ್ ಬಿಡೋದು ಎಲ್ಲ ನಿನ್ ಚಿಕ್ಕ ಮನೆ, ಗೊತ್ತಾಯ್ತಾ? ಯಾಕ್ ನೀನ್ ಮತ್ತೆ ಟೀಚರ್ ಕೆಲ್ಸಕ್ಕೆ ಹೋಗ್ತ್ಯಾ? ಅದಲ್ಲ ಕಣೋ, ಬರ್ತಾ ಬರ್ತಾ ನಿಮ್ಮಮ್ಮಂಗೆ ಬದುಕೋದ್ರ ಮೇಲೆ ಆಸೆನೆ ಹೊರಟೋಗ್ತಿದೆ. ನಾಳೆನೆ ಪಟ್ ಅಂತ ಚಟ್ಟ ಎರ್ದೆ ಅಂತ ಇಟ್ಕೋ, ಆಮೇಲೆ ಅವರೇ ನಿನ್ ನೋಡ್ಕೊಳ್ಳೋದು. ಅಮ್ಮ ಕಲ್ಯಾಣಿ, ಹುಡುಗ ಮಾತಲ್ಲೇ ಚಲ್ಲೆ ಹಣ್ಣು ತಿನ್ನಿಸ್ತಾನೆ, ಅವ್ರಪ್ಪನೂ ಹಾಗೆ. ಆದ್ರೆ ಒಂದು ಮಾತ್ರ ಮರಿಬೇಡಮ್ಮ, ಅಪ್ಪಿ ತಪ್ಪಿ ಆಣೆ ಭಾಷೆ ಮಾತ್ರ ತಗೋಬೇಡ. ಯಾಕೆ ಅಂದ್ರೆ ಇವ್ರ ವಂಶದವ್ರಿಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳೋ ಯೋಗ್ಯತೆ ಇಲ್ಲ. ನೀವು ಮನಿ ಆರ್ಡರ್ ಕಳಿಸ್ತಾ ಇದಲ್ಲ, ನಿಮ್ಮ ಪೆನ್ಷನ್ ಪಾರ್ಟಿಗಳೆಲ್ಲ ಒಟ್ಟಿಗೆ ಅಡ್ಕಾಸ್ ಕಳೆದಿಕ್ಕೆ ದಿಬಿ ದಿಬಿ ಅಂತ ಬರ್ತಾ ಇದಾರೆ. ಏನಾಯ್ತು? ಅಯ್ಯಯ್ಯೋ, ಏನಿದೆ ನಿಮ್ ವೇಷ? ಎಲ್ಲೋಯ್ತು ನಿಮ್ ಹಳೇ ಸ್ಟೈಲ್? ಅದನ್ನೆಲ್ಲ ಹೋಲ್ಸೇಲ್ ಆಗಿ ನಂಬಿ ಹೆಂಡತಿಗೆ ಕಾಟ್ನ ಕೊಟ್ಬಿಡಿದೆ. ಅಸರಿಪ್ಪಡಾಗಿ ನಾನು ಕಳಿಸಿರೋ ಬರಿಯಾಡು ಸಾಕಾಗಿಲ್ಲ ಅಂತ ಕೇಳಕ್ ಬಂದಿದ್ಯ? ಅಯ್ಯಯ್ಯೋ ಇಲ್ಲ ಸರ್ದಾರ, ತೃಪ್ತಿಯಾಗಿದೆ. ಸೂರ್ಯ ತನ್ನ ಹುಟ್ಟೋ ದಿಕ್ಕನ್ ತಪ್ಪೋದು, ಆದ್ರೆ ನೀವ್ ಕಳಿಸ್ತಾ ಇರೋ ತಿಂಗಳು ತಿಂಗಳು ಮನಿ ಆರ್ಡರ್ ಇದುವರೆಗೂ ಯಾವತ್ತು ತಪ್ಪೇ ಇಲ್ಲ. ನಿಮ್ ಮನ್ಸಿಗೆ ತುಂಬಾ ಬೇಜಾರಾಗಿ ಮನೆ ಬಿಟ್ಟು ಮರದ ಕೆಳಗೆ ಮಲಗಿದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ ನೋಡಿ ಆಟ ಆಡ್ಸಿ ನಿಮ್ಗ್ ಸಂತೋಷ ಪಡಿಸೋಣ ಅಂತ ನಾವೆಲ್ಲ ಬಂದ್ವಿ. ಹೌದಾ? ¶¶
ಕಲ್ಯಾಣಿ
ಏನಕ್ಕ ಮನ್ಮತ ಕುಮಾರ ಬಂದಿದ್ದಾರೆ ಊಟಕ್ಕೆ ಬರ್ತು ಸರಿ ಅಕ್ಕ ಏನ ಮನ್ಮತ ಕುಮಾರನ ಐ ಆ ಹೆಸರು ಕರಿಬಾರ್ದಂತ ನೀಲೆ ಕಟ್ಟಿದ್ ಮಾಡಿ ನೀನೆ ಕರಿತಾ ಇದೀಯ ಹೆಂಡತಿ ಕೊಟ್ಟ ಮಾತ್ ಮರೆತು ಇನ್ನೊಬ್ಳು ಮೈ ಮುಡ್ದವ್ರನ್ನ ಇನ್ನೇನಂತ ಕರಿಬೇಕು ಇನ್ಮೇಲೆ ಬಡಿಸೋದ್ ಮಾತ್ರ ಅಲ್ಲ ಅಡಿಗೆ ಕೂಡ ನಾನು ಮಾಡಲ್ಲ ಕಲ್ಯಾಣಿ ನೀನೆ ಬಡಿಸಮ್ಮ ಯಾವ್ದ್ರಲ್ಲಿ ನೋಡಬೇಕು ಬಡಿಸಿದ ದಿನಕ್ಕೆ ನಾನು ಗದ್ದಿ ಕಟ್ಕೋತೀನ ನನ್ನ ಹೆಂಡತಿಗೆ ಕೊಟ್ಟು ಮಾತ ಮೀರಿ ತಪ್ಪಿದ್ದಕ್ಕೆ ಅವ್ಳು ಬಡಿಸದೇ ಇರೋ ಪರವಾಗಿಲ್ಲ ನನ್ ಸಂತೋಷ ಪ್ರಾಣ ಬಿಡ್ತೀರಿ ನಿನ್ ಕೈಲಿ ಮಾತಾಡ್ತಿದ್ದಲ್ಲ ಹೋಗೆ ಬಡಿಸ್ಬೇಕು ಇಲ್ಲಿ ಸೀರೆ ಉಲ್ಟಾ ಆಗೋಗ್ಬಿಟ್ಟಿದೆ ಮುಂದಕ್ಕೆ ಬರ್ತೀನಿ ಪ್ರಪಂಚ ಗೊತ್ತಿರೋ ಸೀರೆ ಪಕ್ಕಕ್ಕೆ ಇಟ್ಟಿ ಬಂದಿದ್ದಿಷ್ಟ ಮಕ್ಕಳುಗಳು ಅಪ್ಪ ಅಪ್ಪ ಕೈ ಪುಟ್ಟ ಹಾಕ್ಬಿಡ್ತಾರೆ ಗುರುವೆ ಹೊಟ್ಟೆ ತುಂಬಾ ಸ್ವಲ್ಪ ಹಾಕ್ಯಪ್ಪ ಯಾಕಪ್ಪ ನನ್ಗೆ ಈ ಊರಲ್ಲಿ ಇಂತ ಶಿಕ್ಷೆ ಹೊರಗೋದ್ರೆ ಸಾಕು ವಯಸ್ಸಿಗ್ ಬಂದ್ ಹುಡ್ಗಿರು ನನ್ನ ನೋಡಿದ್ರೆ ದೂರ ಓಡ್ತಾರಲ್ಲಪ್ಪ ಯಾಕೆ ಅದಕ್ಕೆಲ್ಲ ಕಾರಣ ಈ ಗೂಬೆ ನಿಂತಿರ ನೋಡು ದೇವಸ್ಥಾನದ ಗರಡಗ ಬಂದಿದ್ದಾಗೆ ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ ನಿನ್ನೇನವ್ರು ಮೇಲ್ನೋಟಕ್ ಬೈತಾರೆ ಅಷ್ಟೇ ಇದೆಲ್ಲ ಬೂಟಾಟಿಕೆ ನಿನ್ನ ಕಂಡ್ರೆ ಅವ್ರಿಗೆ ಎಷ್ಟಿಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು ನಿನ್ನೆ ತಾನೇ ನಿನ್ ಬಗ್ಗೆ ಹೋಗ್ಲಿದ್ದೇ ಹೋಗ್ಲಿದ್ದು ಇಚ್ಚಿನರಿ ಬಯಲಿ ಏನ್ ಕರ್ದಿದ್ದು ಏನು ನಿಮ್ಮಪ್ಪ ನನ್ನ ಹೊಗಳ್ತಾ ಇದ್ದಿದ್ದು ನಿಜನಾ ಹ್ಮ್ ಅದಷ್ಟ ಆಗಿದ್ರೆ ಇಷ್ಟ ಬರ್ತಾ ಇರ್ಲಿಲ್ಲ ನೀನ್ ಅಂದ ಇದೆಯಲ್ಲ ಅಂದ ಅದಕ್ಕೆ ಅಡಕೆ ತೋಟನೇ ಬರ್ಕೊಡ್ತೀನಿ ಅಂದ್ರು ಹೌದಾ ನಿನ್ ಸೊಂಟ ಇದೆಯಲ್ಲ ಅದಕ್ಕೆ ತೆಂಗಿನ ತೋಟನೇ ಬರ್ಕೊಡ್ತೀನಿ ಅಂದಿದ್ರು ಪರವಾಗಿಲ್ವೇ ನಿಮ್ ಕಣ್ಣಿದೆಯಲ್ಲ ಕಣ್ಣು ಅದಕ್ಕೆ ಕಬ್ಬಿನ ತೋಟನೇ ಬರ್ಕೊಡ್ತೀನಿ ಅಂದಿದ್ರು ಆಮೇಲೆ ಆಮೇಲೆ ಏನು ಈ ಬಂಗ್ಲಾ ಆದ್ರೂ ಬರ್ಕೊಡಿ ಅಂದೆ ಅದೇನ್ ಬರದ್ರು ಬಿಟ್ರು ಆ ದೇವ್ರಿಗೆ ಗೊತ್ತು ಅಷ್ಟ್ರಲ್ಲಿ ನಿನ್ ಬೇರೆ ಶುರು ಆಯ್ತಲ್ಲ ರಾಮಾಯಣ ಬರೀ ನನಗ್ ಮಾತ್ರ ನಿಮ್ಮಪ್ಪನ ಮೇಲೆ ಆಸೆ ಅನ್ಕೊಂಡಿದ್ದೆ ಹ್ಮ್ ಪರವಾಗಿಲ್ವೇ ನಿಮ್ಮಪ್ಪನಿಗೂ ನನ್ ಮೇಲೆ ಎಷ್ಟೊಂದ್ ಆಸೆ ಇದೆ ಅದು ಮದ್ವೆ ಆದ್ಮೇಲೆ ಕೂಡ ಇಷ್ಟೆಲ್ಲ ಆಗೋದಿಕ್ಕೆ ಅದೇ ಕಾರಣ ಅದಕ್ಕೆ ನಿಮ್ಮಅಮ್ಮ ನನ್ನ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು ನಾನೆಲ್ಲೋ ಹಾಲ್ನಂತ ಸಂಸಾರನ್ನ ಹಾಳ್ ಮಾಡಿದ್ನಲ್ಲ ಅಂತ ತುಂಬಾ ನೋಡ್ಕೊಂಡಿದ್ದೆ ಹ್ಮ್ ತುಂಬಾ ಥ್ಯಾಂಕ್ಸ್ ನನ್ ಸುಮ್ನೆ ಅವಳ ರೇಗ್ಸಕ್ಕೆ ಅವಳು ಗಲ್ಲ ಸೂಪರ್ ಸೊಂಟ ಸೂಪರ್ ಹೋದ್ರೆ ನೀನ್ ಹೋಗಿ ಅವಳಗ್ ಹಂಗೆ ಹೇಳ್ಬಿಡದ ಅವಳು ಆಕಾಶಕ್ಕೆ ಏಣಿ ಹಾಕೋಬಿಟ್ಟವಳೆ ಯಾಕ್ ನಿಲ್ಸ್ಬಿಟ್ಟೆ ಹ್ಮ್ ಗೊತ್ತೆ ನೀ ಯಾಕೆ ಬಂದೆ ಇಲ್ಲಿ ಹೇಳ್ದೆ ಕೇಳ್ದೆ ಬಂದಿದ್ದು ಅಂದ್ರೆ ಕಾಲ್ನ ಓತಾ ಇದ್ಯಾ ಹೋಗಾಯ್ತೆ ಅಯ್ಯೋ ಏನಾಯ್ತಮ್ಮ ಏನಾಯ್ತು ಅಯ್ಯಯ್ಯೋ ರಕ್ತ ಬೇರೆ ಬರ್ತಿದ್ಯಲ್ಲ ದೆವ್ವ ಗಿವ ಹಿಡ್ದಿದ್ಯೇನೋ ಈ ಮನುಷ್ಯನ್ಗೆ ಮನೆಗ್ ಬಂದ್ ಹೆಣ್ಣಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾಳೆ ನೋಡಿದವ್ರು ಏನನ್ನಲ್ಲ ಮಾಮ ಔಷಧಿ ಹಚ್ತೀನಿ ಬಾ ನನ್ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸಿದ್ದಾರೆ ಬೇಜಾರ್ ಮಾಡ್ಕೋಬೇಡ ಬೆಳಗ್ಗೆ ಏಳಿ ನಾಲ್ಗೆ ಕಿತ್ಕೋಬೇಕು ಹಾ ಕೇಳ್ತೀನಿ ನೀನ್ ಬಾಮ್ಮ ಹೆಂಗೈತ ಪಂಡಿತ್ರೆ ಅಂತದೇನು ಆಗಿಲ್ಲ ಬಿಡಪ್ಪ ಅಂತದ್ ಏನು ಆಗಿಲ್ಲ ಅನ್ಬಿಟ್ಟೆ ನಿನ್ನ ಕಳ್ಸಿರೋದು ನೋವು ಜಾಸ್ತಿ ಇದ್ದಂಗೆ ಕಾಣುತ್ತೆ
ಹಣೆ ಏಟ್ ಬಿದ್ದು ರಕ್ತ ಎಪ್ಪಕಟ್ಟೈತೆ. ನಾನು ಅರ್ಶಿನ ಪಟ್ಟು ಹಾಕಿವ್ನಿ. ಇನ್ನೊಂದೆರಡು ದಿವಸದಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ದೊಡ್ಡ ಹಾಸ್ಪಿಟ್ಲ್ ಕರ್ಕೋಬೇಕಾಗುತ್ತೆ. ನೋಡು, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕೈ ಕಟ್ಕೊಳ್ಳೋ ಮಲ್ಗೆ ಮೊಗ್ಗೆ ಬಾಡಬಾರ್ದು ಅನ್ನೋ ಹೂನಂತ ಮನ್ಸರು ನೀನು. ಅದೆಂಗಪ್ಪ ಹೆಣ್ಮಗಿನ ಹೊಡೆಯಕ್ ಮನ್ಸು ಬತ್ತು? ಯಾರು ಹೇಳೋರು ಕೇಳೋರು ಇಲ್ಲದೆ ಬೀದಿ ಬಸವಂತರ ಸುತ್ತಾ ಇದ್ದ ನಾನು ಸಂಸಾರಸ್ತಾ ಇದೆ. ಆದ್ರೆ ಹೆಂಗಸರಿಬ್ರು ನನ್ನ ನೆಮ್ಮದಿ ಬದುಕಕ್ಕೆ ಬಿಡ್ತಿಲ್ಲ. ಇವ್ರು ಕೊಡೋ ಕಾಟ ತಡೆಯಕ್ಕಾಗದೆ ನನ್ನ ಕೊಲೆಗಾರ ಆಗೋದಕ್ಕೆ ಮುಂಚೆ ನಾನು ಸತ್ತೋಗ್ಬಿಟ್ರೆ ಸಾಕು ಅಷ್ಟು. ಅಲ್ಲ ಕಣ್ಲ, ಮನೆಯಾಗ ನೋಡಿದ್ರೆ ನಮ್ಮ ಹೆಂಡರು ನಮಗೆ ಬಾಯಿಗೆ ಬಂದಾಗ ಬೈತಾರೆ, ಊರ್ನಾಗ ನೋಡಿದ್ರೆ ನಮ್ಮ ಬಗ್ಗೆ ಗುಸುಗುಸು ಅಂತ ಮಾತಾಡ್ತಾರೆ ಜನ. ಹಿಂಗಾದ್ರೆ ಊರ್ನಾಗ ನಾವು ಹೆಂಗ್ಲ ಅಡ್ಡಾಡೋದು? ಏನ್ಲ ಹಿಂಗಾಗೋಯ್ತು ನಮ್ಮ ಕತೆ? ನಮಸ್ಕಾರ. ಏನ್ರು ನಿಮ್ ತಂಗಿನ ನನಗೆ ಎರಡನೇ ಮದುವೆ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ರಲ್ಲ, ಈಗ ನಿಮ್ ಮರ್ಯಾದೆ ಏನಾಯ್ತು? ಊರ್ನವ್ರ ಮುಂದೆ ಚೂರ್ ಚೂರ್ ಆಯ್ತು. ಆ ಸಿಂಗಾರಿಗೆ ಮಾತ್ರ ತಾಳಿ ಕಟ್ಟದೆ ಎರಡನೇ ಹೆಂಡತಿ ಆಗೋದಕ್ಕೆ ಬಿಡ್ಬಹುದು, ಆದ್ರೆ ಇವ್ರು ಮಾತ್ರ ಇಲ್ಲ ಅಂತೀರಾ? ನನಗ್ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ ತಂಗಿ ರಾಣಿ ತರ ಇರ್ತಿದ್ಲು. ನಿಮ್ಮ ತಂಗಿ ಕಡೆಯಿಂದ ಏನಾಯ್ತು? ಮದುವೆ ಮಾಡ್ಕೊಡೋ ಯೋಗ್ಯತೆ ಇಲ್ಲದೆ ಕೂಡಿಕೆ ಮಾಡಿಕೊಟ್ಟಂತ ಮಂದಗತಿ ವಂಶ ಅಂತ ಊರ್ ಜನ ಆಡ್ಕೊಳಂಗಾಯ್ತು. ಏಯ್, ಹೋಗ್ರು, ಹೋಗಿ ಮರ್ಯಾದೆ ಕೇಳಿ ಆ ಸಿಂಗಾರಿ ಗೌಡನ್ನ. ನಿಮ್ ತಂಗಿಗೆ ತಾಳಿ ಕಟ್ಟು ಅಂತ ಅದೇನ ಆಗದೆ ಇದ್ರೆ ಊರವರೆಲ್ಲ ಸೇರ್ಕೊಂಡು ನಿಮಗ್ ಬಹಿಷ್ಕಾರ ಹಾಕ್ಬಿಡ್ತೀವಿ. ಹೋಗ್ರ ಹೋಗ್ರಿ, ರೋಷ ಇರೋ ಗಂಡಸ್ತನ ಇರೋ ಅಣ್ಣಂದ್ರಾಗಿ ಮಾಡೋದನ್ನ ಮಾಡಿ ಹೋಗ್ರ. ಯಜಮಾನ್ರೆ, ನನಗ ಅರ್ಥನೇ ಆಗ್ತಾ ಇಲ್ವೇ, ನೀವು ಕೂಡ ಒಳ್ಳೆ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಯಾವ್ದು ಒಳ್ಳೆ ಕೆಲಸ? ಊರ್ ಕಟ್ಟುಪಾಡು ಗಂಜಿ ಈ ಮುಂಡೆ ಮಕ್ಕಳು ಹೋಗಿ ಸಿಂಗಾರಿ ಗೌಡನ ಮನೆ ಮುಂದೆ ನಿಂತ್ಕೋತಾರೆ. ಇವ್ರ ಪರವಾಗಿ ನಾವು ಹೋಗಿ ಅವನ ಮನೆ ಮುಂದೆ ನಿಂತ್ಕೋತೀವಿ. ಆಗ ನಮ್ಮ ಅಜಾತ ಶತ್ರು ಇದಾನಲ್ಲ ಸಿಂಗಾರಿ ಗೌಡ, ಅವನಿಗೂ ನನಗೂ ಬೀಳುತ್ತೆ ನೋಡು ಲಟಾಪಟಿ. ಈ ಸಾರಿ ಐತೆ ನನ್ನ ಮಗನಿಗೆ ಹಳೆ ದ್ವೇಷನಲ್ಲ ಸೇರ್ಸಿ ತೀರ್ಸ್ಕೊತೀನಿ ಕಾಳ್ ನನಗೆ. ಪಾಪ ಊಟ ಮಾಡ್ತೀನಿ. ಛೀ, ಕೈ ತೆಗಿ. ನೀ ಮನೆ ಕಲಿತಾಗಿಂದ ಯಾರಿಗೂ ನೆಮ್ಮದಿ ಇಲ್ಲ. ಅಪ್ಪ ಅಮ್ಮ ಜಗಳ ಮಾಡ್ಕೊಂಡು ದೂರ ಆಗೋದ್ರು. ಊರ್ ಜನರೆಲ್ಲ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದಾರೆ. ಮೊದಲು ನೀನು ಇಲ್ಲಿಂದ ಜಗಳ ಖಾಲಿ ಮಾಡು. ಏನು ನೀನ್ ಹೇಳಿದ್ದು? ಅಮ್ಮ, ನಾನೊಬ್ಳೆ ಅಲ್ಲ, ಅವಳು ನಿಂಗ ಅಮ್ಮನೆ. ಅವ್ರ ವಯಸ್ಸೇನು, ನಿನ್ ವಯಸ್ಸೇನು? ಎಲ್ಲ ಹೋಗತ್ತೆ ನಿಮ್ ವಂಶದ ಬುದ್ಧಿ? ಹೋಗು, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕೇಳು ಸೌಭಾಗ್ಯ, ಅದು ಚಿಕ್ಕ ಮಗು, ಅದಕ್ಕೇನ್ ಗೊತ್ತಾಗತ್ತೆ? ಬಿಡಮ್ಮ, ಇವತ್ ಚಿಕ್ಕದು ನಾಳೆ ದೊಡ್ಡದು. ನೋಡು, ನಿಮ್ಮಪ್ಪ ಮಾಡಿದ ತಪ್ಪನ ಒಪ್ಕೊಂಡ್ರೆ ಹೊರತು ಆ ತಪ್ಪನ ತಿದ್ಕೊಳ್ದೆ ಹೋದ್ರು. ನೀನು ಹಾಗಾಗ್ಬಾರ್ದು, ನಿಮ್ಮಪ್ಪನ ಹೆಜ್ಜೆಲಿ ಹೆಜ್ಜೆ ಹಾಕಿ ನಡಿಬಾರ್ದು. ಹೋಗು, ತಪ್ಪಾಯ್ತು ಅಂತ ಕೇಳ್ಕೊ. ಚಿನ್ನಾರಿ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಸಿಂಗರ್ ಗೌಡ್ರೆ, ಸಿಂಗರ್ ಗೌಡ್ರೆ, ಕೆಳಗಿನ ಪೇಟವ್ರೆಲ್ಲ ಮುಚ್ಚಿಕೊಳ್ಳಿ ತಗೊಂಬತ್ತವ್ರೆ. ಅಯ್ಯಯ್ಯೋ ತಂಗ್ಯಪ್ಪ, ಸಿಂಗಾರಿ ಗೌಡ ನನ್ ತಂಗಿನ ಕೊಂಡಾಕ್ಬಿಟ್ಟೇನೋ ಚಾಂಡಾರ. ಇದ್ದ ತಂಗಿರೂ ಹೋಗ್ಬಿಟ್ಟಲ್ಲಪ್ಪ. ನನ್ ತಂಗಿನ ಎಲ್ಲಿ ಬಂದಿಟ್ಟಿದ್ಯಾ ಹೇಳು? ನಿನ್ನ ತಂಗಿ ಹೆಣ ಬರ್ತಾ ಇದೆ, ಅದ್ರ ಬಾಯಲ್ಲೇ ಕೇಳು. ಕಲ್ಯಾಣಿ, ನೀನಿನ್ನು ಬದುಕಿದ್ಯೇನವ್ವ? ಬದುಕಿರೋದ್ ಇಷ್ಟ ಇಲ್ಲ ಅಂದ್ರೆ ನೀವೇ ಕೊಂದು ಬಿಡಿ. ಎಲ್ಲ ಅಣ್ಣಂದ್ರು ತಂಗಿ ಪ್ರೀತಿಗೋಸ್ಕರ ಆಸೆ ಪಡ್ತಾರೆ, ನೀವು ನೋಡಿದ್ರೆ ಬದುಕಿರೋ ಅಣ್ಣ ಸತ್ ಹೆಣ ಆಗ್ಲಿ ಅಂತ ಆಸೆ ಪಡ್ತೀರಲ್ಲಯ್ಯ. ನಿಲ್ಲಿಸ್ರ. ಏನಮ್ಮ ಕಲ್ಯಾಣಿ, ಸಿಂಗಾರಿನ ತಲೆ ಕೊಡ್ದು ರಕ್ತದ ಕಾಲುವೆನೆ ಹೊರದೋಗ್ತಿತ್ತು ಅಂತ ಹೇಳ್ತಾ ಇದ್ರು, ಈಗ ನೋಡಿದ್ರೆ ಒಂದ್ ಬ್ಯಾಂಡೇಜು ಕಾಣಿಸ್ತಾ ಇಲ್ಲ. ಬ್ಯಾಂಡೇಜ್ ಕಾಣದೆ ಹೋದ್ರೆ ಏನು, ತಲೆನಲ್ಲಿ ಗಾಯದ ಗುರ್ತು ಕಾಣ್ತಾ ಇದೆಯಲ್ಲ. ಈ ಹಿಂದೆ ಅಟೆಂಪ್ಟ್ ಟು ರೇಪ್ ಕೇಸ್ ನಲ್ಲಿ ಇವನಿಗೆ ಸಜಾ ಆಗ್ಬೇಕಾಗಿತ್ತು, ಆದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸು, ಇದನ್ನ ತಪ್ಪಿಸ್ಕೊಳ್ಳೋದು ಸಾಧ್ಯವೇ? ಕಲ್ಯಾಣಿ, ಏಟ್ ಆಗ್ಬಿತ್ತು ಅಂತ ಹೇಳಮ್ಮ, ಇವನಿಗೆ 12 ವರ್ಷ ಜೈಲ್ ಕಮ್ಮಿ ಅಂತ ಹಾಕ್ ಮಾಡ್ಬಿಡ್ತೀವಿ. ನೀವ್ ಅನ್ಕೊಂಡಿರೋ ಹಾಗೆ ಏನು ಆಗಿಲ್ಲ, ತಲೆ ಬಾಗ್ಲು ಹಣೆ ತಾಕ್ತು ಅಷ್ಟೇ. ಹಣೆ ಬಾಗ್ಲಿಗ್ ಬಿಡಿತಾ? ಏನಯ್ಯ, ನಮ್ದು ಬಂಗಾರಿಗಡ ವಂಶ ಅಂತ ಎಡೆ ತಟ್ಕೊಂಡು ಹೇಳ್ತಿಯಲ್ಲ, ನನ್ ತಂಗಿ ಹತ್ರ ಬಾಗಿಲು ಮಾಡಿಸೋ ಯೋಗ್ಯತೆ ಇಲ್ವಾ ನಿನ್ಗೆ? ಅಂತ ಯೋಗ್ಯತೆ ಇಲ್ದ ಮೇಲೆ ಬಂಗಾರಿಗೌಡ್ ವಂಶ ಅಂತ ಎದೆ ತಟ್ಕೊಂಡು ಹೇಳ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ವಂಶಕ್ ಬೆಂಕಿ ಹಾಕ. ನನ್ನ ವಂಶದ ಬಗ್ಗೆ ಮಾತಾಡಿದ್ರೆ ಮಸ್ತ್ ಹೋಗ್ಕೊಂಡು ಸಾಕು.
ಕೈ ಮುಚ್ಚಿ ಬರೋದು ಕುಂಚೆ ಕೇಳಿದ್ರೇನೆ. ಅವತ್ತೆ ಪಂಚಾಯತಿನಲ್ಲಿ ಇವನ್ ಹೆಂಡತಿ ನಿನ್ ತಂಗಿನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಲ್ಸಿ ತಾಲಿ ಕಟ್ಸಿದ್ರೆ ಇವತ್ತಿ ಅವಮಾನ ಆಗ್ತಿತ್ತ? ಅವತ್ ಕಟ್ಟಿದ್ರೆ ಏನಂತೆ? ಇವತ್ ಕಟ್ಲಿ ಸಿಂಗಾರಿ, ಮರ್ಯಾದೆಯಾಗಿ ನನ್ ತಂಗಿ ಕೂತ್ಗೆ ತಾಳಿ ಕಟ್ತೀಯೋ? ಸರಿ, ಕಟ್ಲಿಲ್ಲ ಆದ್ರೆ ನಾವು ಮಾತಾಡಲ್ಲ, ನಮ್ಮ ಮಚ್ಚು ಕೊಡ್ಲಿ ಮಾತಾಡ್ತೇವೆ. ಯಾಕೆಂದ್ರೆ ಇದು ನಮ್ ತಂಗಿ ಮಾನದ ಪ್ರಶ್ನೆ, ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ. ಸಾಕು ನಿಲ್ಸಿ, ನಿಮ್ ನಿಮ್ಮ ದೇಶ ಸ್ವಾರ್ಥಕ್ಕೋಸ್ಕರ ನನ್ನನ್ನು ದಾಳ ಮಾಡ್ಕೋತೀರಾ? ಪಂದ್ಯದಲ್ಲಿ ಇವ್ರು ಗೆದ್ದಾಗ ನನ್ನ ಹೆಣ್ಣೆ ಅಲ್ಲ ಅಂತ ಎಲ್ರೆದ್ರಿಗೆ ರಾಜಾರೋಷವಾಗಿ ಘೋಷಣೆ ಮಾಡಿದ್ರಲ್ಲ, ಆವತ್ತು ಎಲ್ಲಿ ಹೋಗಿತ್ತು ನಿಮ್ಮ ಊರಿನ ಮರ್ಯಾದೆ? ಇವತ್ತು ತಾಳಿ ಕಟ್ಟು ತಾಳಿ ಕಟ್ಟು ಅಂತ ಗಂಟ್ಲು ಹರ್ಕೊಂಡು ಕೂಗ್ತಿದ್ದೀರಲ್ಲ, ಆವತ್ ಯಾಕೆ ಅದನ್ನ ತಪ್ಪು ಅಂತ ಖಂಡಿಸ್ಲಿಲ್ಲ? ದೊಡ್ಡದಾಗಿ ತಂಗಿ ತಂಗಿ ಅಂತ ಪ್ರೀತಿ ಹೊಳೆನೆ ಹರಿಸಿದಿರಲ್ಲ, ಅವತ್ತು ಪಂಚಾಯತಿ ಕಟ್ಟೆಯಿಂದ ನನ್ನನ್ನು ಕರ್ಕೊಂಡು ಬಂದಾಗ ಪೀಡೆ ತೊಲುಕ್ತು ಅಂತ ಕೈ ತೊಳ್ಕೊಂಡ್ರಿ ಅಷ್ಟೇ ಯಾಕೆ? ಅವತ್ತು ಬೀದಿಲಿ ಮೈ ಮೇಲೆ ದಾವಣಿ ಇದ್ದೆ ದಿಕ್ಕೆಟ್ಟು ನಿಂತಾಗ ನನ್ನ ಮಾನ ಮುಚ್ಕೊಳ್ಳೋಕೆ ದಾವಣಿ ಕೊಟ್ಟವರು ಇವರು. ಮಾನ ಹೋಯ್ತು ಅಂತ ಊರಿನ ಪಂಚಾಯತಿ ಮುಂದೆ ನಿಂತಾಗ ಕೈ ಹಿಡಿದು ಮನೆ ಕರ್ಕೊಂಡ್ ಬಂದು ದೀಪ ಹಚ್ಚು ಅಂತವ್ರು ಇವರು. ಯಾವಳ ಕತ್ನಲ್ಲಿ ಈ ಸರ ಬೀಳತ್ತೋ ಅವಳೆ ನನ್ನ ಹೆಂಡತಿ ಅಂತ ಹೇಳಿ ಎಲ್ರೆದ್ರಿಗೆ ಯಾವಾಗ ನನ್ನ ಕುತ್ತಿಗೆಗೆ ಈ ಸರ ಹಾಕಿದ್ರು ಆವತ್ತಿನಿಂದಾನೆ ಇದನ್ನೇ ತಾಳಿ ಅನ್ಕೊಂಡು ಇವರನ್ನೇ ನನ್ನ ಗಂಡ ಅನ್ಕೊಂಡು ಮನಸ್ಸಿನಲ್ಲೇ ಪೂಜೆ ಮಾಡ್ತಾ ಬಾಳ್ತಾ ಇದ್ದೀನಿ. ಇದನ್ನೇ ನೀನು ತಾಳಿ ಅಂತ ತಿಳ್ಕೊಂಡಿರ್ಬಹುದು, ಇವನ್ನೇ ನಿನ್ ಗಂಡ ಅಂತ ಒಪ್ಕೊಂಡಿರ್ಬಹುದು, ಆದ್ರೆ ಎಲ್ಲಿ ತನಕ ಸಾಂಪ್ರದಾಯಿಕವಾಗಿ ನಿನ್ ಕುತ್ತಿಗೆಗೆ ಅವನ ಕೈಯಿಂದ ತಾಳಿ ಕಟ್ಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಾವ್ ಇದನ್ನ ಒಪ್ಪೋದಿಲ್ಲ, ಎತ್ತಿರ ಮಚ್ಚು ಕೊಡ್ಲಿ ಇಳಿಸೋದಿಲ್ಲ. ಯಾವತ್ತು ನನ್ ಕುತ್ತಿಗೆಗೆ ಈ ಸರ ಹಾಕಿದ್ರು ಆವತ್ತಿನಿಂದ ಈ ಸರನೇ ತಾಳಿ ಅನ್ಕೊಂಡು ಇವರನ್ನೇ ನನ್ನ ಗಂಡ ಅನ್ಕೊಂಡು ಮನಸ್ಸಲ್ಲಿ ಪೂಜೆ ಮಾಡ್ತಾ ಬಾಳ್ತಾ ಇದ್ದೀನಿ. ಬರ್ಬೇಕು ಬರ್ಬೇಕು ಮಹಾರಾಣಿ ಅಮ್ಮನವ್ರು, ಏನು ಒಂದು ಕಣ್ಣಲ್ಲಿ ರಕ್ತ, ಅವನ ಕಣ್ಣಲ್ಲಿ ಹಾಲು ಸುರಿಸಿ ಸುರಿಸಿ ಮಕ ಗಡಿಯಾದಂಗ ಆಗ್ಬಿಟೈತೆ. ಏನ್ ಮಾಡ್ತೀಯ, ಅವಳವಳಲ್ಲ ಕಲ್ಯಾಣಿ, ನಿನ್ನ ಮೆದ್ಲಿಗೆ ಹಂಗೆ ಬೆರಳಾಕಿ ಅಳ್ಳಾಡಿಸ್ಬಿಟ್ಟಿರ್ಬೇಕು. ಅದಕ್ಕೆ ಬೆಳಗ್ಗೆ ಮಣಿ ನಮ್ ತಾತ್ರಿ ಮಹಾರಾಜ ಕೊಟ್ಟಿದ್ದು. ಹೌದು, ಈ ನಾಟಕ ಶಿರೋಮಣಿ ಪಂಚಕಲ್ಯಾಣಿ ಎಮೋಷನ್ ಸೆಂಟಿಮೆಂಟ್ ಮಿಕ್ಸ್ ಮಾಡಿ ಹೇಳಿದ ತಕ್ಷಣ ಆಹಾ ಇವಳು ಎಂತ ಮಹಾ ತ್ಯಾಗಿ ಅನ್ಸ್ಬಿಟ್ಟಿರ್ಬೇಕಲ್ವಾ? ಹೌದು ಹೌದು, ಆಗದೆ ಇರತ್ತಾ? ಆ ಮಹಾತ್ಯಾಗಿ ಬಾಳು ಬಾಳೆ ಎಲೆ ತರ ಬಾಡೋಯ್ತಲ್ಲ ಅಂತ ನಿಮ್ಮ ಮನಸ್ಸು ಬೆಂಕಿ ತರ ಭಗ ಭಗ ಅಂತ ಉರಿತಾ ಇದೆ ಅಲ್ವಾ? ಹೌದು. ನೀನು ನಿನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಅವಳಿಗಾಗಿರೋ ಅನ್ಯಾಯನ ಸರಿಪಡಿಸಿ ಅವಳಿಗೊಂದು ಹೊಸ ಬಾಳ್ನ ಕೊಡಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ಯಾ ಅಲ್ವಾ? ಹೌದು ಹೌದು ಹೌದು, ನಾನಾದ್ರೂ ನಿಮ್ ಮೇಲೆ ನಂಬಿಕೆ ಇಲ್ದೆ ಮೊದ್ಲು ನಿಮ್ ಹತ್ರ ಮಾತು ತಗೊಂಡು ಆಮೇಲೆ ನಿಮ್ಮನ್ ಮದ್ವೆ ಆದೆ. ಆದ್ರೆ ಅವಳು ಹಾಗಲ್ಲ ರೀ, ನೀವ್ ಹಾಕಿದ್ ಸರಾನೆ ತಾಳಿ ಅಂತ ತಿಳ್ಕೊಂಡು ನಿಮ್ಮನ್ನೇ ಗಂಡ ಅನ್ಕೊಂಡು ಪೂಜೆ ಮಾಡ್ತಾ ಬಾಳ್ತಾ ಬಂದ್ಲು, ಅದು ದೊಡ್ಡದು ರೀ. ನೀವ್ ನನಗ್ ಮಾತು ಕೊಟ್ಟು ಅದನ್ನ ಮುರಿದ್ರೇನೋ ಕೋಪದಲ್ಲಿ ನಿಮ್ ಮನ್ಸನ್ನ ಚುಚ್ಚಿ ಚುಚ್ಚಿ ನೋಯಿಸ್ದೆ. ಆದ್ರೆ ಅವಳು ಎಲ್ಲ ನೋವನ್ನು ಎದೆ ಒಳಗಿಟ್ಕೊಂಡು ಆ ನೋವಿನ ಜೊತೆಲಿ ಬಾಳ್ತಾ ಬಂದಿದ್ದಾಳೆ. ಅವಳು ನಿಜವಾಗ್ಲು ನನಗಿಂತ ಯೋಗ್ಯಳು ರೀ. ನೋಡಿ, ಅವಳನ್ನ ಮದ್ವೆ ಆಗೋದ್ರಿಂದ ನಮ್ಮ ಮಾನ ಮರ್ಯಾದೆಗೆ ಯಾವ ಧಕ್ಕೆನೂ ಬರಲ್ಲ, ಇನ್ನು ಹೆಚ್ಚತ್ತೆ ರೀ. ದಯವಿಟ್ಟು ನೀವು ಅವಳನ್ನ ಮದುವೆ ಆಗಿ. ಇದಪ್ಪ ವರ್ಷದ್ರೆ ನೀನ್ ಇಷ್ಟು ಹೇಳದ್ಮೇಲೂ ನಾನು ಆ ಶಿರೋಮಣಿ ಕುತ್ತಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ನಾನು ಮಹಾ ಅಪರಾಧ ಮಾಡ್ದಂಗ ಆಗ್ಬಿಡುತ್ತೆ. ನಿನ್ನಂತ ತ್ಯಾಗಮಯಿ ಹೆಣ್ಮಕ್ಳೆಲ್ಲ ಹೋಗಿ ಹಿಮಾಲಯ ಪರ್ವತದ ಮೇಲೆ ಕುತ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರ ಜೀವನ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೋ ಅಂತ ನಮ್ಮ ಸರ್ಕಾರ ಒಂದು ಕಾನೂನು ಮಾಡಿದೆ. ಅದೇನಪ್ಪ ಅಂದ್ರೆ, ಒಬ್ಳು ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಳನ್ನ ಮದುವೆ ಆಗಿಲ್ಲ. ಒಂದ್ ವೇಳೆ ಏನಾರು ಆದ್ರೆ ಆ ಮದುವೆಗೆ ಮನ್ನಣೆ ಇಲ್ಲ, ಅದು ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಅದಕ್ಕೆ ಒಂದ್ ಕೆಲಸ ಮಾಡ್ಬಿಡೋಣ, ನಾವಿಬ್ರು ಡೈವರ್ಸ್ ತಗೊಂಡ್ಬಿಡೋಣ. ನೀನ್ಯಾಕೆ ಯೋಚನೆ ಮಾಡ್ತಿದ್ಯಾ, ಡೈವರ್ಸ್ ಆಗ್ಬಿಡೋಣ. ಕೋರ್ಟ್ ಅಲ್ಲಿ ಜಡ್ಜ್ ಕೇಳ್ತಾರೆ, ಇಂತ ಬಂಗಾರ ಅಂತ ಹೇಳ್ತೀನ, ಯಾಕೋ ಡೈವರ್ಸ್ ಮಾಡ್ತಿದ್ಯಾ ಬೇಕುಪ್ಪ ಅಂತ. ಅವಾಗ ನೀನ್ ಏನ್ ಮಾಡು ಅಂದ್ರೆ, ನೋಡಿ ಸ್ವಾಮಿ, ನನ್ನ ಗಂಡಿನಿಂದ ನನಗೆ ಯಾವುದೇ ವಿಧವಾದ ಸುಖ ಇಲ್ಲ ಅಂತ ಹೇಳ್ಬಿಡು. ಇಲ್ಲಿ ಇದೊಂದು ಫಿಟ್ಟಿಂಗ್ ಇದೆ, ನಮ್ಮಿಬ್ರು ಪ್ರೀತಿ ಹುಟ್ಟವಲ್ಲ, ಈ ನನ್ನ ಮಗ ಇವನ್ ಸಾಕ್ಷಿ ಆಗೋಬಿಡ್ತಾನೆ, ಇವನು ನಮ್ಮಮ್ಮ ಹೇಳ್ದಲ್ಲ ಸುಳ್ಳು ಅಂತ ಹೇಳ್ಬಿಡ್ತಾನೆ, ಅದಕ್ಕೂ ಒಂದು ಔಷಧಿ ಇಟ್ಟಿದ್ದೀನಿ. ಆಗ ಇವಳ ಆಸೆ ನೆರವೇರುತ್ತೆ, ನಿನ್ನ ಆಸೆ ನೆರವೇರುತ್ತೆ, ನಮ್ಮ ವಂಶದ ಮಾನ ಮರ್ಯಾದೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆದ್ರಾಯ್ತು ಬಿಡು, ಏನ್ ಮಾಡಕ್ಕಾಗತ್ತೆ? ಕೋರ್ಟ್ ಅಲ್ಲಿ ಫೈನಲ್ ಆಗಿ ನೀನು ಈ ನಿನ್ ಮಗ ನಿನ್ನ ಗಂಡನಿಗೆ ಹುಟ್ಲೇ ಇಲ್ಲ ಅಂತ ಹೇಳ್ಬಿಡು. ಇಲ್ಲ
ಮಾತಾಡಕ್ಕೆ ನಿಮ್ ಮನ್ಸಾದ್ರೆ ಹೇಗ್ ಬಂತ್ರಿ? ಅಯ್ಯೋ, ನಿಮ್ ಬಾಯಿಂದ ಇಂಥ ಮಾತು ಬಂದ್ಮೇಲೆ ಈ ಹಾಳ ಜೀವ ಇಟ್ಕೊಂಡು ಬದುಕಿ ಏನ್ ಪ್ರಯೋಜನ? ನಾನೇನ್ ಬದುಕಿರ್ಬಾರ್ದು? ಅಯ್ಯೋ, ನಾನೇನ್ ಬದುಕಿರ್ಬಾರ್ದು? ಭಾಗಿ ಸೌಭಾಗ್ಯ ನನ್ ಮಾತು ಕೇಳು ಸೌಭಾಗ್ಯ, ನಿನ್ನ ಕೈ ಮುಗಿದ ಸೌಭಾಗ್ಯ ಈ ಬಾಗಿಲು ಸೌಭಾಗ್ಯ ಬದುಕಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನಿಜನ ನನ್ನ ಮನಸ್ಸಲ್ಲಿ ಬಚ್ಚಿಕೊಂಡಿದೆ. ನೀನೇ ಸಾಯ್ತೀನಿ ಅಂತ ನಿರ್ಧಾರ ಮಾಡದಲೆ ಆ ನಿಜ ಬಚ್ಚಿಟ್ಕೊಂಡು ಏನ್ ಪ್ರಯೋಜನ? ನೋಡು, ಬಂಗಾರಿಗೌಡನ ವಂಶದಲ್ಲಿ 1000 ಜನ ಹೆಣ್ಮಕ್ಳ ಹತ್ರ ನಾವು ಹೋಗಿದ್ ನಿರ್ದರ್ಶನ ಇದೆ. ಆದ್ರೆ ಈ ಮನೆಗೆ ಸೊಸೆಯಾಗಿ ಬಂದಿರೋ ಒಬ್ಳೇ ಒಬ್ಬಳನ್ನ ಬೇರೆ ಯಾರು ಕಣ್ಣೆತ್ ನೋಡಿ ನಿರ್ದರ್ಶನ ಇಲ್ಲ. ಅಂಥದ್ರಲ್ಲಿ ನಮ್ಮ ವಂಶದ ಗೌರವಕ್ಕೆ ಮಸಿ ಬಳಿಯ ಪ್ರಯತ್ನ ಮಾಡವಳೆ ಅವಳು. ಏ ಮಂಗ್ಯ, ಆ ಮಗು ಅವ್ರ ಹುಟ್ಟಿದ್ದಲ್ಲಂತಲೇ ಅವನ ಹೆಂಡತಿ ಬೇರೆನ ಹತ್ರ ಹೋಗಿ ಗರ್ಭನ ಬಾಡಿಗೆ ತಂದಿಲ್ಲಂತ. ನನ್ನ ಹೆಂಡತಿ ಮಾತು ಕೊಟ್ಟಿರೋ ಕಾರಣ ಬಿಡ್ತಾ ಇಲ್ಲ ಅಂದ್ರೆ ಯಾಕೆ ಬಿಡ್ದೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಲ್ಲ, ಈಗ ಗೊತ್ತಾಯ್ತಾ ನಿಮ್ಗೆ ನಾನು ಯಾಕೆ ಒಳ್ಳೆ ಮುಟ್ಟೆ ಅಂತ? ನೋಡು, ನಿನ್ನ ಮಾತು ಕೊಟ್ಟಿದ್ದೇನೆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಸ್ಬಿಟ್ಟೆ. ನಿನ್ನ ಶೀಲಕ್ಕೆ ಕಳಂಕ ತಂದು ನನ್ನ ಮಗನ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಅವಳನ್ನ ಜ್ಯೂಸ್ ಇಟ್ಟ ಬಿಡ್ತಿರಲ್ಲ. ನೋಡಿ, ಅಪ್ಪ ಅದನ್ನು ಮಗನಿಗೆ ಮಾಡ್ಕೊಳ್ಬೇಕಾಗಿದ್ದು ಆಸ್ತಿ ಅಂತಸ್ತಲ್ಲ, ಮಾನ ಮರ್ಯಾದೆ ಗೌರವನ. ಯಾವನಾದ್ರೂ ತಲೆಕೆಟ್ಟು ನೀ ಸಮಾಜದಲ್ಲಿ ನನ್ನ ಮಗುನ ನೋಡಿ ನೀನು ಯಾರಿಗೋ ಹುಡ್ತವನು ಅಂತ ಕೇಳಿದ್ರೆ ಪಾಪ ಆ ಮಗು ಮನಸ್ಸಲ್ಲಿ ಎಂತ ಪರಿಣಾಮ ಬೀರುತ್ತೆ? ನಿನ್ನ ಶೀಲನ, ನನ್ನ ವಂಶದ ಗೌರವನ ಇಷ್ಟೊಂದು ಕೀಳ ಮಾತಾಡಿರೋ ಇವಳ ಬಗ್ಗೆ ನೀನು ನಿನ್ ಜೀವನ ಬಿಟ್ಕೊಡ್ತೀನಿ, ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದೀರ? ಇದು ಯಾವ ನ್ಯಾಯನೇ? ನೋಡೇ, ಒಬ್ಳು ಹೆಣ್ಣು ಅಳೋದಕ್ಕೆ 1000 ಕಾರಣ ಇದೆ, ಅದೇ ಒಬ್ಬ ಗಂಡಸ ಅಳೋದಕ್ಕೆ ಒಂದೇ ಒಂದು ಕಾರಣ ಕಣೆ, ಅದು ಹೆಣ್ಣು ಹೆಣ್ಣು ಹೆಣ್ಣು. ದಯವಿಟ್ಟು ನನ್ನ ಕ್ಷಮಿಸಿ, ನೀವು ಕೊಟ್ಟ ಮಾತಿಗೆ ತಪ್ಪಿದ್ರಿ ಅಂತ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಿಮ್ ಮೇಲೆ ಸಂದೇಹ ಪಟ್ಟು ನಿಮ್ ನೆಮ್ಮದಿ ಕಲ್ಲ ಹಾಕ್ಬಿಟ್ಟೆ. ನಿಮ್ ಮುಳ್ಳಿನ ಮೇಲೆ ನಿಂತಿರೋದನ್ನ ಅರ್ಥ ಮಾಡ್ಕೊಳ್ದೆ ನಾನೇ ನಿಮಗ್ ಮುಳ್ಳಾಗ್ಬಿಟ್ಟೆ. ಖಂಡಿತ ನೀವ್ ವಂಶಕ್ಕೊಬ್ರು, ನಾನ್ ಮಾಡಿರೋ ತಪ್ಪಿಗೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಇನ್ ಏಳು ಜನ್ಮಕ್ಕೂ ಕ್ಷಮೆನೆ ಇಲ್ಲ. ನನ್ನ ನೀಚ ಸ್ವಾರ್ಥಕ್ಕೋಸ್ಕರ ನಮ್ ಸಂಸಾರನೇ ಒಡೆದು ಚೂರ್ ಚೂರ್ ಮಾಡೋದಕ್ಕೂ ಹೇಳ್ದೆ ಇರೋಂತ ಆ ಮನೆ ಹಾಳಿ ಇನ್ಮೇಲೆ ಈ ಮನೇಲಿ ಇರ್ಕೊಡ್ದು. ಎಲ್ಲಿ ಅವಳು? ಏ ಕಲ್ಯಾಣಿ, ಕಲ್ಯಾಣಿ, ಏ ಕಲ್ಯಾಣಿ, 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 ಚಿನ್ನಾರಿ, ಚಿನ್ನಾರಿ, ಅವಳ ಮಗು ಇಬ್ರು ಕಾಣ್ತಿಲ್ಲ, ಅವಳೇ ನಮ್ಮ ಮಗುನ ಎತ್ಕೊಂಡು ಹೋಗಿದ್ದಾಳೆ. ಪಾಪು, ಏ ಕಲ್ಯಾಣಿ, ಏನ್ ಕಲ್ಯಾಣಿ, ನಾನು ನಕಲಿ ವೈದ್ಯರ ಜೊತೆ ಕಳಿಸ್ಕೊಟ್ಟ ಡೈನಾಮೈಟ್ ಸಿಡಿದು ಚೂರ್ ಚೂರ್ ಆಗೋಯ್ತಾ? ಅಂದ್ರೆ ಸಿಂಗಾರಿಗೌಡ ಬದುಕಿದಾನೋ ಅಥವಾ ಹರೋರ ಅಂತ ಶಿವನು ಪಾದ ಸೇರ್ಕೊಂಡ್ನ? ಮಾನ ಮರ್ಯಾದೆ ಅವನ ಪ್ರಾಣ ಅಲ್ವಾ, ಅದು ಹೋದ್ಮೇಲೆ ಅವನು ಹೋಗಿರ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಹೌದು, ಅವ್ರ ಪ್ರಾಣಕ್ಕಿಂತ ಮಾನನೇ ಮುಖ್ಯ ಅಂತ ನಂಬಿರೋ ಮನುಷ್ಯ ಕಟ್ಟ ಕಡೆವರೆಗೂ ಕಟ್ಕೊಂಡು ಹೆಂಡಿಗೆ ಕಳಂಕ ಬರಬಾರ್ದು ಅಂತ ಎಲ್ಲ ನೋವನ್ನು ನುಂಗ್ಕೊಂಡಿರೋ ಧೀಮಂತ ವ್ಯಕ್ತಿ ನಿನ್ ಹಾಗೆ ಕಂಡ್ ಕಂಡ ಹೆಣ್ಣಿಗೋಸ್ಕರ ಜೊಲ್ಲು ಸುರಿಸ್ತಾ ಎಂಥ ನೀಚ್ ಕೆಲ್ಸ ಮಾಡೋದಕ್ಕೂ ಹೇಸೆ ಇರೋಂತ ಮೃಗ ಅಲ್ಲ, ಮನುಷ್ಯತ್ವ ಇರೋ ಮಹಾಮಾನವ ಅಂತವ್ರು ಹುಟ್ಟದು ವಂಶಕ್ಕೆ ಒಬ್ರೇ ಒಬ್ರು. ನೀನ್ ಏನ್ ಬೇಕಾದ್ರೂ ಹೇಳ್ಕೋ, ಪರವಾಗಿಲ್ಲ, ಆದ್ರೆ ನಾನ್ ಹುಟ್ಟಿರೋದು ಬೇರೆಯವ್ರ ಸೇವೆಗೋಸ್ಕರ. ನನಗೆ ನ್ಯಾಯ ನೀತಿ ಧರ್ಮಕ್ಕಿಂತ ಸೇವೆನೇ ಮುಖ್ಯ. ಬೆಂಕಿ ಬಿತ್ತು ನಿನ್ ಸೇವೆಗೆ, ಸೇವೆ ಸೇವೆ ಅನ್ನೋ ಹೆಸರಲ್ಲಿ ಇನ್ನೊಬ್ರು ಸಂಸಾರನ ಸರ್ವನಾಶ ಮಾಡ್ತಿದ್ಯಲ್ಲ,
ನಾಚಿಕೆ ಆಗ್ಬೇಕು ನಿನ್ನ ಚರ್ಮಕ್ಕೆ. ಕೈ ಹಿಡಿದು ಕರೆದ ತಕ್ಷಣ ಚಂಗನ ನೆಗೆದು ಮಾನ ಮರ್ಯಾದೆಯನ್ನು ಬಿಟ್ಟು ಕತ್ತಿಗೆ ತಾಲೀನು ಕಟ್ಟಿಸಿಕೊಳ್ಳದೆ ಅವನ ಸಂಬಂಧ ಸಿಕ್ಕಿದ್ರೆ ಸಾಕುಟ್ಟ ಪರಾರಿಯಾದವಳು ನೀನು. ಇಂತ ನೀತಿ ಕೆಟ್ಟ ನೀನು ನನಗೆ ನೀತಿ ಹೇಳ್ತೀಯನೆ? ತಪ್ಪು ಕಣಯ್ಯ ತಪ್ಪು. ಮದುವೆ ಆದ ಹೆಣ್ಣನ್ನ ಒಂದು ಗಂಡ ಆಸೆ ಪಡೋದು ತಪ್ಪು, ಅದೇ ರೀತಿ ಮದುವೆ ಆದ ಗಂಡಸನ್ನ ಒಂದು ಹೆಣ್ಣು ಆಸೆ ಪಡೋದು ತಪ್ಪೆ. ಅದನ್ನ ಅನುಭವಿಸಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಮನೇಲಿ ನನಗ್ ಜಾಗ ಇಲ್ದೆ ಇದ್ರೂ ಪರವಾಗಿಲ್ಲ, ಅವ್ರ ಹೃದಯದಲ್ಲಿ ನನಗ್ ಸ್ಥಾನ ಇಲ್ದೆ ಇದ್ರೂ ಪರವಾಗಿಲ್ಲ. ಆದ್ರೆ ನಾನು ಆಡ್ದೆ ಇರೋ ಒಂದು ಮಾತನ್ನ ನಾನೇ ಆಡ್ದೆ ಅಂತ ನನ್ ತಲೆ ಕಟ್ಟಿ ನನ್ನನ್ನ ಅಪರಾಧಿ ಮಾಡ್ಬೇಡಿ. ಒಂದು ಮಗುನ್ ಹೆತ್ತು ಹೆರವ್ರಿಗೆ ದತ್ತು ಕೊಡೋ ತಾಯಿ ನೋಡಿದೀನಿ, ಆದ್ರೆ ಕಟ್ಕೊಂಡು ಗಂಡನನ್ನೇ ಇನ್ನೊಂದು ಹೆಣ್ಣಿಗೋಸ್ಕರ ಧಾರ ಎರೆದು ಕೊಡೋಕೆ ಸಿದ್ಧವಾಗಿದ್ದ ಆ ಮುತ್ತೈದೆ ಮನಸ್ಸಿಗೆ ನೋವು ಕೊಡ್ಬೇಡಯ್ಯ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಕಾಲಕ್ ಬಿದ್ದು ಬೇಡ್ಕೋತೀನಿ. ನೀನ್ ಬಂದು ನಾನು ನಿರಪರಾಧಿ ಅಂತ ಒಂದೇ ಒಂದು ಮಾತು ಹೇಳಯ್ಯ, ದಯವಿಟ್ಟು ಬಾ. ನಾನು ಹಿಂದೆ ಮಾಡಿದ ಒಂದು ಚಿಕ್ಕ ಕರಾಮತ್ತಿಂದ ಇಷ್ಟೊಂದು ಹೆದರ್ಕೊಂಡಿದ್ದೀಯ, ಈಗ ನಾನು ಮುಂದೆ ಮಾಡೋ ಕರಾಮತ್ತನ್ನ ನೋಡಿಬಿಟ್ರೆ ನಿನ್ ಎದುರು ಚಿತ್ರವಾಗೋಗುತ್ತೆ. ಈ ನಿನ್ನ ಮಾನಸ ಪತಿಯ ಧೀಮಂತ ಪುತ್ರನ್ನ ನಾನೇನ್ ಮಾಡ್ತೀನಿ ಅಂತ ನಿನ್ಗೇನಾದ್ರೂ ಗೊತ್ತಾ? ಸಸ್ಪೆನ್ಸ್ ಯಾಕೆ ಹೇಳ್ಬಿಡಿ. ನಾನೇ ನನ್ನ ಕೈಯಾರ ಕತ್ತಿಸಿಗೆ ಸಾಯಿಸ್ತೀನಿ. ಅನೈತಿಕ ಸಂಬಂಧದಿಂದ ಹುಟ್ಟಿರುವ ಈ ಮಗು ನಾನು ಅಪ್ಪ ಅನ್ನಿಸ್ಕೋಬೇಕಲ್ಲ ಅಂತ ಸಿಟ್ಟು ಮಾಡಿಕೊಂಡು ಆ ಸಿಂಗಾರಿ ಗೌಡ ಇವನನ್ನ ಕೊಂದಾಕ್ಬಿಟ್ಟ ಅಂತ ಅಪರಾಧವನ್ನ ಅವನ ಮೇಲೆ ಹಾಕ್ತೀನಿ. ಆಗ ಅವ್ನು ನೇಣ್ಗಂಬ ಇರ್ತಾನೆ. ಆಗ ಟೀಚರ್ ಅಮ್ಮ ಬಿದುವೆಯಾಗಿ ಬೀದಿಗೆ ಬರ್ತಾಳೆ, ನೀನು ಒಂಟಿ ಆಗ್ತೀಯ. ಈಗ ನಾನು ನಿನ್ ಜೊತೆ ನಾನು ನಿನ್ನ ಯಾಡಿಸಿ ಒದಿತೀನಿ. ಚಿಕ್ಕಮ್ಮ
ಚಿಕ್ಕಮ್ಮ ಬಂದಿದ್ದಾರೆ. ಕಲ್ಯಾಣಿ, ಎಲ್ಲಿ ನಿನ್ ನೋಡ್ತೇನೆ, ಕಣ್ಣು ಮುಚ್ಕೋತೀನೋ ಅಂತ ಮನಸ್ಸು ತುಡಿತಾ ಇತ್ತು. ಏನ್ರಿ, ಯಾರು ಬಂದಿದ್ದಾರೆ ನೋಡಿ. ಸಾಯಕಾಗತ್ತ? ಹೌದು ರೀ, ಕೂಲಿ ಕೆಲಸ ಮಾಡಿದ್ರೆ ಲೆಕ್ಕ ಹಾಕಿ ಕೂಲಿ ಕೊಡ್ಬೋದಿತ್ತು. ಆದ್ರೆ ಅವಳು ಮಾಡಿರೋದು ತ್ಯಾಗ. ತ್ಯಾಗಕ್ಕೆ ತ್ಯಾಗನೇ ತಕ್ಕ ಪ್ರತಿಫಲ. ಏನ್ರಿ